श्रीमान वेंकटनाथार्य कवितार्किक केसरी वेदांताचार्य वर्यो मे सन्निधत्तां सदा हृदि ज्ञानानंदमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे प्रामाणजदयापात्रं ज्ञानवैराग्यभूषणं श्रीमद्वेंकटनाथार्यं वंदे वेदांतदेशिकम् लक्ष्मीनाथसमारम्भां नाथयामनमध्यमां अस्मदाचार्यपर्यन्तां वन्दे गुरुपरम्परां यो नित्यमच्युतपदां भुजयुग्मरुक्मा व्यामोहतस्थचितराणि त्रिणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये मातापिता युवतयस्तनया विभूतिः सर्वं यदेव नियमेन वदन्वयानाम् आद्यशन कुलपतेर्वकुलाभिरामम् श्रीमत्तदङ्घ्रियुगणम् प्रणमामि मूर्ध्ना भूतम् सरश्च महदाह्वय भट्टनाथ श्रीभक्तिसारकुलशेखरयोगिवान् भक्ताङ्घ्रिरेणुपरकालयतीन्द्रमिश्रान् श्रीमत्पदाङ्कुशमुनिम् प्रणतोऽस्मि नित्यम् नीलातुङ्गस्तनैरितटी सुप्तमुद्बोध्य कृष्णम् पारार्थ्यम् स्वम् श्रुतिशतशिरसिद्धमध्यापयन्ती सोच्छिष्टायां सजनिगणितं यावलात्कृत्य पङ्क्ते गोदातस्यैनमिदमिदं भूयये वास्तु भूय अन्नवयल्पदो वै अण्डारङ्गके पन्नतिरुपावै पल्पदियं विन्निशयाल् पाडिकोडुत्ताळ् नर्पामालै திருமாலை சூடி கொடுத்தாலை சொல் சூடி கொடுத்து சுடர் கொடியே தொல்பாவை பாடியொருள வல்லவல் விளையாய் நாடினி வேங்கடவர்க்கு என்னை இது என்ன விம்மாத்தம் நான் கடவா வண்ணமே நல்கு பூங்கி உலகந்த உத்தமன் பேர் பாடி நான் தருணம்பாவைக்கு சாத்து நீராடினால் தேங்கின்று நாடெல்லாம் திங்கள் மும்மாறி பெய்தே உபலம் சண்ணில் ஒரு கயல் வளா பூங்குவளை போதில் பொறி ஒன்று கண்படுப்பார் தேங்காலே கொக்கிருந்து சீர்த்தம்பல பத்தி வாங்க குடம் நிறைக்கும் வள்ளல் பெறும் பசுக்கள் நீங்காத செல்வம் நிறைந்தேலோ எம்பாவாய் தமிகெல்லரிகூ நமஸ்காரங்களு. மூரனே பத்தியக்கு பிரவேசம் மாடுத்தா இத்தேவே. மூரனே பத்தியதல்லி ஒந்து வைபவாவதாரவன்னு ஆண்டாள் தேவி கோதாதேவி நினைச்சுக்கொள்ளுத்தாளே. இதர ஹிந்தின பத்தியதல்லி வியூகமூர்த்தி அனிருத்தனன்ன ஸ்ரீராத்யநாதனன்னு நினைச்சுக்கொண்டிதன்ன ಒಂದು ಕ್ರಮದಲ್ಲಿ ನೋಡಿದ್ದೇವೆ. ಅಲ್ಲಿಂದಲೇ ಎಲ್ಲ ಅವತಾರಗಳೂ ಪ್ರಾಪ್ತಿ. ಮತ್ತು ಈ ಪದ್ಯದಲ್ಲಿ ಸಂಬೋಧನೆ ಲೋಕಕ್ಕೆ ಉಪದೇಶ. ಮೊದಲನೇ ಪದ್ಯದಲ್ಲಿ ಈ ವ್ರತವನ್ನು ಮಾಡುವುದಕ್ಕೆ ತುಂಬ ಶ್ರೇಷ್ಠವಾದ ತಿಂಗಳು. ಶ್ರೀಮನ್ನಾರಾಯಣನೇ ಸಕಲ ಫಲಪ್ರದ, ಅವನಲ್ಲಿ ಶರಣಾಗತಿ ಮಾಡಬೇಕು, ಬನ್ನಿ, ಅದೇ ನೀರಾಟಂ ಅಂತ ಕರೆದಿದ್ದಾಯಿತು. ಎರಡನೇ ಪದ್ಯದಲ್ಲಿ ಈ ವ್ರತವನ್ನು ಮಾಡುವುದಕ್ಕೆ ಬೇಕಾದ ಅಂಗಗಳನ್ನು ಕುರಿತು ಹೇಳಿದ್ದಾಯಿತು. ಮಾಡಿ ಪಾಡಿ ಏನೇನು ಮಾಡಬಾರ್ದು, ನೈಯುಣ್ಣೋ ಪಾಲುಣ್ಣೋ, ಹಾಗೆ ಮಾಡಿದ್ದಾದರೆ ಈ ವ್ರತವನ್ನು ಅದರಿಂದ ಸಿಕ್ಕುವ ಫಲ ಏನು ಎಂಬುದನ್ನು ಹೇಳ್ತಾರೆ. ಇದನ್ನು ಮಂತ್ರಕ್ಕೆ ಸಮ ಎಂಬುದಾಗಿ ನಮ್ಮಲ್ಲಿ ಯಾರಿಗಾದರೂ ಒಂದು ಪದಾರ್ಥವನ್ನು ಓದಿಸಬೇಕಾದ್ರೆ, ಪಂಚೆಯನ್ನು ಸೀರೆಯನ್ನು ಐಶ್ವರ್ಯವನ್ನು ಕೊಡಬೇಕಾದ್ರೆ ನೀಂಗಾದ ಶಲ್ವಂ ನಿರೈಂದು ಇದನ್ನು ಹೇಳಿಕೊಡುವ ಪದ್ಧತಿ. ವೇದ ಮಂತ್ರದಲ್ಲಿ ಚರಣಂ ಪವಿತ್ರಂ ಹೇಳ್ತೇವೆ, ಎಷ್ಟೋ ಮಂತ್ರಗಳನ್ನು ಹೇಳ್ತೇವೆ. ಒಂದು ವೇದೋಕ್ತ ಆಶೀರ್ವಾದ ಮಾಡಿ ಒಂದು ಪದಾರ್ಥ ಕೊಡಬೇಕಾದ್ರೆ ಎಷ್ಟೋ ವೇದ ಮಂತ್ರಗಳನ್ನು ಉಪಯೋಗ ಮಾಡ್ತೇವೆ. ಬಟ್ಟೆ ಕೊಡಬೇಕಾದ್ರೆ ಒಂದು ವಾಸೋ ದದಾತಿ ಸರ್ವದೇವತ್ಯಂ ವೈವಾಸ ಹಿರಣ್ಯಪಾತ್ರಂ ಮಧೋ ಪೂರ್ಣಂ ದದಾತಿ ಮಧವ್ಯೋ ಸಾಮೀತಿ ಏಕಥಾ ಬ್ರಹ್ಮಣ ಉಪಹರತಿ ಏಕಥೈವ ಯಜಮಾನ. ಬಟ್ಲು ಬಿಟ್ಲು ಬೆಳ್ಳಿದು ಕೊಡಬೇಕಾದ್ರೆ ಹಿರಣ್ಯಪಾತ್ರಂ ಅದನ್ನು ಹೇಳ್ತಾರೆ. ಗುರುಗಳಿಗೆ
ತಾಂಬೂಲ ಸಮರ್ಪಣ ಮಾಡಬೇಕಾದ ಚರಣಂ ಪವಿತ್ರಂ. ವಿದ್ವಾಂಸರಿಗೆ ಅನರ್ಹಬೇಕಾದ್ರೆ ಆನಂದೋ ಬ್ರಹ್ಮೇ ದಿವ್ಯ ಜಾನಾತ್ ಆನಂದಾಧ್ಯೇವ ಕಲ್ವಿಮಾನಿ ಭೂತಾನಿ ಜಾಯಂತೆ. ಉಭಯ ವೇದದಲ್ಲಿ, ತಮಿಳು ವೇದದಲ್ಲಿ, ಸಂಸ್ಕೃತ ವೇದದಲ್ಲಿ ಒಂದು ಏನಾದರೂ ಸೂಕ್ತವನ್ನು ಹೇಳಿ ಕೊಡಬೇಕು ಅಂತ ಪದ್ಧತಿ. ಮಂಡು ಮಂಡಾಗಿ ಕೊಡಬಾರದು. ಇದನ್ನು ಹೇಳ್ತಾರೆ, ಓ ಹಂಗೆ ಊರ ಹಾಳಂದ. ಹಾಗೆ ನಮ್ಮಾಳ್ ವಾರ್ತಿರುವ ಮೊಳಿಯಲ್ಲಿ ಕೂಡ ಒಂದು ಪದ್ಯ ಉಂಟು, ಕೊಂಡಬೆಂಡಿರ್ ಮಕ್ಕಳೇ. ಇದು ತುಂಬಾ ಪವಿತ್ರವಾದ ಒಂದು ವೇದ ಮಂತ್ರಕ್ಕೆ ಸದೃಶವಾದಂತಹ ಒಂದು ಸೂಕ್ತ. ಪದ್ಯವನ್ನು ಹೇಳಿದ್ದಾಯ್ತು ತಮಗೆ. ಅದರಲ್ಲಿ ಬರುವುದು ವಾಮನಾವತಾರ, ಸ್ವಾಮಿ ತ್ರಿವಿಕ್ರಮನಾಗಿ ಬಲಿಚಕ್ರವರ್ತಿ ತನ್ನದಲ್ಲದೇ ಇದ್ದ ಭೂಮಿಯನ್ನೆಲ್ಲ, ಮೂರು ಲೋಕಗಳನ್ನು ತಾನೇನು ಆಕ್ರಮಣವನ್ನು ಮಾಡಿದ್ದ ಅದನ್ನು ಬಿಡಿಸಿ ದೇವತೆಗಳಿಗೆ ಕೊಟ್ಟಂಥ ಒಂದು ಪವಿತ್ರವಾದ ಅವತಾರ ತ್ರಿವಿಕ್ರಮ ಅವತಾರ. ಒಂದರಲ್ಲಿಯ ಎರಡು ಅವತಾರ, ವಾಮನಾವತಾರ ತ್ರಿವಿಕ್ರಮಾವತಾರ. ವಾಮನನಾಗಿ ಹೊರಟವನು ಅದಿತಿ ಆಶ್ರಮದಿಂದ, ಕಶ್ಯಪರಾಶ್ರಮದಿಂದ ಮತ್ತೆ ಹೋಗಲೇ ಇಲ್ಲ ತಾಯಿ ಕಡೆಗೆ. ತ್ರಿವಿಕ್ರಮನಾಗಿ ತನ್ನ ಸ್ವಸ್ಥಾನಕ್ಕೆ ಹೋಗಿಬಿಟ್ಟ ಭಗವಂತ. ಆ ಕಥೆಯನ್ನು ನೆನಪಿಸಿ ಅವನು ಹೇಗೆ ಸ್ವಾಮಿ ತ್ರಿವಿಕ್ರಮನಾಗಿದ್ದವನು, ಒಂದೇ ಸಲಕ್ಕೆ ಚಿಮ್ಮಿ ಆಕಾಶದಲ್ಲಿ ತನ್ನ ವೈಭವವನ್ನು ತೋರಿಸಿ ನಮಗೆ ಐಶ್ವರ್ಯವನ್ನು ಕೊಟ್ಟ, ಭೂಮಿಗೆ ಸಮೃದ್ಧಿಯನ್ನು ಕೊಟ್ಟ, ಬಲಿ ಚಕ್ರವರ್ತಿಗೂ ಭಕ್ತಿಯನ್ನು ಕೊಟ್ಟ, ಅವನ ಸ್ಥಾನವನ್ನು ಅವನಿಗೆ ತೋರಿಸಿದ, ನಿಗ್ರಹ ಮಾಡಲಿಲ್ಲ, ಅವನ ಅಲ್ಲದೇ ಇದ್ದದನ್ನು ಅವನು ಆಕ್ರಮಣ ಮಾಡಿದ್ದ, ಅದು ತಪ್ಪು. ಅಹಂಕಾರ ತುಂಬಿತ್ತು ಬಲಿ ಚಕ್ರವರ್ತಿಗೆ, ಕೊಲ್ಲಲಿಲ್ಲ ಅವನನ್ನ. ದೇವತೆಗಳಿಗೆ ಸಾಮ್ರಾಜ್ಯವನ್ನು ಕೊಟ್ಟ, ದುರ್ವಾಸರ ಶಾಪದಿಂದ ಏನು ಕಳ್ಕೊಂಡಿದ್ರು ದೇವತೆಗಳು, ಅವ್ರಿಗೆ ಅದನ್ನು ಕೊಟ್ಟ. ಮನುಷ್ಯರಿಗೆ ಸಮೃದ್ಧವಾದ ಭೂಮಿಯನ್ನು ಕೊಟ್ಟ. ಆದ್ದರಿಂದ ವಾಮನ ತ್ರಿವಿಕ್ರಮಾವತಾರವನ್ನು ನೆನೆಯುವ ಪೂರ್ವಕವಾಗಿ ಅವನು ಹೇಗೆ ಬೆಳೆದನೋ ತ್ರಿವಿಕ್ರಮ, ನಿಮ್ಮ ಐಶ್ವರ್ಯವೂ ಹಾಗೆ ಬೆಳೆಯುತ್ತೆ ಎಂಬುದಾಗಿ ಆಶೀರ್ವಾದ ಮಾಡಿ ಹೇಳುವ ವೇದ ಸದೃಶವಾದ ಈ ಒಂದು ಪಾಶರ ತುಂಬ ಆಶ್ಚರ್ಯಕರವಾದ ತಿರುಪಾವಳಿಯಲ್ಲಿ ಓಂಗೆ ಉರಹಳಂದ ಉತ್ತಮನ್ ಪೇರ್ಪಾಡಿ ಮೇಲರ್ಥವನ್ನು ಹೇಳ್ತೇನೆ. ಅರ್ಥ ಹೇಳೋದ್ರ ಜೊತೆಗೆ ಐತಿಹ್ಯವನ್ನು ಹೇಳಬೇಕು, ಆ ಕಥೆಯನ್ನು ಅನುಭವಿಸಬೇಕು. ನಮ್ಮ ಈ ಪ್ರವಚನ ಮಾಲಿಕೆಯಲ್ಲಿ ಅನೇಕರು ಮೇಲಿನ ಅರ್ಥವನ್ನೇ ಬಯಸ್ತಾರೆ, ಇನ್ನು ಕೆಲವರು ಒಳಗಿನ ಅರ್ಥವನ್ನೇ ಹೆಚ್ಚು ಬಯಸ್ತಾರೆ. ಇಬ್ಬರನ್ನು ಸಮಾಧಾನ ಮಾಡಬೇಕಾದ್ದು ಬಹಳ ಕಷ್ಟದವಾದ ವಿಷಯ. ಮೇಲಿನ ಅರ್ಥ ಸುಲಭವಾಗಿ ಗೊತ್ತಾಗುತ್ತೆ, ಆದರೆ ಕಥೆ ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ಆ ಕಥೆಯನ್ನು ತಿಳ್ಕೊಳ್ಬೇಕು. ವಾಮನಾವತಾರದ ಕಥೆ ಕೇಳಿಲ್ವೇ? ಎಲ್ಲರೂ ಕೇಳಿದ್ದೀರಿ. ಕೇಳಿದ್ರೇನು, ಎಷ್ಟು ಸಲ ಕೇಳಿದ್ರು ಹೊಸದೇ ಅದು. ನಮಗೂ ಎಷ್ಟು ಸಲ ಹೇಳಿದ್ರು ಹೊಸದೇ. ಮೂರು ಲೋಕಗಳನ್ನು ಗೆದ್ದು ಬಿಟ್ಟ ಬಲಿ ಚಕ್ರವರ್ತಿ ಅಂದ್ರೆ ಏನು ಹೇಳಬೇಕು? ಅವನು ಕೊಟ್ಟಿದ್ದು ಯಾವುದು ಭಗವಂತ? ಅವನು ಕೊಟ್ಟದ್ದು ಪಾತಾಳ ಲೋಕ. ಅವನು ದೈತ್ಯ ಹೇಳಿ ಕೇಳಿ, ದೈತ್ಯರು ಬೇರೆ, ರಾಕ್ಷಸರು ಬೇರೆ, ಅಸುರರು ಬೇರೆ, ರಾಕ್ಷಸರು ಬೇರೆ, ದಾನವರು ಬೇರೆ. ಈ ವೇದದಲ್ಲಿ ಈ ಶಬ್ದಗಳಿಗೆಲ್ಲ ಬೇರೆ ಬೇರೆ ಅರ್ಥವಿದೆ. ಅಸುರಾರಿ, ಮುರಾರಿ, ದೈತ್ಯಾರಿ, ನರಕಾರಿ, ನರಕಾಂತಕ, ಈ ಶಬ್ದಗಳನ್ನೆಲ್ಲ ನಾವು ಉಪಯೋಗ ಮಾಡ್ತೇವೆ. ಎಲ್ಲ ಪರ್ಯಾಯ ಶಬ್ದಗಳಲ್ಲ, ಒಂದೊಂದು ಬೇರೆ ಬೇರೆ ಅವು, ಮಾತ್ರ ಒಂದೇ ಅಂತ ನಾವು ತಿಳ್ಕೊಂಡ್ಬಿಡ್ತೇವೆ. ಆದ್ದರಿಂದ ಈ ಕಥೆಯಲ್ಲಿ ಅನೇಕರಿಗೆ ಮರ್ಮಗಳು ಸಾಮಾನ್ಯವಾಗಿ ಗೊತ್ತಾಗೋಲ್ಲ. ಅವನು ಭಕ್ತ ಅಂತ ಕೊಂಡಾಡಿಬಿಡ್ತಾರೆ. ಹರಿಕೀರ್ತನೆ ಮಾಡುವವರಿಗೆ, ಮಹಾಭಕ್ತರಾದ ವೈಷ್ಣವರಿಗೆ ಬಲಿಚಕ್ರವರ್ತಿಯಲ್ಲಿ ದೋಷವೇ ಕಾಣುವುದಿಲ್ಲ. ದಾನಶೂರ ಎಂಬುದಾಗಿ ಕೊಂಡಾಡ್ತೇವೆ ಅವನನ್ನ. ನೋಡಿ, ನಿಮಗೂ ಮೋಸ ಆಗುತ್ತೆ ಅದು. ಹಾಗಿದ್ರೆ ಅವನನ್ನು ಯಾಕೆ ಇಲ್ಲಿಂದ ಪಾತಾಳಕ್ಕೆ ದಬ್ಬಿದ ಭಗವಂತ? ಅವನಲ್ಲಿ ತಪ್ಪಿತ್ತು,
ಆಮೇಲೆ ತಪ್ಪಿತ್ತು ಅಂತ ನೀವು ತಿಳಿಯದೇ ಇದ್ರೆ ನಿಮ್ಮಲ್ಲಿ ಬಲಿಚಕ್ರವರ್ತಿಯ ಆಕ್ರಮಣಕಾರಕ ಅಂಶ ತುಂಬಿಕೊಂಡು ಬಿಡುತ್ತದೆ. ಆಮೇಲೆ ಒಂದು ತಪ್ಪಿತ್ತು, ತನ್ನದು ಅಲ್ಲದೇ ಇದ್ದದನ್ನು ತನ್ನದು ಉಂದ, ಅದಕ್ಕೆ ನಿನ್ನ ಜಾಗ ಯಾವುದು ಅಂತ ಅವನನ್ನು ತೋರಿಸ್ತಾನೆ. ಸುಭುಜೋ ದುರ್ಧರೋ ವಾಗ್ಮಿ ಮಹೇಂದ್ರ ವಸುಧ ವಸು ನೈಕರೂಪೋ ಬೃಹದ್ರೂಪೋ ಕ್ಷಿಪಿವಿಷ್ಟ ಪ್ರಕಾಶನ. ಎಲ್ಲಿ ಬರುತ್ತೆ ಇದು? ಓ, ಎಲ್ಲರೂ ಹೇಳ್ತೀರಿ, ಬಹಳ ಸಂತೋಷ. ಇದು ವಾಮನಾವತಾರಕ್ಕೆ ಸಂಬಂಧಪಟ್ಟದ್ದು. 266 to 275 ಸುಮಾರು 10 ಶ್ರೀನಾಮಗಳು. ಅದಲ್ಲದೆಯೇ ತಿರುಗಿ ಬೇರೊಂದು ಕಡೆ ಇದೆ, 153 to 170 ಇದೆ ಅವತಾರವನ್ನು ಕೊಂಡಾಡ್ತಾರೆ. ಉಪೇಂದ್ರ ವಾಮನ ಪ್ರಾಂಶು ಅಮೋಘ ಶುಚಿ ಗೂರ್ಜಿತ ಅತೀಂದ್ರ ಸಂಗ್ರಹ ಸರ್ಗ ಧೃತಾತ್ಮ ನಿಯಮ ಯಮ ವೇದ್ಯ ವೈದ್ಯ ಸದಾ ಯೋಗಿ ವೀರ ಮಾಧವೋ ಮಧು. ಎರಡು ಬೇರೆ ಬೇರೆ ಕಡೆ ಬರುತ್ತೆ. ವಿಷ್ಣು ಸಹಸ್ರನಾಮ ತಿರುಪಾವಳಿ ಪಾಶ್ರಗಳಲ್ಲಿ ನಮಗೆ ತುಂಬಾ ಕಷ್ಟವಾದ ವಿವರಣೆಗೆ ಅಡಗದೇ ಇರುವಂತಹ ಪಾಶ್ರ ಅಂದ್ರೆ ಇದು. ಓಂಗೆ ಊರಹಳಂದ 3 ಲೋಕಗಳನ್ನು 3 ಪಾದಗಳಿಂದ ಅಳೆದ ಸ್ವಾಮಿಯ ವೈಭವವನ್ನು 1-2 ಗಂಟೆ ಕಾಲದಲ್ಲಿ ಹೇಗೆ ಅಡಗಿಸುವುದು? ಅದರಿಂದ ಲ್ಯಾಗಿಂಗ್ ಹಿಂದೆ ಹೋಗಿಬಿಡ್ತೇನೆ ನೋಡೋಣ. ವಿಷ್ಣು ಸಹಸ್ರನಾಮ ಹೇಳಬೇಕು, ದಶಾವತಾರಗಳನ್ನು ತಗೋಬೇಕು, ಆಳ್ವಾರ್ ಪಾಶ್ರಗಳನ್ನು ಹೇಳಬೇಕು. ವಾಮನ ಹೇಗಿದ್ದ? ಸುಭುಜ ಅದಿತಿ ಕಶ್ಯಪರು ಅಂತಿಬ್ಬರು. ಕಶ್ಯಪ ಮಹರ್ಷಿ, ಕಶ್ಯಪ ದುದಿತ ಸೂರ್ಯ. ಲೋಕದಲ್ಲಿರುವ ಎಲ್ಲ ಜೀವ ಸಂತಾನವು ಉತ್ಪತ್ತಿಯಾದದ್ದು ಕಶ್ಯಪನ ಸಂತಾನ ಅಂತ ಹೇಳ್ತೇವೆ. ಮನುಷ್ಯ, ಪಶು, ಪಕ್ಷಿ, ರಾಕ್ಷಸ ಎಲ್ಲ, ಉರುಗ ಸಂತಾನ, ನಾಗ ಸಂತಾನ ಎಲ್ಲ ಕಶ್ಯಪರ ಅನೇಕ ಪತ್ನಿಯರಿಂದ ಉಂಟಾದದ್ದು. ಕಶ್ಯಪ ತತ್ವ ತಿಳಿದವನು ಎಲ್ಲವನ್ನೂ ತಿಳಿದಂತಾಗ್ತದೆ. ಕಶ್ಯಪ ಕಶ್ಯಪೋ ಭವತಿ ತೈತ್ರಿಯಾರಣ್ಯಕದಲ್ಲಿ ಹೇಳಿದರು. ಇಂಥ ಕಶ್ಯಪರ ಆಶ್ರಮ ಎಲ್ಲಿತ್ತು? ಸಿದ್ಧಾಶ್ರಮ ಅಂತ ಹೇಳುವ ಜಾಗ. ವಿಶ್ವಾಮಿತ್ರರು ಎಲ್ಲಿ ತಮ್ಮ ಯಾಗವನ್ನ ಶ್ರೀರಾಮಚಂದ್ರ ಸ್ವಾಮಿಯ ಸಹಾಯದಿಂದ ಪೂರ್ತಿ ಮಾಡಿಕೊಂಡರೋ ಅದೇ ಸಿದ್ಧಾಶ್ರಮ, ಅಯೋಧ್ಯ ಸಮೀಪದ ಜಾಗ. ಅಲ್ಲಿ ಕಶ್ಯಪರು ಅದಿತಿಯ ಜೊತೆಯಲ್ಲಿ ಸಂಸಾರ ಮಾಡುತ್ತಿದ್ದರು. ಆ ಹೊತ್ತಿಗೆ ಸಕಲ ದೇವತೆಗಳು ನಿರ್ವಾಸಿತರಾಗಿ ರಾಜ್ಯವನ್ನು ಕಳ್ಕೊಂಡು ರಾಜ್ಯಭ್ರಷ್ಟರಾಗಿದ್ದರು. ಅಪೋಸಿಷನ್ ಪಾರ್ಟಿಯಲ್ಲಿದ್ದರು ದೇವತೆಗಳು, ಅಪೋಸಿಷನ್ ಪಾರ್ಟಿ. ಇದನ್ನು ಮಾಡಿದವರು ಯಾರು? ಒಬ್ಬ ಬ್ರಾಹ್ಮಣ. ಬ್ರಾಹ್ಮಣರು ಯಾಕೆ ಮಾಡಿದರು? ದೂರ್ವಾಸರು ಮಾಡಿದರು. ಇಂದನಿಗೆ ರಾಜ್ಯಭೋಗ ತುಂಬ ವೈಭವ ಐಶ್ವರ್ಯ ಹೆಚ್ಚಾಯಿತು, ಅದಕ್ಕೆ ಅಪೋಸಿಷನ್ ಹೋಗಬೇಕಾಯಿತು. ಜೈಲಿಗೆ ಹಾಕ್ತಿರಲಿಲ್ಲ ಆಗಿನ ಕಾಲದಲ್ಲಿ. ಒಂದು ವಿದ್ಯಾಧರೆಯ ಪೂಜೆಯನ್ನು ಮಾಡಿಕೊಂಡು ಎಲ್ಲಿಂದ 3 ಲೋಕ ತಿರುಗಾಡೋರು ಹೋಗಿ ದೇವಿ ಪ್ರಸಾದ ತಗೋ ಅಂತ ಇಂದನ್ನ ಕೊಡೋಕೆ ಹೋದರು. ಇಂದ್ರ ಲೋಕದಲ್ಲಿ ಅವನ ಕೈಯೇ ನೀಡಲಿಲ್ಲ. ಇವರು ಇಲ್ಲಿಂದ ಎಸೆದ್ರು. ಅವನೇನು ಮಾಡಿದ? ಎಲ್ಲ ಹೋಗಿ ಇವನು ಯಾವನ ಕೋಪಿ ಬ್ರಾಹ್ಮಣ ಬಂದಿದ್ದಾನೆ ಅಂತ ಅದನ್ನು ತೆಗೆದು ಆನೆ ತಲೆ ಮೇಲೆ ಹಾಕಿದ. ದುರಹಂಕಾರ ಇಂದ್ರ ನಾನೆ ಇಂದಲ್ಲ, ಅದಕ್ಕೂ ದುರಹಂಕಾರ ಬಿಡುವ. ಪ್ರೈಮ್ ಮಿನಿಸ್ಟರ್ ಗಾಡಿಯನ್ನು ಓಡಿಸ್ತಾನೆ ಅಂದರೆ ಚಾಫರ್ ಡ್ರೈವರ್, ಗಾಡಿಯ ಡ್ರೈವರ್, ಅವನಿಗೆ ಅಹಂಕಾರ ಇರೋ ಹೋಗ್ರಿ, ನಿಮ್ಮ 3 ಕಾಸಿಗೆ ಲೆಕ್ಕ ಇಲ್ಲ. ಅವನು ಆನೆ ಏನು ಮಾಡ್ತು? ಇಂದ್ರನ ಅಹಂಕಾರ ಅರ್ಥ ಮಾಡಿಕೊಂಡು ಸೊಂಡಿಲಿಂದ ಅದನ್ನು ತೆಗೆದು ಕಾಲು ಕೆಳಗಡೆ ಹಾಕಿ ಹೊಸಕ್ಕೆ ತುಳಿದು ಹಾಕಿಬಿಡ್ತು. ಕೋಪಗೊಂಡ ದುರ್ವಾಸರು, ನೀನು ರಾಜ್ಯಭ್ರಷ್ಟನಾಗುವಂತ ಅಲ್ಲಿಂದಲ್ಲೇ ಶಾಪ ಕೊಟ್ಟು ಹೋಗಿಬಿಟ್ರು. ಅದೇ ಕಾಲದಲ್ಲಿ ಭೂಮಿಯಲ್ಲಿ ಪ್ರಹ್ಲಾದ ಮೊಮ್ಮಗ ಬಲಿ, ಅವನಿಗೆ ದೇವರು ಕೊಟ್ಟದ್ದು ಪಾತಾಳ. ಮೆಕ್ಸಿಕೋ, ಗ್ವಾಟೆಮಾಲಾ, ಟ್ರಿನಿಡಾಡ್, ಪೆರು ಈ ಭಾಗಕ್ಕೆ ಸಪ್ತ ಪಾತಾಳ ಕ್ಷೇತ್ರಗಳು ಅಂತ ಹೆಸರು. ಅಲ್ಲಿರಬೇಕಾದವನು ಪ್ರಹ್ಲಾದನ ಮಗ, ಅಲ್ಲಿ ವೀರ್ ಕೋಚ ಅಂತಾರದು,
ಅವನ ಹೆಸರು ಸಂಸ್ಕೃತದಲ್ಲಿ ಬೇರೆ ಇದೆ, ಅದು ವೀರಕೋಚ, ವೀರಕೋಚ, ವೀರಕೋಚ ಅಲ್ಲ, ಅದು ವಿರೋಚನ ಅಂತಿರಬೇಕು. ಅದು ಹೇಳಕ್ಕೋರಲ್ಲ, ಮೆಕ್ಸಿಕೋದವರು ವೀರಕೋಚ ಅಂತಾರೆ. ಆ ವಿರೋಚನ ಕಟ್ಟಿಸಿದ ದೇವಸ್ಥಾನಗಳ ಭಗ್ನಾವಶೇಷಗಳು, ಪಿರಮಿಡ್ ಮಾದರಿಯ ಕಟ್ಟಡಗಳು, ಇಲ್ಲಿಂದ ಹೋಗಿ ಸೇರಿ ಇನ್ನೊಬ್ಬ ನಿರ್ವಾಸಿತ ಮಯ ಮೈಸೂರಿನವನು ಸೇರಿಕೊಂಡು ಗುಹಾಂತರ್ಗತ ದೇವಾಲಯಗಳನ್ನು ಕೆತ್ತಿರುವುದು ಇವತ್ತೂ ನೀವು ಮೆಕ್ಸಿಕೋದಲ್ಲಿ ನೋಡಬಹುದು. ಅಲ್ಲಿ ಜನಗಳಿಗೆ ಇದು ಯಾರು ಕಟ್ಟಿದ್ರು, ಎಲ್ಲಿಂದ ಬಂದರು, ಎರಡು ಮಯನ್ ಕ್ಯಾಲೆಂಡರ್ ಅಂತ ಕೇಳಿದ್ದೀರಿ. ಪ್ರಳಯ ಕೋಯ್ತಾ ಕೋಯ್ತ ಹೆದರಿಸ್ತಾ ಇದ್ದಾರೆ. ಪ್ರಳಯ ಯಾಕೆ ಆಗುತ್ತೆ, ನಾನಿಲ್ಲಿ ಕೂತಿದ್ದೇನೆ, ಪ್ರಳಯ ಯಾಕೆ ಆಗುತ್ತೆ, ಅಷ್ಟು ಒಪ್ಕೊಳ್ತಾರೆ ನೋಡ್ರಿ. ಮಯನ್ ಕ್ಯಾಲೆಂಡರ್ ಮಯ ಮಾಡಿದ್ದು ಅಂತ ಹೇಳ್ತಾರೆ. ಮಯನ ಕಡೆಯವರು, ಆಸ್ತಿಕನ ಕಡೆಯವರು, ನಾಗಾಜನಗಳು, ಅವರೇ ರೆಡ್ ಇಂಡಿಯನ್ಸ್ ಅಂತ ಆಗಿದ್ದ ಆಮೇಲೆ ಆಸ್ಟೆಕ್ಸ್ ಜನಾಂಗದವರು, ಮತ್ತು ಈ ದೈತ್ಯರು ಡಾಯಿಶ್ ಪೀಪಲ್, ಇವರೆಲ್ಲ ಅಲ್ಲಿ ಅವ್ರನ್ನ ದಬ್ಬಬೇಕ. ಅವನೇನು ಮಾಡಿದ, ಮೂರು ಲೋಕಗಳನ್ನು ಗೆದ್ದುವಂತಹ ಒಂದು ಸ್ಥಿತಿ ಉಂಟಾಯಿತು. ದೈತ್ಯರಿಗೂ ಯಜ್ಞೋಪವೀತ ಇತ್ತು. ಯಾಕೆ, ಅವರು ಕಶ್ಯಪ ಪ್ರಜಾಪತಿಯ ಮಕ್ಕಳು, ವೇದಾಧ್ಯಯನ ಸಂಪನ್ನರಿದ್ದರು, ಯಾಗ ಯಜ್ಞ ಎಲ್ಲ ಮಾಡ್ತಾ ಇದ್ರು. ಅವನೊಂದು ಯಾಗವನ್ನು ಮಾಡಿದ, ಮೂರು ಲೋಕವನ್ನು ಗೆಲ್ಲುವ ಸಾಮರ್ಥ್ಯವನ್ನು ಕೊಡತಕ್ಕಂಥ ಒಂದು ಈ ವಾಜಶವ ಈ ಪುಡಿಶಾರ ಬ್ರಾಹ್ಮಣ ಮಾಡಿದ್ದಲ್ಲ ನಚಿಕೇತಂತೆ, ಉಷಂಧ ವೈ ವಾಜಶ್ರವ ಸರ್ವವೇದ ಸಂದದೌ, ಮೂರು ಲೋಕ ಗೆಲ್ಲುವಂಥ ದೊಡ್ಡ ಯಾಗ ಅದನ್ನು ಮಾಡಿ ದೈತ್ಯ ಸೇನೆ ಕೇಳಬೇಕೆ. ಅದು ಅನ್ಡಿಸಿಪ್ಲಿನ್ಡ್ ಆರ್ಮಿ, ಸಮಸ್ತ ಭೂಮಂಡಲವನ್ನು ಗೆದ್ದರು. ಇನ್ನೇನು ಕೆಲಸ ಅಂದರು, ಪಾತಾಳ ಮೊದಲೇ ಗೆದ್ದಿದ್ರು, ಭೂಮಿ ಗೆದ್ದಿದ್ದಾಯಿತು. ದೇವಲೋಕವನ್ನು ಗೆಲ್ಲುವ ಸಂದರ್ಭ, ಅವರು ಹುನ್ನಾರ ಮಾಡೋ ಹೊತ್ತಿಗೆ ಸರಿಯಾಗಿ ದೂರ್ವಾಸರು ಇಂದನ ಕೈಕೊಟ್ರು. ಅವನ ರಾಜ್ಯ ಹೋಯ್ತು, ಇವನು ಆಕ್ರಮಿಸಿಕೊಂಡ, ಚುನಾವಣೆ ಬಂತು. ಚುನಾವಣೆಯೋ ಪಗಡೆದಾಳೋ ಅದೇನು ಕಥೆ ನೋಡಿ, ರಾಜ್ಯ ಯಾವಾಗಲೂ ಐಶ್ವರ್ಯ ಅನ್ನೋದು ಒಬ್ಬರ ಕೈಯಲ್ಲಿ ಇರೋದಿಲ್ಲ, ಒಂದು ನಿಮಿತ್ತ ಬೇಕಲ್ಲ. ದುರಹಂಕಾರ ಬಂತು, ಇಂದನ ಪತನವಾಯಿತು, ದೇವತೆಗಳೆಲ್ಲ ಮರೆಸಿಕೊಂಡ್ರು. ಎಲ್ಲೆಲ್ಲ ಹೋದ್ರೆ ಏನು ಕತೆ, ಅವ್ರದ್ದೆಲ್ಲ ಚರಿತ್ರೆ ಯಾರು ಬರೆಯೋರು. ಇಂದ್ರ ಹೋಗಿ ಎಲ್ಲೋ ತಲೆ ತಪ್ಪಿಸ್ಕೊಂಡ, ಮಾನಸ ಸರೋವರದಲ್ಲಿ ದಷ್ಟಪುಷ್ಟವಾದ ತಾವರೆ ದಂಟಿನ ಗಂಟಿನೊಳಗಡೆ ಹೋಗಿ ಸಿಕ್ಕಾಕೊಂಡ. ಇಂದ್ರಾಣಿಯಲ್ಲೆಲ್ಲ ಹುಡುಕಿದ್ದು, ಏನೇನೋ ಆಯಿತು, ಮತ್ತೊಂದಾಯಿತು. ಆಗ ಬಲಿಚಕ್ರವರ್ತಿ ಸಾಮ್ರಾಜ್ಯವನ್ನು ನಡೆಸ್ತಾ ಇದ್ದಾನೆ. ಬೃಹಸ್ಪತಿ ಆಚಾರ್ಯರನ್ನು ಕೂಡಿಕೊಂಡು ದೇವತೆಗಳೆಲ್ಲ ಯೋಚನೆ ಮಾಡಿದರು, ಏನು ಮಾಡಬೇಕು ಏನು ಮಾಡಬೇಕು ಅಂತೋಡಿ ಒಂದು ಉಪಾಯವನ್ನು ಹೇಳಿದರು. ಇವರು ಈಗ ಇನ್ನೊಂದು ಯಾಗ ಮಾಡ್ತಿದ್ದ ಅವನು ಬಲಿಚಕ್ರವರ್ತಿ. ಸರ್ವವೇ ದಸಂದದವು ವಿಶ್ವಜಿತ್ ಯಾಗ, ವಿಶ್ವಜಿತ್ ಜಡೀ ಜಗತ್ತನ್ನು ಗೆದ್ದವನು ಮಾಡ್ತಕ್ಕ ಯಾಗ. ಆ ಯಾಗದ ನಿಯಮ ಏನು ಅಂದರೆ, ತನ್ನ ಪತ್ನಿಯನ್ನು ಮಕ್ಕಳನ್ನು ಉಟ್ಟ ಬಟ್ಟೆಯನ್ನು ಬಿಟ್ಟು ಯಾರು ಏನನ್ನು ಕೇಳಿದರೂ ದಾನ ಮಾಡಬೇಕು ಅನ್ನೋ ನಿಯಮ. ಯಾರು ಏನು ಕೇಳಿದ್ರು ಕೊಡಬೇಕು, ನಮ್ಮ ಕೈಲಾಗುತ್ತೆ ಮಾಡೋಕ್ಕೆ. ಪೂರ್ವಮೀಮಾಂಸ ವೇದಗಳಲ್ಲಿ ಸೂತ್ರದಲ್ಲಿ ಹೇಳಿದ್ದಾರೆ, ನಿಯಮಗಳಲ್ಲಿ ಹೇಳಿದ್ದಾರೆ. ಅದನ್ನು ಒಬ್ಬ ಸಣ್ಣ ಪುರೋಹಿತ ನಚಿಕೇತನ ತಂದೆ ಮಾಡೋಕೆ ಹೋದ ಅಂದರೆ ಎಷ್ಟು ಹಾಸ್ಯಾಸ್ಪದ ನೋಡ್ರಿ. ಅವ್ರ ಮನೇಲಿ ತಿಥಿ, ಇವ್ರ ಮನೇಲಿ ಮದುವೆ, ಅಲ್ಲಿ ಉಪನಯನ ಅಂತ ಆರು ಕಾಸು ಮೂರು ಕಾಸು ತಗೊಂಬಂದು ಕೂಡಿಸ್ಕೊಂಡವನು. ಸರ್ವವೇದ ಸಂದದವು ಹಾಸ್ಯಾಸ್ಪದ, ದುಗ್ಧ ದೋಹ ನಿರೀಂದ್ರಿಯ ಜಗ್ಧ ತೃಣ, ಯಾರು ಗೋದಾನ ಕೇಳಿದ್ರೆ ಕೊಡಬೇಕಲ್ಲ ಅಂತ ಹುಡುಕಿ ಎಲ್ಲೋ ಸೆಕೆಂಡ್ ಹ್ಯಾಂಡ್ ಥರ್ಡ್ ಹ್ಯಾಂಡ್ ಕೆಲವು ಗೋವುಗಳನ್ನು ತಂದಿದ್ದ. ಇನ್ನು ಹುಲ್ಲು ತಿನ್ನುವ ಸ್ಥಿತಿ ಇಲ್ಲ, ಜಗ್ಧ ತೃಣ, ಹುಲ್ಲು ಕಂತೆ ತೋರಿಸಿದ್ರು ಸತ್ತೇ ಹೋಗುತ್ತಿತ್ತ ಆ ಗೋವುಗಳು. ನಿರೀಂದ್ರಿಯ ಕರು ಹಾಕೋ ಸಾಮರ್ಥ್ಯವಿರಲಿಲ್ಲ ಅವಕ್ಕೆ. ದುಗ್ಧ ದೋಹ ಹಾಲು ಕರೆಯೋ ಹಾಗಿರಲಿಲ್ಲ, ಬಡ ಆಕಳು ಪಿಂಜರ ಪೋಡು ಬೇಡ ಅಂತ ಹೇಳೋ ಸ್ಥಿತಿ. ಅಂಥವನ್ನು ತಂದಿದ್ದಾನೆ, ಬೇಡದೇದ ಪದಾರ್ಥ ಎಲ್ಲ ಯಾರು ಏನು ಕೇಳಿದ್ರು ಕೊಡ್ತೀನಿ, ಜಂಬ ಪಡ್ಕೋತಾ ಇದ್ದ. ಆ ಮಗ ನೋಡಿದ, ಅನ್ಯಾಯ ಕೆಟ್ಟೋಗುತ್ತಲ್ಲ ಅಂತ ಅವನ ನಿಯಮ ಗೊತ್ತಿಲ್ಲ, ನನ್ನನ್ನು ಯಾರು ಕೊಡ್ತೀವಿ ಅಂತ ಕೇಳಿದ. ಮಗನನ್ನು ದಾನ ಮಾಡೋ ಹಾಗಿಲ್ಲ, ಪತ್ನಿ ದಾನ ಅಂತ ಕೇಳಿದ್ದೀರ ಎಲ್ಲಾದರೂ, ಅದರ ಸಿನಿಮಾದಲ್ಲಿ ಹೊರತು ಲೋಕದಲ್ಲಿಲ್ಲ. ಪುತ್ರದಾನ ಕೇಳಿಲ್ಲ,
ಇವನು ಅದು ಶಾಸ್ತ್ರ ನಿಯಮವೂ ಅಲ್ಲ. ಇವನು ಯಾರೇನು ಕೇಳಿದ್ರೆ ಕೊಡ್ತೇನೆ ಅಂತ ಡಂಗೂರ ಹಾಕಿಸ್ಬಿಟ್ಟ, ಇಡೀ ಲೋಕ ಪ್ರಸಿದ್ಧವಾಯಿತು. ಅಂಥದ್ದೊಂದು ಸಂದರ್ಭದಲ್ಲಿ ದೇವತೆಗಳು ಬೃಹಸ್ಪತಿ ಆಚಾರ್ಯರ ಉಪದೇಶದಂತೆ ಉಪಾಯದಂತೆ ಕ್ಷೀರ ಸಮುದ್ರಕ್ಕೆ ಹೋದರು. ಪಾಠ ಕೇಳ್ಕ ಮೇಡಮ್ ಅವತ್ತು ಹೇಳಿದ್ನಲ್ಲ, ಕ್ಷೀರಾಬ್ಧನಾಥನ ಪ್ರಾರ್ಥನೆ ಮಾಡಿದ್ರು. ವೈಯತ್ತವಾಗಿ ಏನು ಬೇಕು ಅಂತ, ನಮಗೆ ನಮ್ಮ ರಾಜ್ಯ ಬೇಕು ಅಂತ ಕೇಳಿದರು. ನಾನೇನು ಮಾಡಬೇಕು ಅಂದ, ಭಗವಂತ ನೀನು ಭಿಕ್ಷುಕನಾಗಬೇಕು. ಅಯ್ಯೋ ಗೋಳೆ, ಅವನೇ ಯಾರು ಕೇಳಿದ್ರು ಏನು ಕೇಳಿದ್ರು ಕೊಡ್ತಾನೆ, ನೀವೇ ಹೋಗಿ ಕೇಳಬಾರ್ದು ಎಂದ ಭಗವಂತ. ಇಂದ್ರನೇ ಹೋಗಿ ನೇರ ವೇಷದಲ್ಲಿಯೇ ಮೋಸ ಇಲ್ಲದೆಯೇ ನನ್ನ ರಾಜ್ಯ ನನಗೆ ಕೊಡು ಅಂತ ಕೇಳಿದ್ರೆ ಬಲಿ ವಾಸ್ ಬೌಂಡ್ ಟು ಗಿವ್ ಇಟ್ ಟು ಹಿಮ್. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಆ ಯಾಗದ ನಿಯಮ ಆಗಿತ್ತು, ಬಂದಿದ್ದಾನೆ ಹಿಡೀರಿ ಕೊಲ್ಲೋ ಪ್ರಶ್ನೆ ಅಲ್ಲ, ಅವನು ಕೇಳಿದ್ದನ್ನು ಅವನು ಕೊಟ್ಬಿಡೋ ಸ್ಥಿತಿ. ಆದರೆ ಇಂದ್ರನಿಗೆ ನನಗೆ ವಕ್ಕಮ ಇರಿಕೆ, ನಂಗೆ ನಾಚಿಕೆ ಆಗುತ್ತಲ್ಲ. ಭಿಕ್ಷಕ ರೂಪವನ್ನು ಇಂದ್ರ ಅನ್ನುವನು, ಭಿಕ್ಷುಕೇಂದ್ರ ಅಂತ ಭಿಕ್ಷುಕೇಂದ್ರ ಮಹಾರಾಜ್ ಕೇಳಿದ್ದೀರಿ ಅಂದ್ರಿ. ಇವ್ರು ಪಲ ಪರ ಕೇಳೋರು ದೇವತೆಗಳು ಪಲ್ಲಕ್ಕಿಗೆ ತಗೊಂಡ್ಬಿಡ್ಬೋದು. ಯಾರಿವರು? ಭಿಕ್ಷುಕೇಂದ್ರ ಮಹಾರಾಜ್ ಕೇಳಿದ್ರೆ ಕೊಡ್ಬೋದಾಗಿತ್ತು. ಆದ್ರೆ ಅವನಿಗೆ ಮರ್ಯಾದೆಯ ಪ್ರಶ್ನೆ ಅದು. ಹೇಗೆ? ಅಪೋಸಿಷನ್ ಪಾರ್ಟಿಗೆ ಜೈಲಲ್ಲಿದ್ರೂ ಹೋಗೋದಿಲ್ಲ ಮಾನದ ಪ್ರಜ್ಞೆ, ದುರಭಿಮಾನದ ಪ್ರಜ್ಞೆ. ಆದ್ದರಿಂದ ಭಗವಂತನನ್ನು ಹೋಗಿ ನೀನು ಭಿಕ್ಷಕ ರೂಪವನ್ನು ತಿಳಿದು ಅವನ ಯಜ್ಞ ಮಾಟಕ್ಕೆ ಹೋಗಿ ನೀನು ಈ ದಾನವನ್ನು ಕೇಳಿ ತಗೊಂಡ್ಬರಬೇಕು ಅಂತ ಕೇಳಲಾಗಿ ಭಗವಂತ ಆಯ್ತಪ್ಪ ಅದು ಒಂದು ಮಾಡಿಬಿಡೋಣ, ಭಕ್ತರಿಗೋಸ್ಕರ ಏನು ಬೇಕಾದ್ರೂ ಮಾಡೋಣ ಅಂತ. ಇತ್ತಾಗಿ ಅದಿತಿ ಮಕ್ಕಳಿಲ್ಲದೆ ತಪಸ್ಸು ಮಾಡ್ತಿದ್ಲು, ಘೋರವಾದ ವ್ರತ ಮಾಡ್ತಿದ್ಲು. ಅದರಲ್ಲಿ ಆ ವ್ರತದಲ್ಲಿ ಪಯೋವ್ರತ ಅಂತ ಹೇಳ್ತಾರೆ. ಒಂದು ವರ್ಷ ಕಾಲ ಬರೀ ಗೋವಿನ ಹಾಲನ್ನು ಸ್ವೀಕಾರ ಮಾಡಿ ಶ್ರಾವಣ ಮಾಸ ಶುಕ್ಲಪಕ್ಷ ದ್ವಾದಶಿ ಶ್ರವಣ ದ್ವಾದಶಿ ಅವತ್ತು ವಾಮನ ಅವತಾರವಾಯಿತು. ಶ್ರವಣ ದ್ವಾದಶಿ ತಿರುವೋಣಂ ತಿರುವೋಣಂ, ಕೇರಳದಲ್ಲಿ ಇವತ್ತು ಹಬ್ಬ ಆಚರಣೆ ಮಾಡ್ತಾರೆ ನೋಡಿ. ಈ ಪಿರಂದ ತಿರುವೋಣಂ ಶ್ರವಣ ನಕ್ಷತ್ರ, ತಿರುಪತಿ ಶ್ರೀನಿವಾಸ ಅವತಾರವಾದದ್ದು ಅದು ಶ್ರವಣ ನಕ್ಷತ್ರ, ವೇದಾಂತೇಶ್ವರ ಅವತಾರವಾದದ್ದು ಶ್ರವಣ ನಕ್ಷತ್ರ, ಪುಳ್ಳ ಲೋಕಾಚಾರ್ಯ ಅವತಾರವಾದದ್ದು ಶ್ರವಣ ನಕ್ಷತ್ರ, ಭಗವಂತನಿಗೆ ಕೀರ್ತಿ ತಂದುಕೊಟ್ಟ ನಕ್ಷತ್ರ. ಭಿಕ್ಷುಕನಾಗಿ ಹೋಗಿ ಬಲಿಚಕ್ರವರ್ತಿ ಯಜ್ಞವಾಟಿಕೆಯಲ್ಲಿ ಕೈಯನ್ನು ನೀಡಿ ಮೂರಡಿ ನನ್ನ ಕಾಲ ಅಳತೆಯಲ್ಲಿ ಭೂಮಿಯನ್ನು ಕೊಡು ಅಂತ ಭೂಮಿಯನ್ನು ಪಡ್ಕೊಂಡು ದೇವತೆಗಳಿಗೆ ಕೊಟ್ಟ ಎಂಬುದು ಈ ಕಥಾ ಪ್ರಸಂಗ. ಸುಭುಜ ಆಗ ವಾಮನ ಹೇಗಿದ್ದ ಅನ್ನೋದನ್ನು ಸ್ವಲ್ಪ ಫ್ಯಾನ್ ಹಿಂದೆ ಇಡಬೇಕು, ತುಂಬ ಗಾಳಿ ಹೆಚ್ಚಾಯಿತು. ನಂಬರ್ ಒನ್ಗೆ ಇಟ್ಬಿಡಿ, ಅವರು ಮೂರನೇ ನಂಬರ್ಗೆ ಇಟ್ಟಿದ್ದಾರೆ, ಶಬ್ದ ಬೇರೆ ಬರ್ತಾ ಇದೆ. ಸುಭುಜ ಮಹಾ ಸುಂದರಾಕಾರವ ಕಾಣಿಸ್ತಾ ಇದ್ದಾನೆ ವಾಮನ. ದುಂಡಾದ ತೋಳುಗಳು, ಸುಂದರ ಬಾಹು, ಸುಭುಜ ದುರ್ಧರ. ಅವನನ್ನು ಧೋಡಿಸೋದು ಕಷ್ಟ, ಭೂಮಿ ಕೂಡ ಅದರುತ್ತಾ ಇದೆ. ಎರಡಡಿ ಇನ್ನೂ ಜೋರಾಗಿದೆ ಫ್ಯಾನ್, ಇನ್ನು ಸ್ವಲ್ಪ ಬೆಳೆಸಬೇಕು. ಭೂಮಿಯ ಮೇಲೆ ನಡೆದರೆ ವಾಮನ ಭೂಮಿ ಅದರುತ್ತಾ ಇದೆಯಂತೆ, ಅದರ ಮೇಲೆ ತಿಳ್ಕೋಬೇಕು ಅವನು ಯಾರು ಎಂಬುದಾಗಿ ದುರ್ಧರ ಒಂದು ಅರ್ಥ. ಎರಡನೇದು ಇಲ್ಲ, ಇನ್ನೂ ಸರಿ ಹೋಗ್ಲಿಲ್ಲ, ದೂರ ಈ ಕಡೆ ಮೂಲೆಗಿಡಿ, ಬೆನ್ನಿಗಿಡಬೇಡಿ. ಅದು ಸರಿಯಾಗಿ ಇಡೋದು ಯಾಕೋ ಬರಲಿಲ್ಲ ಇವತ್ತು, ಈ ಕಡೆ ಮೂಲೆಗೆ. ಇವನನ್ನು ಧರಿಸುವುದು ಬಲಿಚಕ್ರವರ್ತಿಗೂ ಕಷ್ಟವಾಯಿತು. ಇಲ್ಲ ಜೋರಾಯ್ತು, ಗಾಡಿ ಆಡಬೇಕೆ ಹೊರತು ಚಳಿ ಆಗಬೇಕಾದ ಅವಶ್ಯಕತೆ ಇಲ್ಲ. ಇಲ್ಲ ಜೋರಾಗಿ ತಿರುಗಿ, ನಿನ್ನ ಕಡೆ ತಿರುಗಿಸ್ಬಿಡಿ. ಧರಿಸುವುದು ಭರಿಸುವುದು ಅಂದ್ರೇನು? ಸುಧಾರಿಸೋದು ಸಂಭಾಳಿಸೋದು ಅಂತ ನೋಡಿ. ಬಲಿಚಕ್ರವರ್ತಿ ವಾಮನನ್ನು ಸಂಭಾಳಿಸುವುದಕ್ಕಾಗಲಿಲ್ಲ, ಅವನು ಕೇಳಿದ್ದನ್ನು ಕೊಟ್ಟ, ಎಲ್ಲವನ್ನೂ ಕಳೆದುಕೊಂಡ, ಕೊಡುವುದಕ್ಕೆ ನನ್ನಲ್ಲಿ ಏನೂ ಇಲ್ಲ ಅಂತ ಅವನ ಬಾಯಲ್ಲಿ ಹೇಳುವ ಸ್ಥಿತಿ ಉಂಟಾಯಿತು. ಧರಿಸೋದಕ್ಕಾಗಲೇ ದುರ್ಧರ ವಾಗ್ಮೀ ಅಯ್ಯಯ್ಯೋ
ದಶಾವತಾರದಲ್ಲಿ ಎಲ್ಲ ಬಿಟ್ಟು ವಾಮನಾವತಾರಕ್ಕೆ ವಾಗ್ಮಿ ಅಂತಾರೆ. ವಾಚಸ್ತೆ ವೃದ್ಧ ಸಮ್ಮತ ಭಾಗವತ ತೋರಿಸ್ತೇನೆ. ಅವನು ಮಾತಾಡೋ ರೀತಿ ನೋಡಿಯೇ ವಿಷ್ಣು ಅಂತ ತಿಳಿಬೇಕಾಗಿತ್ತು. ಹೇಮಂತ್ ಬೋಯ್ಟಾನ್ ಗೊತ್ತಾಗಲಿಲ್ಲ ಬಲಿ ಚಕ್ರವರ್ತಿಗೆ. ಮಹೇಂದ್ರ ಇಂದ್ರನಿಗೆ ತೋರಿಸ್ತ ನೀನೆಂಥ ಇಂದ್ರನು ನಾನಲ್ವೇ ಇಂದ್ರ. ಇಂದ್ರನಿಗೆ ಇಂದ್ರತ್ವವನ್ನು ಕೊಟ್ಟವನಂತ ಮಹೇಂದ್ರ. ವಸುಧ ಐಶ್ವರ್ಯವನ್ನು ಕೊಟ್ಟ, ತೇಜಸ್ಸನ್ನು ಕೊಟ್ಟ. ವಸುಹು ಲೋಕಕ್ಕೆ ಐಶ್ವರ್ಯ ರೂಪದಲ್ಲಿದ್ದಾನೆ ಭಗವಂತ. ನ ಏಕರೂಪ ನ ಏಕರೂಪ, ಒಂದು ರೂಪದಲ್ಲಿಲ್ಲ ಅಂದ್ರು. ಬಂದದ್ದು ವಾಮನನಾಗಿ, ಕಾಣಿಸಿಕೊಂಡದ್ದು ತ್ರಿವಿಕ್ರಮನಾಗಿ. ಬೃಹದ್ ರೂಪ ಶಿಪಿವಿಷ್ಟ, ಶಿಪಯ ರಶ್ಮಯ ತೇಜೋರಾಶಿ. ಆ ಸಣ್ಣ ಮಗು ಬಂದ್ರೆ ಕಣ್ಣು ಮುಚ್ಕೊಂಡ್ರಂತೆಲ್ಲರು ಜಪ ಮಮುಂಚತ ಹೋಮ ಮಮುಂಚತ ಮಣಿವಿಡಂಬಿನಿ. ಸಾಲಿಗ್ರಾಮ ಮಣಿಯನ್ನು ವಜ್ರಮಣಿಯನ್ನು ಅಪಹಾಸ್ಯ ಮಾಡುವಂತಹ ತೇಜೋರಾಶಿ ಅವನು ಯಜ್ಞ ಮಾಟಿಕೆಗೆ ಬಂದ್ರೆ ಜಪ ಮಾಡ್ತಿದ್ದವರು ಮಣಿ ಕೆಳಗೆ ಹಾಕ್ಬಿಟ್ರಂತೆ, ಹೋಮ ಮಾಡ್ತಿದ್ದವರು ಸೌಟ ಕೆಳಗೆ ಹಾಕಿದ್ರಂತೆ. ನೋಡ್ತಾ ನಿಂತು ಬಿಟ್ರಂತೆ. ಅಷ್ಟು ದಿವ್ಯವಾದ ತೇಜೋರಾಶಿ ಪ್ರಕಾಶನ. ಇದು ಒಂದು ಬಂಚಿದು 266 275 ಉಪೇಂದ್ರ ವಾಮನ ಪ್ರಾಂಶು ಟಾಲ್ ಎತ್ತರವಾಗಿಬಿಟ್ಟ. ಅಮೋಘ ವ್ಯರ್ಥವರ್ಧೆ ದವತಾರ ಶುಚಿ ಬಲಿಚಕ್ರವರ್ತಿಯ ಸರ್ವ ಸಾಮ್ರಾಜ್ಯವನ್ನು ತಗೊಂಡ. ತಾನು ಏನು ಬಾಕಿ ಇಟ್ಕೊಳ್ಳದ ಅಷ್ಟನ್ನು ದೇವತೆಗಳಿಗೆ ಕೊಟ್ಟುಬಿಟ್ಟ. ಕಿಕ್ ಬ್ಯಾಕ್ ಅನ್ನೋದಿಲ್ಲ ಇದರಲ್ಲಿ, ಲಂಚ ಅನ್ನೋದಿಲ್ಲ. ಶುಚಿ ಊರ್ಜಿತ ಬಲವಂತನಾಗಿದ್ದಾನೆ. ಅತೀಂದ್ರ ಸಂಗ್ರಹ ಚಿಕ್ಕದಾಗಿ ತೋರಿಸ್ತಾನೆ. ಸರ್ಗ ಸರ್ಗ ಅಂದ್ರೆ ಸೃಷ್ಟಿ, ತನ್ನನ್ನು ಸೃಷ್ಟಿ ಮಾಡಿಕೊಂಡ. ಸಣ್ಣ ಮಗು ಎಲ್ಲಿ ಹೋಯ್ತಾನೋ ಅಷ್ಟರಲ್ಲಿ ಆಕಾಶಕ್ಕೆ ಬೆಳೆದಿದ್ದಾನೆ. ಧೃತಾತ್ಮ ಧೈರ್ಯಗಳಿಲ್ಲ. ಬಲಿಚಕ್ರವರ್ತಿಯ ತೇಜಸ್ಸಿಗೆ ಬೆಳಕಾಗಿದವರು ಬಂದವರು ಯದ್ವಾ ತದ್ದ ಏನೋ ಕೇಳಕ್ ಬಿದ್ದವ್ರು ಏನೋ ಬಿಡ್ತಿತ್ತು. ಕೆಲವರು ದೊಡ್ಡವ್ರ ಹತ್ರ ಹೋದ್ರೆ ಏನೋ ಹೇಳಕ್ ಹೋಗ್ತೀವಿ ಏನಾಗ್ಬಿಡುತ್ತೆ. ಧೈರ್ಯ ಕಡಲಿಲ್ಲ ಇವನು. ನಿಯಮ ಯಮ ವೇದ್ಯ ವೇದಾಂತ ವೇದ್ಯ ವೈದ್ಯ ಐಶ್ವರ್ಯ ಬೇಕು ಅನ್ನೋ ಹುಚ್ಚಿಗೆ ಐಶ್ವರ್ಯಗೆ ಐಶ್ವರ್ಯ ಕಾಮಿಗಳಿಗೆ ಅವನು ವೈದ್ಯ ಸ್ವರೂಪನಾಗಿದ್ದಾನೆ. ಅಹಂಕಾರವನ್ನು ನಡೆಸಿದ್ದಾನೆ. ಸದಾ ಯೋಗಿ ವೀರ, ವೀರರನ್ನು ಸಂಹಾರ ಮಾಡಬಲ್ಲ. ಮಾಧವ ಲಕ್ಷ್ಮೀಧರ ಮಧು ಸ್ವಾದಮಾನತ್ವಾ ಜೇನು ಹಾಗೆ ಆಕರ್ಷಕ ವಸ್ತುವೋ ಆ ರೀತಿ ಅತ್ಯಂತ ರುಚಿಕರವಾದ ಅವತಾರ. ಇದನ್ನು ಕುರಿತು ಇಲ್ಲಿ ಪದ್ಯದಲ್ಲಿ ತುಂಬ ಸ್ವಾರಸ್ಯವಾಗಿ ಅನುಭವಿಸ್ತಾರೆ. ಈಗ ಆ ಅವತಾರದ ಅಂಶಗಳನ್ನೇ ಸ್ವಲ್ಪ ಅನುಭವಿಸೋಣ. ದಶಾವತಾರದ ಕ್ರಮದಲ್ಲಿ ಹೇಳುವಾಗ ವೇದಾಂತ ದೇಶಕರು ಒಂದೊಂದು ಅವತಾರಕ್ಕೆ ಇನ್ನೊಂದು ಅವತಾರಕ್ಕೆ ಸಂಗತಿಯನ್ನು ಹೇಳ್ತಾರೆ, ಕನೆಕ್ಷನ್ ಕೊಡ್ತಾರೆ. ಅವ್ಯಾತ್ರೀಣಿ ಜಗಂತಿ ನಕುಂಠ ಮಹಿಮಾ ವೈಕುಂಠ ಕಂಠೀರವ. ನರಸಿಂಹಾವತಾರ ಹಿಂದಿಂದು ವೈಕುಂಠ ಕಂಠೀರವ. ಅಲ್ಲಿ ಅವತಾರ ನಡೆದದ್ದು ಒಂದೇ ಲೋಕದಲ್ಲಿ. ನರಸಿಂಹಾವತಾರ ನಡೆದದ್ದು ಹಿರಣ್ಯಕಶಿಪುವಿನ ಅರಮನೆಯಲ್ಲಿ. ಇಲ್ಲಿ ಅವತಾರ ಎಲ್ಲ ಆಯಿತು. ಇದು ಮೂರು ಲೋಕವನ್ನು ತುಂಬಿಬಿಡಿತು. ಇದು ರಕ್ಷಾರೂಪದಲ್ಲಿ ಒಂದು ಕಡೆ ಒಂದು ಪಾದ, ಇನ್ನೊಂದು ಕಡೆ ಇನ್ನೊಂದು ಪಾದ, ಬಲಿಚಕ್ರವರ್ತಿ ಹೃದಯದಲ್ಲೇ ಒಂದು ಪಾದ, ತಲೆ ಮೇಲೆ ಅಂತ ಕೇಳ್ತಾ ಇದು ವ್ಯಾಪ್ತಿ ತೋರಿಸ್ಬಿಡುತ್ತೆ ಅವತಾರ. ಅಂತರ್ವ್ಯಾಪ್ತಿ ಬಹಿರ್ವ್ಯಾಪ್ತಿ ಭೂಪಾದೌ ಯಶನಾಪಿ ಭೂಪಾದೌ. ಬಲಿಚಕ್ರವರ್ತಿನ ಕಟ್ಟಾಕಿದ್ದಂತೆ ಯಾವ್ದರಿಂದ, ನಾಚಿಕೆ ಎಂಬ ಹಗ್ಗದಿಂದ ಕಟ್ಟಾಕಿದ್ದಂತೆ. ವ್ರೀಡಾವಿದ್ಧ ವದಾನ್ಯದಾನ ವಯಸ್ಸೋ ನಾಸೀರ ದಾಟೀ ಭಟ ತ್ರಯ್ಯಕ್ಷಂ ಮಕುಟಂ ಪುನಃ ತ್ರಿವಿಕ್ರಮೋ ವಿಕ್ರಮ. ವ್ರೀಡಾವಿದ್ದ ಹಗ್ಗದಿಂದ ಕಟ್ಟೋದು ಬೇರೆ, ಐಶ್ವರ್ಯವಂತರನ್ನ ನಾಚಿಕೆ ಎಂಬ ಹಗ್ಗದಿಂದ ಕಟ್ಟಬೇಕು.
ಇದು ಪೊಲಿಟಿಕಲ್ ಸ್ಟ್ರಾಟಜಿ, ಇದು ವಾಮನಾವತಾರ ಸ್ಟ್ರಾಟಜಿ ಯಾವುದು, ಹಗ್ಗ ಕೊಡ್ತೀನಿ ಇಂದೆಲ್ಲ ಕೊಡು ಅಂತ ಕೇಳಿ, ಕೊಡೋಕೆ ಏನು ಇರಲಿಲ್ಲ, ನಾಚಿಕೆ ಅಂತ ಅವನೇ ತನ್ನನ್ನು ತಾನೇ ಕಟ್ಟಿಕೊಳ್ಳುವಂತೆ ಮಾಡಿಕೊಂಡ. ಅದರ ಕಥೆ ಏನು ಹೇಳಬೇಕು, ನೀನು ಹೇಳಬೇಕು ಎಲ್ಲಿಂದ ಶುರು ಮಾಡಬೇಕ್ರಿ ಇದು ವಾಮನಾವತಾರದ್ದು ಮೇಲಿನ ಕಥೆ, ಎಷ್ಟೆಷ್ಟೆಲ್ಲ ರೂಪ ಭಾಗವತ ಪೂರ್ತಿ ಹೇಳಬೇಕು ಈ ಜಾಗದಲ್ಲಿ ಹೇಳೋಕೆ ಅವಕಾಶವಿಲ್ಲ. ನಾನು ನಾಚಿಕೆಯನ್ನು ನನ್ನನ್ನು ನಾನೇ ಕಟ್ಟಿಕೊಳ್ತಾ ಇದ್ದೇನೆ. ವಾಮನಾವತಾರ ಆದ ಕೂಡಲೇ ಅಲ್ಲೇ ಉಪನಯನ ಆಗಿ ಹೋಯಿತು. ಋಷಿಪಿಂಡವಾದ್ರಿಂದ ಒಡನೆ ಎಷ್ಟು ಒಬ್ಬ ಒಳ ನಿಂತ ಬಾಣಂತನ ಅದು ಏನಿಲ್ಲ ಇಲ್ಲ, ಅವನಿಗೆ ಉಪನಯನ ಆಗಬೇಕಾಯ್ತು. ಬ್ರಹ್ಮದೇವ ಬಂದ, ಯಜ್ಞೋಪವೀತ ಕೊಟ್ಟ, ಭೂಮಿದೇವಿ ಬಂದಳು, ಭಿಕ್ಷಾಪಾತ್ರೆ ಕೊಟ್ಟಳು, ಕಮಂಡಲು ಕೊಟ್ಟಳು, ಮೌಂಜಿ ಅನ್ನೊಬ್ರು ಕೊಟ್ಟರು, ಕಾಲಿಗೆ ಪಾತಿಗೆ ಅನ್ನೊಬ್ರು ಕೊಟ್ಟರು, ಛತ್ರಿ ಅನ್ನೊಬ್ರು ಕೊಟ್ಟರು, ದೇವತೆಗಳು ಇದೆಲ್ಲ ವೈಭವ ಕೊಟ್ಟಿದ್ದಾರೆ ಭಾಗವತದಲ್ಲಿ. ಉಪನಯನ ಆಯಿತು, ಅವನು ಭೂಮಿಯಲ್ಲಿ ಅವತಾರ ಮಾಡಿದ್ರಿಂದ ಗಾಯತ್ರಿ ಸ್ವೀಕಾರ ಪೂರ್ವಕವಾಗಿಯೇ ಬ್ರಾಹ್ಮಣ್ಯ ಸಿದ್ಧಿ ತಾನು ತೋರಿಸಿದ್ದಾನೆ ಭಗವಂತ. ಹೊರಟ, ಕೈಯಲ್ಲಿ ಒಂದು ಕೈಯಲ್ಲಿ ಛತ್ರಿ, ಒಂದು ಕೈ ಕಮಂಡು ಇಟ್ಕೊಂಡು, ಕೌಪೀನ ಮಾತ್ರ ಧರಿಸಿಕೊಂಡು ಹೊರಟ. ನಾನು ಬರ್ತೇನೆ ಎಂದ್ಲೊಬ್ಳು, ಯಾರು, ಮಹಾಲಕ್ಷ್ಮಿ ಛೀ ಅಪಶಕನ, ನಾನು ಬರ್ತೇನೆ ಅಂತಿದ್ದೀಯಲ್ಲ, ಎಲ್ಲಿ ಹೊರಟ್ರಿ ಅಂತ ಕೇಳಿಲ್ಲ, ನಾನು ಬರ್ತೇನೆ. ಅಯ್ಯ, ಕೂತ್ಕೊಂಡ ಒಂದು ಕಡೆಯಲ್ಲಿ, ನೀ ಬಂದ್ರೆ ಹೇಗಿದೆ ಅವತಾರ, ಭಿಕ್ಷುಕನ ಅವತಾರ ಕಾಣೆ ಇದು, ನೀನು ಲೋಕಕ್ಕೆ ಐಶ್ವರ್ಯ ಸ್ವರೂಪಿಣಿ, ನನ್ನ ಐಶ್ವರ್ಯ ಸ್ವರೂಪಿಣಿ, ಶ್ರೀಯಶ್ರೀಯಂ ಭಕ್ತ ಜನೈಕ ಜೀವಿತಂ ಸಮರ್ಥಂ ಆಪತ್ಸಖಂ ಅರ್ಥಿ ಕಲ್ಪಕಂ ತಿರುಕ್ಯಂ ತಿರುವಾಹಿಯ ಶಲ್ವಾ. ಲಕ್ಷ್ಮೀದೇವಿಗೆ ಐಶ್ವರ್ಯ, ಇವನು ಅವಳ ಲೋಕಕ್ಕೆ ಐಶ್ವರ್ಯ, ಇವನ ಐಶ್ವರ್ಯ ಸ್ವರೂಪಿಣಿ, ಅವಳ ಐಶ್ವರ್ಯಕ್ಕೆ ಅವಳ ಮಾಂಗಲ್ಯ ಸ್ಥಾನದಲ್ಲಿದ್ದಾನೆ ಭಗವಂತ. ಯಾರ ಐಶ್ವರ್ಯ ಹೆಚ್ಚು, ಲಕ್ಷ್ಮೀ ಐಶ್ವರ್ಯ ಹೆಚ್ಚು, ಭಗವಂತನ ಐಶ್ವರ್ಯ ಹೆಚ್ಚು, ಇವತ್ತು ನಿರ್ಣಯ ಮಾಡಿಬಿಡಿ ನೋಡೋಣ. ಆಗುತ್ತೆ ನಿಮ್ಮ ಕೈಯಲ್ಲಿ, ಲಕ್ಷ್ಮೀದೇವಿ ಇವನು ಮಾಂಗಲ್ಯ ಸ್ವರೂಪನಾಗದೆ ಹೇಳ್ತಿದ್ರೆ ಅವ್ರಿಗೆ ಹೇಳಿ ಬರ್ತಿತ್ತ ಐಶ್ವರ್ಯ, ಹೇಳ್ರಿ. ಇದು ಈ ತಕ್ಕಡಿ ಹೀಗೆ 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 ಇರುವಾಗೆ ಬೆಳಗಿನ ತನಕ ಹೇಳಿದ್ರು ಮುಗಿಯೋಲ್ಲ. ಅವರ ದಾಂಪತ್ಯದಲ್ಲಿ ಯಾರು ಹೆಚ್ಚು ಯಾರು ಕಮ್ಮಿ ತೀರ್ಮಾನ ಮಾಡೋಕ್ಕೆ ಆಗೋಲ್ಲ, ಅಂತ ದಿವ್ಯವಾದ ದಾಂಪತ್ಯ. ನಾನು ಬರ್ತೇನೆ ಅಂದ ಕೂಡಲೇ ಇದು ರಹಸ್ಯವಾಗಿ ನಡೆದ ಸಂಭಾಷಣೆ, ಅತಿಥಿಗೆ ಗೊತ್ತಾಗಲಿಲ್ಲ, ಕಶ್ಯಪರು ಗೊತ್ತಾಗಲಿಲ್ಲ, ಯಾಕೋ ಹೊರಟೆಲ್ಲೋ ಮಗು ಎಲ್ಲೋ ಕೂತ್ಕೊಂಡೆಲ್ಲೋ ಏನಿಲ್ಲ, ನಮ್ಮ ನಮ್ಮ ಮಾತ್ರ ನಮಗೆ ಆಚೆಗೆ ನಾನು ಬರ್ತೀನಿ. ನೀ ಒಂದ ಎಪ್ಪಡಿ ಲಕ್ಷ್ಮೀದೇವಿ ಹೇಳಿದ್ದು, ನಾನು ಬರ್ದೇದ್ರೆ ಹೇಗೆ ಅಂದ್ಲು, ನಿಮ್ಮ ಎಲ್ಲ ಅವತಾರಗಳಲ್ಲಿ ರೂಪಗಳಲ್ಲಿ ಗಾಢೋಪ ಕೂಡ ಅನಿತೆ ಇಲ್ವೇ, ನಿಮ್ಮ ಯಾವುದೇ ರೂಪದಲ್ಲಿ ಯಾವುದೇ ಅವತಾರದಲ್ಲಿ ನಾನು ಬರದೇ ಇದ್ರೆ ಅದು ಸಿದ್ಧಿ ಆಗುವುದು ಹೇಗೆ, ವಿಷ್ಣು ಪುರಾಣದಲ್ಲಿ ಬರೆದಿಟ್ಟಿದ್ದಾರೆ ಅದು, ಅರ್ಥೋ ವಿಷ್ಣು ಯಂ ವಾಣಿ, ಮೂರು ಲೋಕದಲ್ಲಿಯೂ ನಾನಯೋಹೋ ವಿದ್ಯತೆ ಪರಂ, ಇವರಿಬ್ಬರನ್ನು ಬೇರ್ಪಡಿಸುವ ಸಾಧನವೂ ಇಲ್ಲ ಸಿದ್ಧಿಯೂ ಇಲ್ಲ, ಇವರಿಬ್ಬರಿಗೆ ಮೇಲ್ಪಟ್ಟದ್ದು ಇಲ್ಲ, ನಾ ಬರದೇ ಇದ್ರೆ ಹೇಗೆ, ಲೇವಡಿ ಮಾಡ್ತಾನೆ ಭಗವಂತ. ನಾನು ಬಲಿಚಕ್ರವರ್ತಿಯ ರಾಜ್ಯವನ್ನು ಕಿತ್ತುಕೊಳ್ಳುವುದಕ್ಕೆ ಹೋಗ್ತಾ ಇದ್ದೇನೆ, ನೀನವನನ್ನು ಹರಿಸೋದಕ್ಕೆ ಬಂದು ಬಿಟ್ಟರೆ ನನ್ನ ಕೆಲಸ ಕೆಟ್ಟು ಹೋಗ್ತದಲ್ಲ, ಏನು ಮಾಡ್ತಿರೋ ಗೊತ್ತಿಲ್ಲ ನನಗೆ, ಕರ್ಕೊಂಡೇ ಹೋಗಬೇಕು, ಏನು ಮಾಡ್ತಿರೋ ಗೊತ್ತಿಲ್ಲ ಅಂದರೆ ನೀನು ಹೇಳು ಉಪಾಯವನ್ನು, ನನಗೇನು ಗೊತ್ತು ಅಂದ್ಲು, ಮಾಯನೈ ಮಾಯಾವೇ ಅಲ್ವೋ, ನನ್ನನ್ನು ಕರ್ಕೊಂಡು ಹೋಗಿರಬೇಕು, ಬಲಿಚಕ್ರವರ್ತಿಯ ಸರ್ವಸ್ವವನ್ನು ಕಿತ್ಕೊಂಡಿರಬೇಕು, ದೇವತೆಗಳಿಗೆ ಅನುಗ್ರಹವನ್ನು ಮಾಡಿರಬೇಕು, ಅಂಥ ಕೆಲಸವನ್ನು ಮಾಡುವ ಚಮತ್ಕಾರ ನಿಮಗೆ ಗೊತ್ತು, ಔದಾರ್ಯ ಚಾತುರ್ಯ ಗಾಂಭೀರ್ಯ ಸ್ಥೈರ್ಯ ಚಾತುರ್ಯ ಅಂತ ಒಂದು ಹೇಳ್ತಾರೆ ಗುಣ. ಚಾತುರ್ಯ ಅಂದರೆ ಒಂದು ಚಮತ್ಕಾರ ಯಾವ ರೀತಿ ಮಾಡ್ತಾನೆ ಗೊತ್ತಿಲ್ಲ, ಅದು ಮಾಡಬೇಕು ಅಂತ ಹೇಳಿದಾಗ ಹಾಗಿದ್ದು ಒಂದು ಕೆಲಸ ಮಾಡ್ತೀನಿ, ನನ್ನ ಧರ್ಮಕ್ಕೆ ವಿರುದ್ಧವಲ್ಲದೆ ಹಾಕಿರೋದು ಕೌಪೀನ, ಉತ್ತರಿಯ ಒಂದು ಹೊತ್ಕೋಬಹುದು, ಅದು ಕೃಷ್ಣಾಜನ, ದೊಡ್ಡ ಕೃಷ್ಣಾಜನ, ವಾಮನ್ಗೆ ಎಷ್ಟೇ ಬೇಕು, ಸಣ್ಣ ಜಿಂಕೆಯೋ ದೊಡ್ಡ ಜಿಂಕೆಯೋ ಒಂದು ಹೊತ್ಕೊಳ್ಳೋಕೆ ಮಾಡಿ ಎದೆಯಲ್ಲಿ ಕೂತ್ಕೋ ಕೃಷ್ಣಾಜನ ಮುಸುಕು ಹಾಕ್ತೇನೆ,
ಉಸಿರು ಕಟ್ಟಿಸು ಮಾಡ್ತು ಗಲಾಟೆ ಮಾಡಬಾರ್ದು. ಅದು ಹಾಕಿದ್ರೆ ಹಾಗೆ ಹೋಗೋದು ಕೇಳಿದ್ದೆ. ಯಾಕೆ ಮುಸಲ್ಮಾನ್ ಇರೋದಿಲ್ಲ, ಬುರ್ಕಿ ಹಾಕಿದ್ರೆ ನೀನೇ ಮುಸಲ್ಮಾನ್ ಇರಲಿಲ್ಲ ಅವಾಗ. ಇದು ಬಲಗಡೆ ಇದೆ, ಬೇರೆ ಎಡಗಡೆ ಇದೆ ಕೂತ್ಕೊಂಡ್ರೆ ಇಲ್ಲ ಇಲ್ಲ ಅದೇ ನನ್ನ ಜಾಗ. ಇದು ಹೀಗೆ ಹೊದ್ರೆ ಏನಾಗುತ್ತೆ, ಉತ್ರಿಯ ಈ ಕಡೆ ಬ್ರಹ್ಮಚಾರಿಗೆ ಗೃಹಸ್ಥನಿಗೆ ಎದುರುಗಡೆ ಇದೆ ಮುಚ್ಚುತ್ತೆ, ಇಲ್ಲಿ ಕೂತ್ಕೊಂಡ್ರೆ ಅಲ್ಲಿ ಬೇಡ ಅಂತಾಳೆ. ಪಕ್ಷಪೀಠೀಂ ಮಧು ವಿಜಯನೋ ಭೂಷಯಂತೀಂ ಸ್ವಕಾಂತ್ಯ. ಪರಮಾತ್ಮನ ಬಲಗಡೆಯಲ್ಲೇ ಕೂಡ್ಬೇಕು ಅವಳ ಜಾಗ. ಎಡಗಡೆ ಬಾ, ಎಡಗಡೆ ಬೇಡ ಬೇಡ ಅವಳಿಗೆ, ಬಲಗಡೆ ಬೇಕು. ಅಲ್ಲಿ ಕೂತರೆ ಉತ್ರಿಯ ಕಾಣುತ್ತಲ್ಲ. ಒಂದು ಕೆಲಸ ಮಾಡು, ಅಲ್ಲೇ ಕೂತ್ಕೋ. ಸೋತ ಅವನೇ ಎರಡನೇ ಸ್ಟೆಪ್. ಮೊದಲು ಬೇಡ ಅಂತ ಬರ್ತೀರಿ ಇಂದ್ಲು, ಹಾಗಿದ್ರೆ ಇಲ್ಲಿ ಕೂತ್ಕೋ, ಬೇಡ ಅಲ್ಲೇ ಕೂತ್ಕೋ, ಸ್ವಲ್ಪ ಮೇಲಕ್ಕೆ ಹೊದ್ದು ಬಿಡುತ್ತೇನೆ ನಾನು, ಇಲ್ಲಿ ತನಕ ಹೋಗ್ತೇನೆ. ಅದೇನಾರ ಮಾಡ್ಕೊಳ್ಳಿ, ಕೃಷ್ಣಾಜನದ ಮಧ್ಯೆ ಚೌಕಳಿ ಇದ್ರೆ ಅಲ್ಲಿ ನೋಡ್ತಾ ಇರ್ತೀನಿ ಇಂದ್ಲು ಅವಳು ಮತ್ತೆ ಕಾಣದೇ ಇರೋ ಪದೇ ಪದೇ ಹೋಗ್ತಾ ಇರ್ತಾನೆ. ಅದು ನಡೆಯುವ ವಶದಲ್ಲಿ ಪಾದಕ್ಕೆ ಹಾಕ್ಕೊಂಡು ಅವನು ರೂಢಿ ಇಲ್ಲ ಪಾಪ, ಬಂಗಾರದ ಪಾದಕ್ಕೆ ಧರಿಸ್ಕೊಂಡು ಹೋಗು. ಅವನಿಗೆ ಎರಡು ಕೈಯಲ್ಲಿ ಎರಡು ಎಂಗೇಜ್ಮೆಂಟು, ಬಲಗಡೆಯಲ್ಲಿ ಕಮಂಡಲು ತೀರ್ಥ ತುಂಬಿದ್ದು, ಎಡಗಡೆಯಲ್ಲಿ ಛತ್ರಿ ಹಿಡಿಯೋರೊಬ್ರು ಇಲ್ಲ ಅವನಿಗೆ. ಛತ್ರಿ ಹಿಡಿಯೋದಕ್ಕೊಬ್ರು, ಕಮಂಡಲಿಗೊಬ್ರು, ಶಿಷ್ಯರು ಸನ್ಯಾಸಿಗಳೇ ವಾಸಿ, ಕೈಗೊಂದು ಕಾಲ್ಗೊಂದು ಶಿಷ್ಯರು, ಇವನು ಯಾರೂ ಇಲ್ಲ. ಅವನಿಗೆ ಹೊರಟಿದ್ದಾನೆ, ಇದು ಸಡಲತಾ ಇದೆ, ಸರ್ ಮಾಡ್ಕೊಳಕ್ ಅದು ಸ್ವಲ್ಪ ಹೀಗೆ ಹೀಗೆ ಮಾಡುವಾಗ ದಾರಿಯಲ್ಲಿ ಹೋಗ್ತಿದ್ದಾನೆ. ಪಾಲ್ ಮನೆ ಅದು ಇದು ಬಲಚಕ್ರವರ್ತಿ ಮನೆಗೆ ಹೋಗುವ ದಾರಿಯಲ್ಲಿ ಒಂದು ಪಾಳು ಬಿದ್ದಿತ್ತಲ್ಲಿ. ಇದ್ದಕ್ಕಿದ್ದಾಗ ದಿಢೀರ್ ಅಂತ ಬಂಗಾರದ ಮನೆ ಎದ್ದು ಬಿಡ್ತು. ನೋಡ್ತಾ ಇದ್ದಲ್ಲ ಲಕ್ಷ್ಮೀ ದೇವಿ ಕಟಾಕ್ಷದಿಂದ ಪಾಳು ಮನೆ ಐಶ್ವರ್ಯ ಆಗ್ತಾ ಇತ್ತು. ನೋಡ್ದೆ ಏನ್ ಮಾಡಿದೆ ಅಂತ, ನೋಡ್ತಾ ಇದ್ದೇನೆ ಬಲಚಕ್ರವರ್ತಿ ಹುಡುಗರು ಆಗಿದೆ ಅಂತ ನೋಡ್ತಾ ಇದ್ದೇನೆ. ಇಪ್ಪಡಿಯೇ ಪಾತ್ರ ಬಂದ್ರೆ ಏನ್ ಕಾರ್ಯ ಕಟ್ಟಬೋದು. ಭಿಕ್ಷೋಚಿತಂ ಪ್ರಕಟಯನ್ ಪ್ರಥಮಾಶ್ರಮತ್ವಂ, ಭಿಕ್ಷೋಚಿತಂ ಪ್ರಕಟಯನ್ ಪ್ರಥಮಾಶ್ರಮತ್ವಂ ಕೃಷ್ಣ ಜನಂ ಯವನಿಕಾಂ ಕೃತವಾನ್ ಪ್ರಿಯಾಯ. ತನ್ನ ಪ್ರಿಯಾದ ಲಕ್ಷ್ಮೀದೇವಿ ಕೃಷ್ಣ ಜನಂ ಯವನಿಕಾಂ, ಯವನಿಕ ಅಂದ್ರೆ ಪರದೆ, ಕೃತವಾನ್ ಪ್ರಿಯಾಯ. ಕಷ್ಟಪಟ್ಟುಕೊಂಡು ಹೋದ್ರು ಅಲ್ಲಿಂದ ಮುಂದಕ್ಕೆ. ಆ ಸಭೆಯಲ್ಲಿ ಏನ್ ಸಾವಿರಾರು ಜನ ಸೇರಿದ್ದಾರೆ, ದಾನ ಕೇಳೋರು ಎಲ್ಲ ಬ್ರಾಹ್ಮಣರೇ. ಭಿಕ್ಷೆ ಕೇಳೋದಂದ್ರೆ ಯಾರು, ಬ್ರಾಹ್ಮಣರು ಅಗ್ರಗಣ್ಯರು ಭಿಕ್ಷೆ ಕೇಳೋದ್ರಲ್ಲಿ ಸಾಲು ನಿಂತಿದ್ದಾರೆ. ಆ ಕಡೆ ದೊಡ್ಡ ಚಪ್ರದಲ್ಲಿ ಏನ್ ಭೋಜನ ಶಾಲೆ ಬಡಿಸ್ತಾ ಇದ್ದಾರೆ, ಏನಿದು ಯಾವ ಶಾಲೆ, ತಿರುಪತಿ ಅನ್ನ ಶಾಲೆಯೋ ಧರ್ಮಸ್ಥಳದೋ ಹೊರನಾಡೋ ಮತ್ತೊಂದೋ, ನಾನೆಲ್ಲಿ ನೋಡಿದ್ದೇನೆ. ಅಲ್ಲೆಲ್ಲ ಊಟ ಮಾಡಿ ಕೂಡ ಇಲ್ಲ, ಊಟ ಮಾಡಿ ದಾನ ಕೇಳಬೇಕು ಪದ್ಧತಿ. ಬಂದು ಅವ್ರನ್ನೆಲ್ಲ ಕರೀತಿದ್ದಾರೆ, ಇವರೆಲ್ಲ ದೈತ್ಯರು, ಬನ್ನಿ ಬನ್ನಿ ಬನ್ನಿ, ಅದು ಕಾಲು ತೊಳ್ಕೊಳ್ಳಿ, ಒಬ್ರು ಕಾಲು ತೊಳೆಯೋಕೆ ನಿಂತಿದ್ದಾರೆ, ಬನ್ನಿ ಕೂತ್ಕೊಳ್ಳಿ, ಬಂಗಾರದ ಪೀಠ ಹಾಕಿದ್ದಾರೆ, ಬಂಗಾರದ ತಟ್ಟೆ ಹಾಕಿದ್ದಾರೆ. ಊಟ ಮಾಡಿದವರು ಅವಸರ ಹೊಸರಾಗಿ ತಿಂದೋ ತಿಂದಿಲ್ವೋ ಅಂತ ಒಂದು ಕ್ಯೂ ನಿಂತಾ ಇದ್ದಾರೆ. ಇವನು ಬಂಗಾರದ ಪೀಠದಲ್ಲಿ ಕೂತಿದ್ದಾನೆ ಬಲಿ ಚಕ್ರವರ್ತಿ, ಇವನು ಛತ್ರಿ ಹಿಡಿಯೋರು ಚಾಮರ ಬೀಸೋರು, ಪತ್ನಿ ಕೂತಿದ್ದಾಳೆ ಬಲಗಡೆಯಲ್ಲಿ, ದೊಡ್ಡ ಬಂಗಾರದ ಗಿಂಡಿ ಹೇಳ್ಕೊಂಡು ಕೂತಿದ್ದಾಳೆ. ದಾನ ಕೊಡಬೇಕು ಸಾಲಾಗಿ. ಈ ಕಡೆಯಲ್ಲಿ ಗೋವುಗಳನ್ನು ಲಕ್ಷ ಲಕ್ಷ ಗಟ್ಟಲೆ ಗೋವುಗಳನ್ನು ನಿಲ್ಲಿಸಿದ್ದಾರೆ. ಹಿಂದ್ಗಡೆಯಲ್ಲಿ ದೊಡ್ಡ ದೊಡ್ಡ ಕೊಪ್ಪರಿಗಳಲ್ಲಿ ಬಂಗಾರದ ನಾಣ್ಯಗಳನ್ನ, ಪಾತ್ರಗಳನ್ನ ಇಟ್ಟಿದ್ದಾರೆ, ಸೀರೆಗಳನ್ನ ಇಟ್ಟಿದ್ದಾರೆ, ಪಂಚಗಳನ್ನ ಇಟ್ಟಿದ್ದಾರೆ. ವಸ್ತ್ರದಾನ, ಗೋದಾನ, ಭೂದಾನ, ಭೂದಾನ ರಾಶಿ ಮಾಡೋ ಹಾಗಿಲ್ಲ, ಕೇಳಿದ್ನಾಗೆ ಬರ್ಕೊಡೋದು. ಸಬ್ ರಿಜಿಸ್ಟ್ರಾರ್ ಕಚೇರಿ ಇಲ್ಲ, ಬರದೆ ಕೊಟ್ಟೆ ಅಂತ ಹೇಳಬೇಕು. ಕ್ಯೂ ಬರ್ತಾ ಇದೆ, ಒಬ್ರು ಕೇಳಿದ್ರೆ ಏನ್ ಬೇಕು ನಿಮಗೆ, ನಮಗೆ ಭೂದಾನ ಬೇಕು, ಎಷ್ಟು ಬೇಕು, 3 ಎಕರೆ ಪೆದ್ದ 3 ಎಕರೆ ತಗೊಂಡು ಏನ್ ಮಾಡಿದ್ಯ, 30 ಎಕರೆ ತಗೋ, ಎಲ್ಲಿ ಬೇಕು, ಟೀ ನಡೆಸಿ ಉಳಿದಲ್ಲಿ ಬೇಕು, ಯಾಕೆ ಮಂಡ್ಯದಲ್ಲಿ ಬೇಡವೆ, ಅಯ್ಯೋ ಕಾವೇರಿ ಗಲಾಟಿ ಹಾಕಿದ್ ತಮಿಳುನಾಡಲ್ಲಿ ತಂಜಾವೂರು ಕೊಡು. ಯಾರೇ ಕೇಳಿದ್ರು ಭೂದಾನ ಗೋದಾನ 10,000 ಗೋವು ಬೇಕು ಕೊಡೋ. ಇದು ಬಾಲ ಹಿಡಿದು ತೊಬ್ಬ್ಯಮಹಂ ಸಂಪ್ರದೇ ಹೇಳ್ತಾ ಇದ್ದಾನೆ. ಅವಳು ಗಿಂಡಿಯಿಂದ ತೀರ್ಥ ಹೋಗ್ತಾ ಇದ್ದಾಳೆ, ತಗೊಂಡು ತಗೊಂಡು ಹೋಗ್ತಿದ್ದಾರೆ. ಒಂದು ಕ್ಯೂ ಮುಂದೆ ಮುಂದೆ ಬರ್ತಾ ಇದೆ. ಇವನು ಅವನು ತಲೆ ಎತ್ತಲು ಟೈಮ್ ಇಲ್ಲ, ಅವನಿಗೆ ನಾಚಿಕೆಯಿಂದ ತಲೆ ತಗ್ಸಿಲ್ಲ, ಕೈ ನೋಡ್ತಾನೆ ಏನ್ ಬೇಕು ಅಂತ ಕೇಳ್ತಾನೆ, ಕೇಳ್ತಾರೆ ಕೊಡ್ತಾರೆ. ಒಂದು ಪುಟ್ಟ ಕೈ ಮಧ್ಯದಲ್ಲಿ ಬಂತು, ಯಾರ್ದೋ ಕಾಲು ಸಂದಿಯಲ್ಲಿ ತೂರಿ ನಾವು ನನ್ನ ನಿಲ್ಸೋರು ಯಾರು ಬಂದಿದೆ, ಒಂದು ಕೈ ನೋಡ್ದ ನೋಡ್ದ.
ಕಸ್ತ್ವಂ ಬ್ರಹ್ಮನ್ನೇ ಬ್ರಾಹ್ಮಣ ಯಜ್ಞೋಪವೀತ ಇದೆ ನೋಡಿದ್ರೆ, ಯಾವ ಮಗು ನೀನು ಬ್ರಾಹ್ಮಣ ಕಲ್ಲ ಹೇಗಂದು ಯಾರೋ ನೀನು. ಬ್ರಾಹ್ಮಣ ಹೇಳಬೇಕು, ಸುಳ್ಳು ಹೇಳಿರಬಾರದು, ನಿಜವೂ ಹೇಳಿರಬಾರದು. ಏಮಾತನು ಅಪೂರ್ವ ಸಂಭಾಷಣೆ ಶ್ಲೋಕ ಅಪೂರ್ವ, ನನಗೆ ಹಿಂದೂ ಇಲ್ಲ ಮುಂದೂ ಇಲ್ಲ ಅಂತ ಒಂದರ್ಥ. ಅಪೂರ್ವ ಅತ್ಯಂತ ಹೊಸಬ ನವೀನಾಗಿದ್ದೇನೆ, ಪೂರ್ವ್ಯಾಯ ವೇದಸೆ ನವೀಯಸೆ ಸುಮಜ್ಜಾನೆಯೇ ವಿಷ್ಣು ವೇದ ದಾಶತಿ. ಅಪೂರ್ವ ಏನ್ ತಿಳಿಲಿಲ್ಲ ಅವನಿಗೆ ದಾನ ಕೊಡೋರು ಸ ಕೊಚಟ ಬಾಬ ಸತಿ. ಯಾವರೋ ನಿಂದು ಎಲ್ಲಿ ವಾಸ ಮಾಡ್ತೀಯೋ? ಅಖಿಲ ಬ್ರಹ್ಮ ಸೃಷ್ಟಿ, ಇಡೀ ಬ್ರಹ್ಮಾಂಡವೇ ನನ್ನದು. ಕೇಳ ಫುಟ್ಪಾತ್ ಅಂತ ಹೇಳೋದ್ರ ಬದಲು ಅಖಿಲ ಬ್ರಹ್ಮ ಸೃಷ್ಟಿ. ಒಂದೂರು ಒಂದು ಮನೆ ಒಂದು ಬೀದಿ ಒಂದು ಕೇಳಿ ಹೇಳಲಿಲ್ಲ ಅವನು. ಕಸ್ತೇತ್ರಾತ, ನಿನ್ನ ರಕ್ಷಕ ಗಾರ್ಡಿಯನ್ ಯಾರು? ಅನಾಥೋ, ನನಗೆ ಮೇಲ್ಪಟ್ಟು ಒಡೆಯಿರಲಿಲ್ಲ. ಕೊಚತವ ಜನಕ, ನಿನ್ನ ತಂದೆ ಎಲ್ಲಿ ಅಂತ ಕೇಳಿದ್ರೆ ನೈವತ ತಮ್ಮ ಸ್ಮರಾಮಿ, ನನಗೆ ಅಪ್ಪ ನೆನಪೇ ಇಲ್ಲ. ಯಾವಪ್ಪ ಅಂತ ಹೇಳಿ, ರಾಮಾವತಾರದ್ದು ಹೇಳಲೆ, ಕೃಷ್ಣಾವತಾರದ್ದು ಹೇಳಲೆ, ಎಷ್ಟು ರಾಮಾವತಾರ ಎಷ್ಟು ಕೃಷ್ಣಾವತಾರ ಎಷ್ಟೊಂದು ಅವತಾರಗಳು. ನೈವತ ತಮ್ಮ ಸ್ಮರಾಮಿ ಕಿಂತೇ ಭೀಷ್ಟಂ ದದಾನಿ, ನಿನ್ನ ಇಷ್ಟ ಏನೋ ಮಗು ಏನು ಕೊಡ್ಲು ಅಂತ ಕೇಳಿದ್ರೆ ತ್ರಿಪದ ಪರಿಮಿತ ಭೂಮಿ, ನನ್ನ ಕಾಲಳತೆಯಲ್ಲಿ ಮೂರಡಿ ಭೂಮಿಯನ್ನು ಕೊಡಬೇಕು. ಅತ್ಯಲ್ಪ ಮೇತದು ಛೀ ಅಂತ ಅವನು. ನನ್ನ ಅವಮಾನ ಮಾಡಕ್ ಬಂದಿದ್ದೀಯವ ನೀನು, ಮೊದಲೇ ಕೊಡ ಮೂರಡಿ ಭೂಮಿ ಅಂತೆ, ನಿನ್ನ ಕಾಲಳತೆಯಲ್ಲಿ ಮೂರು ಭೂಮಿ ಅಂತೆ, ಅದು ಕೊಂಡು ನೋಡೋಣ ಅಂದ ಹುಡುಗ. ಬ್ರಾಹ್ಮಣರಿಗೆ ತೃಪ್ತಿ ಅನ್ನೋದು ಬಹಳ ದೊಡ್ಡ ವಿಷಯ. ಅಹೋ ಬ್ರಾಹ್ಮಣದಾಯ ಅದ ವಾಚಸ್ತೇ ವೃದ್ಧ ಸಮ್ಮತ ತ್ವಂಬಾಲೋ ಬಾಲಿಶಮತಿ ಸ್ವಾರ್ಥಂ ಪ್ರತಿ ಅಭಿಹೋ ಯಥ ಭಾಗವತ. ಇಷ್ಟೊತ್ತಾಯ್ತು ಈ ಧ್ವನಿ ಮೇಲೆ ಕಲಿತು ನೋಡ್ರಿ ಇದು ಕರಹರ ಪ್ರಿಯರಾಗ. ಅಹೋ ಬ್ರಾಹ್ಮಣದಾಯ ಅದ ಕೆಟ್ಟ ಬ್ರಾಹ್ಮಣ ದುರ್ಬ್ರಾಹ್ಮಣ ಛಿ ವಾಚಸ್ತೇ ವೃದ್ಧ ಸಮ್ಮತ, ಆಡೋ ಮಾತು ನೋಡಿದ್ರೆ ದೊಡ್ಡ 80 ವರ್ಷ ಮುದುಕರಂತ ಮಾತನಾಡ್ತಾ ಇದ್ದ ವೃದ್ಧ ಸಮ್ಮತ. ಯಾರು ತಲೆ ತೂಗಬೇಕು, ವೇಷ್ ವೇಷ್ ಎಷ್ಟು ಜನ ಮಾತಾಡ್ತಾನೆ. ತುಂಬಾರೋ ಬಾಲಿಶಮತಿ ಹುಡುಗಾಟ ಮಾಡ್ತಾ ಇದ್ದೀಯೇ ಸ್ವಾರ್ಥಂ ಪ್ರತಿ ಎಂಬುದೋ ಯಥ, ಸ್ವಾರ್ಥವೇ ಗೊತ್ತಿಲ್ಲ ನಿನಗೆ. ಸ್ತೋತ್ರವಾಗಿದೆ ಅವನ ಸ್ವಾರ್ಥ ಇದೆಯೇನ್ರಿ ಭಗವಂತನಿಗೆ? ನಿಲ ನೆನ್ರಾಳ್ ಅವನ್ ಮುಖಂ ಪಾರಾಮಯ್ಯಾಲೇ ಮಾವಲಿ ಎನ್ರಾನ್, ಮೊದಲ್ ಪೇರ್ ಸೊಲ್ಲುವಾರಿಲ್ಲ ಅಮಯ್ಯಾಲೇ ಅವನ್ ಪಾರ್ತ್ ಉನಕ್ಕು ವೇಂಡುವನ್ ಎನ್ನ ಮೂವಡಿ ಎನ್ರಾನ್. இப்படி அனந்திதமான பேச்சாலே வசீகரி கைக்கா அறியாமை குரலாய் நிலம்மாவலி மூவடி என்று அறியாமை வஞ்சித்தாய் எனதாவியுள் கலந்தே அறியா காலத்துள்ளே அடிமைக்கு நன்பு செய்வித்து அறியா அமாமாயத்தடியேனை வஞ்சித்தாள். நம்மால் வாழ்வு திருவாய் மொழியல்லி எல்லாம் ஒத்திரே ಆಳ್ವಾರಗಳೆಲ್ಲರಿಗೂ ತುಂಬಾ ಭೋಗ್ಯವಾದದ್ದು ಈ ವಾಮನ ಅವತಾರ. ಎಷ್ಟು ಕಡೆ ಕೊಂಡಾಡ್ತಾರೆ ನೋಡಿ ಅದನ್ನ. ಅರಿಯ ಕಾಲತ್ತೊಳ್ಳೆ ಅದ್ರ ಹಿಂದಿನ ಪಾಶರ ಒತ್ತಾರ್ಮಿಕಾರೈಲಯಾಯ ಮಾಮಾಯ ಒತ್ತಾರ್ಮಿಕಾರೈ ಒತ್ತಾರ್ ನಿನಗೆ ಸಂವಾದವರು ಮಿಕ್ಕ ಮೀರಿಸುವರು ಇಲ್ಲದಂತ ಮಾಮಾಯ ಒತ್ತಾಯಿಯ ಪುರುಳಕ್ಕೂ ಉಯಿರಾಯ್ ಎಲ್ಲ ವಸ್ತುಗಳಿಗೂ ಅಂತರಾತ್ಮನಾಗಿ ವಸ್ತುಗಳ ವಸ್ತುತ್ವವನ್ನು ಸಿದ್ಧಿ ಮಾಡಿಕೊಡುವ ನೀನು. ಎನ್ನೈ ಪೆತ್ತ ತಾಯಾಯ್ ತಂದೆಯಾಯ್ ಅರಿಯಾದ ಅರಿವಿತ್ತಾತ್ತ ನನಗೆ ತಂದೆಯಾಗಿದ್ದೀಯೇ ಅರಿಯಾದನ ಅರಿವಿತ್ತ ನಿಮಗೆ ಗೊತ್ತಿದ್ದ ತತ್ವಗಳನ್ನು ಉಪದೇಶ ಮಾಡಿದ ಗುರುವಾಗಿದ್ದೀಯೇ ಅಪ್ಪ ನೀ ಸಹಿತನ ಅರಿಯೇನೆ ಅರಿಯೇನೆ ನೀನೇನ್ ಮಾಡಿದೆ ನನಗೆ ಐ ಡೋಂಟ್ ನೋ ವಾಟ್ ಹ್ಯಾವ್ ಡನ್ ಟು ಮೀ
ಗೊತ್ತಿಲ್ಲ ಅಂದ್ರೇನು, ಒಂದು ಎರಡು ಉಪಕಾರ ನೀವು ಮಾಡಿದ ಉಪಕಾರಗಳು ಏನಂತ ಹೇಳಿ ಸ್ವಾಮಿ, ನಾನು ನೀವು ಕೊಡಬೇಕು ಏನೋ ನನಗೆ. ಭಗವಂತ ಕೇಳಿದ, ಆಳ್ವಾರ್ರೆ ನಾನು ಅಂಥದ್ದು ಏನಪ್ಪ ಮಾಡಿದ್ದೇನೆ ನಿಮಗೆ, ಸುಮ್ಮನೆ ಹೇಳ್ತಿರಲ್ಲ. ಅರಿಯ ಕಾಲ ತೊಳೆ ಅಡಿಮೈ ಕಣನ್ ಬಿಷೈರುತ್ತೆ. ಬೇಜಾರಿಲ್ವೆ, ಧ್ವನಿ ಎತ್ತರಿಸ್ಬಿಟ್ಟಲ್ಲ. ಈ ರಾಗ ಹಾಗಿದೆ ರೀ, ಇದು ಏನ್ ಮಾಡ್ಲಿ ನಾನು. ಅಜ್ಞಾತ ಜ್ಞಾಪನ ಅಂತ ಒಂದು ಹೇಳ್ತಾರೆ. ನಮ್ಗೇನು ಯಾವಾಗ ಯಾವ ಜ್ಞಾನ ಅಂಶ ಉಪಯೋಗ ಬರುತ್ತೋ ಅದನ್ನ ಜ್ಞಾಪಿಸಿಕೊಟ್ಟು ಇದು ನಿನಗೆ ಪ್ರಯೋಜನ ಅಂತ ಹೇಳುವುದು ಬಹಳ ದೊಡ್ಡ ಉಪಯೋಗ. ಗುರುಗಳು ಜ್ಞಾನ ಭಂಡಾರವನ್ನೇ ಕೊಟ್ಟಿರ್ಬೋದು, ಆದ್ರೆ ಯಾವ ಕಾಲಕ್ಕೆ ಅದ್ರಲ್ಲಿ ಯಾವ್ದು ಉಪಯೋಗ ಬರುತ್ತೆ ಅಂತ ಗೊತ್ತಿಲ್ಲ. ಔಷಧಿ ಇರ್ಬೋದು, ಯಾವ ರೋಗಕ್ಕೆ ಯಾವ ಔಷಧಿ ಅಂತ ಗೊತ್ತಿರಬೇಕಲ್ಲ. ಶಾಸ್ತ್ರ ಭಂಡಾರ ಇದೆ, ಬಡತನ ಇದೆ, ಅವಮಾನವಾಗ್ತದೆ, ರೋಗ ಇದೆ, ರುಜಿನ ಇದೆ, ಯಾವ ಮಂತ್ರ ಪ್ರಯೋಗ ಮಾಡಬೇಕು ಗೊತ್ತಿಲ್ಲ. ನಮ್ಮ ಜೀವನವೆಲ್ಲ ಅರಿಯಾದ ಕಾಲದಲ್ಲಿ ಕಳೆದು ಬಿಡ್ತೇವೆ. ಅರಿಯ ಕಾಲ ತೊಳೆ ಅಡಿಮೈ ಕಣ್ಣನ್ ಬಿಷೈವಿತ್ತು. ಕೈಂಕರ್ಯ ಪದವಿ ಅನ್ನೋದು ಬಹಳ ದೊಡ್ಡದಪ್ಪ. ನಾ ಕೊಡೋ ಐಶ್ವರ್ಯದಲ್ಲಿ ಕಿಂಕರತ್ವ ಅಧಿರಾಜ್ಯಂ, ಆ ಕೈಂಕರ್ಯವನ್ನು ಮಾಡು ಉನಕ್ಕೆ ನಾಮ ಶೈವಂ. ನಾರಾಯಣನೇ ನಮಕ್ಕೆ ಪರದರ್ವಾನ್ ಅಷ್ಟು ತಿಳ್ಕೊಂಡೆಲ್ಲ ಆಯ್ತು. ಅದು ಗೊತ್ತಿಲ್ಲದೆ ಏನೇನೋ ಮಾಡಿ ಕಡ್ತೇವೆ. ಅರಿಯ ಕಾಲ ತೊಳೆ ಅಡಿಮೈ ಕಣನ್ ಬಿಷೈವಿತ್ತು. ಅದಾಗೆ ಅರಿಯ ಮಾವಾಯ ತಡಿಯೇ ನೈ ವೈತಾಯ, ನಮ್ಗೆ ಗೊತ್ತಿಲ್ಲದೇ ಮಾಡಿಸ್ತಾನಂತೆ ಭಗವಂತ. ಕೈ ಕಡೆ ಮಾಡು ಅಂತಂದ್ರೆ ಮಾಡಲ್ಲ ಅಂತೇವೆ. ಉಪಾಯದಲ್ಲಿ ನಮ್ಮ ಕೈಯಲ್ಲಿ ಸೇವೆಯನ್ನು ಮಾಡಿಸ್ಕೊಳ್ತಾನೆ. ನಮ್ಮನ್ನ ವಂಚಿಸಿ ನಮ್ಗೆ ಗೊತ್ತಿಲ್ಲದಂತೆಯೇ ನಮ್ಮ ಕೈಯಲ್ಲಿ ಸೇವೆಯನ್ನು ಸ್ವೀಕಾರ ಮಾಡ್ತಾನೆ ಭಗವಂತ. ಅಪ್ಪಡಿಯಾ, ನಾ ಹಾಗೆಲ್ಲ ಮಾಡ್ತೇನೆ ನಿನಗೆ ಗೊತ್ತಾಯ್ತ ಗುಟ್ಟು ಅಂತ ಕೇಳಿದ್ರೆ ನನಗೆ ಗೊತ್ತಿಲ್ಲವೇನೆಯ. ಒಂದು ಉದಾಹರಣೆ ಕೊಡ ನೋಡೋಣ ಅಂದ್ರೆ, ಅಲ್ಲ ಅವನ ಜನ್ಮದಲ್ಲಿ ಕೈಂಕರ್ಯ ಮಾಡಿರ್ಲಿಲ್ಲ ಕಣ್ರಿ ಬಲಿ ಚಕ್ರವರ್ತಿ, ಅವನ ಕೈಲಿ ಮಾಡಿಸಿದೆಯಲ್ವೋ ಸ್ವಾಮಿ ನೀನು. ಅರಿಯ ಮೈ ಕುರಳ, ಮೂಢನಾಗಿ ಏನು ಗೊತ್ತಿಲ್ಲ ಅಂತ ಜನ ನಿನ್ನ ನೋಡಿ ಅಪಹಾಸ್ಯ ಮಾಡುವಂತ ಕುಳ್ಳ ಹುಡುಗನಾಗಿ, ಅರಿಯ ಮೈ ಕುರಳ ಕುಳ್ಳನಾಗಿ ಅವನ ಹತ್ರ ಹೋಗಿ ನಿಂತ್ಕೊಂಡೆ. ಬಲಿ ಚಕ್ರವರ್ತಿ ಹತ್ರ ಲಂಗೋಟಿ ಹಾಕೊಂಡು ಛತ್ರಿ ಹಿಡ್ಕೊಂಡು, ಅದು ಬೇರೆ ಆ ಗಡಿಬಿಡಿ ಛತ್ರಿ ಬಿಡು ಆಗಿಲ್ವಲ್ಲ ಕೈಯಲ್ಲಿ. ಏನು ಬೇಕು ಅಂತ ಕೇಳಿದ್ರೆ, ಇಂದ ಪಿಚ್ಚೆ ಕಾರಣಕ್ಕೆ ಪಿಚ್ಚೆ ಕೇಟು ವಳಕಂ ಇಲ್ಲ, ಭಿಕ್ಷೆ ಕೇಳಿ ರೂಢಿ ಇಲ್ಲ ಅವನಿಗೆ, ಲಕ್ಷ್ಮೀಪತಿ ಆದವನಿಗೆ ಇವಾಗಿಲ್ಲ ಗರು ಕೇಳಿ ರೂಢಿ ಇಲ್ಲ. ಏನು ಕೇಳಿದ, ನೆಲಂ ಮಾವಲಿ ಮೂವಡಿ ಅಂದ್ರು. ಈ ಪಾಶದ ಆಗಿದೆ ನೋಡ್ರಿ, ಟೆಲಿಗ್ರಾಫಿಕ್ ಮೆಸೇಜ್, ಇದು ಸಬ್ಜೆಕ್ಟ್ ಇಲ್ಲ ವರ್ಬ್ ಇಲ್ಲ. ಉತ್ತರಿಯಕ್ಕೆ ಎರಡು ಕಡೆ ಎಡ್ಜ್ ಅಂತ ಇರುತ್ತೆ ನೋಡಿ, ಎಡ್ಜ್ ಇಲ್ದೇ ಇದ್ದದನ್ನು ಹೊದಿಯಬಾರದು, ಸನ್ಯಾಸಿಗೆ ಮಾತ್ರ ಗೃಹಸ್ಥರಿಗಲ್ಲ. ಇವನು ಹಾಗೆ ಮಾಡ್ತಾನೆ, ನೀಲಂ ಒಂದೇ ಶಬ್ದ ಕೇಳಿದೆ, ಅವನೇನ್ ಬೇಕು ಅಂತ ಕೇಳಿದೆ, ನೀಲಂ ನೆಲ ಬೇಕು. ಈಗ ನೋಡಿ ಯಾರನ್ನು ಕೇಳ್ತಾನೆ, ಮಹಾಬಲಿ ನಿನ್ನೇ ಕೇಳಿದ್ರು, ಮಹಾಬಲಿ ನಿನ್ನೇ ಕೇಳ್ತಾ ಇದ್ದೇನೆ, ನನ್ನೇ ಕೇಳ್ತಾ ಇದ್ದಾರೆ, ನೆಲ ಬೇಕು. ಎಷ್ಟು ತುಂಬಕೊಂಡಾಗಿ ಮೂವಡಿ, ಸೊನ್ನದ ಮೂರು ಸೊಲ್ಲು ಕೆಟ್ಟದ ಮೂರು ವರು ಎಲ್ಲ ಮೂಡೆ. ನೀಲಂ ಮಹಾಬಲಿ ಮೂವಡಿ ಎಂದ್ರಿ, ಮೂರು ಶಬ್ದದಲ್ಲಿ ಮುಗಿಸ್ಬಿಟ್ಟ ಅವನು ನೋಡ್ರಿ ಚೊಕಟ. ನೀಲಂ ಮಾವಲಿ ಮೂವಡಿ ಎಂದ್ರಿ ಅರಿಯಾಮಯಿ ವಂಚಿತಾಯ್ ಎನದಾರಿಯುಳ್ ಕಲಂದೆ, ಅವನನ್ನು ವಂಚಿಸಿಬಿಟ್ಟೆ. ಈ ಮೂರು ಶಬ್ದದಲ್ಲಿ ಅದೇ ತ್ರಿವಿಕ್ರಮ, ಅದು ತ್ರಿವಿಕ್ರಮ. ಮೂರು ಶಬ್ದದಲ್ಲಿ ಈ ವಿಕ್ರಮ ಮಾಡಿಬಿಟ್ಟ, ಮೋಸ ಏನಾಯ್ತು ಇಷ್ಟೇ ತಾನೇ ಅಂತ ಅವನು ಅಲ್ಲಿ ಅಲ್ಲಿ ಮೋಸ ಆಯ್ತು ನೋಡ್ರಿ. ಅದು ನೀಲಂ ಮೂರು ಲೋಕದಿಂದ ಕೇಳ್ತಾ ಇದ್ದಾನೆ ಅಂತ ಗೊತ್ತಾಗ್ಲಿಲ್ಲ. ಮಹಾಬಲಿ ಇನ್ಸರ್ಟ್ ಮಾಡ್ತಾ ಇದ್ ಮಹಾಬಲಿ ಅಂತ, ಇವನು ಮಹಾಬಲಿ ಇವನು ನನ್ನ ಮುಂದೆ ಮಹಾಬಲಿ ಇವನು ಕೊಡ್ಲಿ ನೋಡೋಣ ಊರ್ಜಿತವಾಗಿ. ಮಹಾಬಲಿ ಮೂವಡಿ ಅಂದ್ರು, ನಿನ್ನ ಯೋಗ್ಯತೆ ಅಷ್ಟು ಕೊಡು ನೋಡೋ ಮೂಡಿ. ಅರಿಯ ಮೈ ವಂಚಿತಾಯ್, ಅವನಿಗೆ ತಿಳಿದೇ ಇರುವಂತೆ ವಂಚನೆ ಮಾಡಿದೆಯಲ್ಲ. ಹಾಗೆ ಏನದ ಅವಿಯುಳ್ ಕಲಂದೆ, ನನ್ನ ಅಂತರಾತ್ಮರಾಗಿ ನಿಂತದ್ದು ಹಾಗೆಯೇ ಎಂದು ಆಳ್ವಾರು. ಬಲಿ ಚಕ್ರವರ್ತಿಯನ್ನು ಗೆದ್ದ ದೊಡ್ಡದಲ್ಲ,
ನನ್ನ ಅಹಂಕಾರ ಅದಕ್ಕಿಂತ ದೊಡ್ಡದಾದದ್ದು, ನನ್ನನ್ನು ವಂಚನೆ ಮಾಡಿದ್ದೀಯೇ. ಏನದ ಅವಿಯುಳ್ಕಲಂದ ಪರಮಲ್ಲುದವಿ ಕೈ ಮಾರಿ ಎನದಾಗಿ ತಂದೊಯಂದೇ ನಿನಿಮಿಳುವೆಂಬದುಂಡೇ. எனது அவியாவியும் நீ பொயிலேயும் உண்டதென்றாய், ஜனதாவியார் தந்த நீ கொண்டாக்கினையே. ஐயோ, இ பாசுரங்களை நீ கேளுகிற. பெங்களூரில் வெங்கடேஷ் வைபவத்தில் ஓ தோறுசுபிட்டேன். தமிழ் யாரோ கேள்வர் இதுல மாமா நீங்க சொன்ன பாசுரம் இருக்கிறது எங்களுக்கு எப்படி சொல்ல வராதே. ದೇವಸ್ಥಾನಗಳು ಹೇಳ್ತಾರೆ ಪಾಶುಗಳನ್ನು ಒಂದು ರೀತಿಯಲ್ಲಿ, ಪಾಪ ಹೇಳ್ತಾರೆ ಭಕ್ತರು. ಅವ್ರು ಆ ಟೈಮ್ನಲ್ಲಿ ಮುಗಿಸಿ ಪೊಂಗಲ್ ಗಿಂಬಲ್ಲಿ ತಗೊಂಡು ಹೋಗ್ಬೇಕು. ಪಾಪ ನಮ್ಗೇನು ತಗೊಂಡು ಹೋಗ್ಬೇಕಂತಿಲ್ಲ. ಇಲ್ಲಿ ಎನದಾವಿಯುಳ್ ಕಲಂದ ಪರನಲ್ಲಿ ಉದವಿ ಕೈಮಾರಿ, ಕೈಮಾರಿ ಅಂದ್ರೆ ಪ್ರತ್ಯುಪಕಾರ. ತಮಿಳಲ್ಲಿ ಆಳ್ವಾರರು ಬಲು ಚಕ್ರವರ್ತಿ ಆಗಿದ್ದು ರಂಕಾರಿಗಳಲ್ಲ, ಇವರ ಯಾಗ ಯಾಗ ಏನು ಮಾಡ್ತಾ ಇರಲಿಲ್ಲ. ಆದ್ರೆ ಇವ್ರಿಗೂ ಒಂದು ತಪ್ಪಿತ್ತು. ಏನ್ ಮಾಡಿದ್ರಂತೆ, ನನ್ನ ಅಂತರಾತ್ಮ ಆಗಿ ನಿಂತಲ್ಲ ಭಗವಂತ, ಎರದಾವಿ ಉಳ್ಕಲಂದ. ಆವಿ ಅಂದ್ರೆ ಆತ್ಮ. ಎನದು ಆ ಅವಿ, ಎನದು ನೋಡಿ ಅಹಂಕಾರ ಬಂತು. ನನ್ನ ಆತ್ಮದಲ್ಲಿ ಕಲಂದ ಸೇರಿ ಬೆರೆತು ಮಿಶ್ರವಾಗಿ ಅಂತರಾತ್ಮನಾಗಿ ನಿಂತ. ಪೆರುನಲ್ಲುದವಿ, ಉದವಿ ಅಂದ್ರೆ ಉಪಕಾರ. ನಲ್ಲುದವಿ, ಪೆರುನಲ್ಲುದವಿ, ಅಂತರಾತ್ಮ ನಿಂತಿದ್ದಾನೆ. ಮಹೋಪಕಾರ, ಬರೀ ಉಪಕಾರವಲ್ಲ, ಮಹೋಪಕಾರ. ಪೆರುನಲ್ ಉದವಿ, ಅತ್ಯಂತ ದೊಡ್ಡ ಉಪಕಾರ ಅಂತರಾತ್ಮನಾಗಿ ನಿಂತದ್ದು. ಆ ಸ್ವಾಮಿ ಏನಾದ್ರು ಪ್ರತ್ಯುಪಕಾರ ಮಾಡಬೇಕು ಅಂತ ಹೋದ್ರಲ್ಲ, ಅದೇ ಅಹಂಕಾರ. ಅವನಿಗೇನು ಉಪಕಾರ ಮಾಡ್ತೀರಿ ಭಗವಂತನಿಗೆ? ಪೆರುನಲ್ಲು ರವಿ ಕೈ ಮಾರು ಜನದಾರಿ ತಂದೋ ಹಿಂದೇ. ನನ್ನ ಆತ್ಮ ಮೊನ್ನೇ ನೆನಪು ಕೊಟ್ಟು ಬಿಟ್ಟೆ, ಶರಣಾಗತಿ ಮಾಡಿಬಿಟ್ಟೆ, ಶರಣಾಗತಿ ಮಾಡಿಬಿಟ್ಟೆ ಅಂತ ಜಂಬ ಪಟ್ಟು ಬಿಟ್ಟೆ. ಬಂತು ಅಹಂಕಾರ ಅಲ್ಲಿ. ಜನದಾವಿ ತಂದೊಯಿಂದೆ ನಿನಿಮೆ ಇಳುವುದೆಂಬುದುಂಡೆ. ಆತ್ಮವನ್ನೇ ನೀನು ಕೊಟ್ಟು ಬಿಟ್ಟೆ, ಅಂದಮೇಲೆ ಇನ್ನು ನನ್ನ ಹತ್ರ ವಾಪಸಲ್ಲಿ ಬರುತ್ತೆ ಅಂತ ದೇವರು ಕೊಟ್ಟದ್ದು ತುಭ್ಯಮಹಂ ಸಂಪ್ರದವೇ ಮುಗಿದೋಯ್ತು. ವಾಪಸ್ ಬರೋದಿಲ್ಲ ಅದು. ಆಮೇಲೆ ನೋಡ್ತಾರೆ, ಅಯ್ಯಯ್ಯೋ ಈ ಆತ್ಮವನ್ನ ಅವನಿಗೆ ಕೊಟ್ಟೆ ಅಂತ ಹೇಳುವಷ್ಟು ಅಹಂಕಾರ ನನ್ನಲ್ಲಿದೆ, ನನಗೆ ಪದಾರ್ಥ ಅದು. ಆರೋ ಬಂದ್ರು ಉಪನ್ಯಾಸ ಮುಗಿದ ಮೇಲೆ, ಹೋವೋ ತುಳಸಿಯೋ ಅಕ್ಷತೆಯವರು ಮೈಕ್ರೋಫೋನ್ ತಗೊಂಡು ಹೋಗಿ ಅಂತ ಕೊಟ್ರೆ ಆಗಿರುತ್ತೆ ಅದು. ನಂದಲ್ಲ ಅದು, ಆತ್ಮದಾನ. ನನ್ನ ಆತ್ಮವನ್ನ ಭಗವಂತನ ಕೊಟ್ಟೆ ಅಂದ್ರೂ ಜಂಬವಾಯ್ತು, ಅಹಂಕಾರವಾಯ್ತು. ಅದು ನಿಮ್ಮದಲ್ಲ ಇಲ್ಲಿಯ. ಆಮಾ, ಅಂಗಡಿ ತೆಂಗಿನಕಾಯಿ ತೆಗೆದು ರಸ್ತೆಯಲ್ಲಿರುವ ಗಣಪತಿ ಕೊಡದಾಗಾಯ್ತು ಅಂತ ಇದ್ದಾರೆ ಅವರು. ನಮ್ಗೆ ಜಂಬ ನೋಡಿ, ಅಹಂಕಾರ. ಶರಣಾರತಿ ಮಾಡುವಾಗಲೂ ಅಹಂಕಾರ. ಜನದ ಅವಿಯಾವಿಯೀ, ನನ್ನ ಆತ್ಮಕ್ಕೆ ಅಂತರಾತ್ಮನಾಗಿರುವನು ನೀನು. ಪೊಯಿಲೇಳು ಮುಂಡ ಒಂದಾಯ್, ಪೊಯಿಲ್ ಅಂದ್ರ ಲೋಕ. ಪೊಯಿಲ್ ಪೊಯಿಲ್ ಏಳು ಉಂಡವೆಂದಾಯ್, ಸಪ್ತಲೋಕಗಳನ್ನು ಉಂಡವಲ್ಲ ಉಂಡ ಪೆರುವಾಯ. ಪಳೆಯ ಕಾಲದಲ್ಲಿ ಎಲ್ಲ ಲೋಕಗಳನ್ನು ನುಂಗಿದವನು ನೀನು. ಆದ್ರಿಂದ ನನ್ಗೊಂದು ಕೊಡಕ್ಕೆ ಏನಿದೆ? ಏನದಾವಿ ಯಾರ್ಯಾನಾರು, ನಾನು ಯಾರು, ನನ್ನ ಆತ್ಮ ಅಂದ್ರೇನು? ತಂದ ನೀ ಕೊಂಡಾಕೇನಯ್ಯೇ. ನನ್ನದು ಅಂತ ಸ್ವಲ್ಪ ಕಾಲ ಅನುಭವಿಸೋದಕ್ಕೆ ಇಟ್ಟಿರೋದು ನೀನು ವಾಪಸ್ ತಗೊಂಡು, ನಿನ್ನ ಪದಾರ್ಥ ನೀನೇ ತಗೊಂಡ, ಅದೇ ಶರಣಾಗತಿ. ನನ್ನ ಕೈಯಲ್ಲಿ ನೀನು ಶರಣಾಗತಿ ಮಾಡಿಸಿದ್ರಿಂದ ನನ್ನದೊಂದೇನೂ ಇಲ್ಲ ಅನ್ನೋ ತಿಳುವಳಿಕೆ ಉಂಟಾಯ್ತಲ್ಲ. ಬಲಿ ಚಕ್ರವರ್ತಿಯನ್ನ ನೀನು ಗೆದ್ದದ್ದು ದೊಡ್ಡದಲ್ಲ, ನನ್ನನ್ನು ಗೆದ್ದದ್ದು ದೊಡ್ಡದು ಎಂಬುದಾಗಿ ಆಳ್ವಾರರು ಇಲ್ಲಿ ಅನುಭವಿಸ್ತಾ ಇದ್ದಾರೆ. ವಾಮನಾವತಾರವನ್ನು ಮುಗಿಸುವುದಕ್ಕೆ ನಮ್ಗೆ ಇಷ್ಟ ಇಲ್ಲ, ತುಂಬಾ ತುಂಬಾ ಇದೆ ಇದರಲ್ಲಿ. ಕೂರ ಕೈಯಲ್ಲಿ ಹರಣಿ ಇಟ್ಟು ಮಣ್ಕೊಂಡ ಕೋಲ ವಾಮ. ಇವು ನಾಲ್ಕನೇ ಶತಕದಲ್ಲಿ, ಮೂರನೇ ದಶಕದಲ್ಲಿ ಬರುವಂತಹ ಇದು ಏಳನೇ ಪದ್ಯ. ಕುರೆ ಕೈಯಲ್ಲಿ ಹರಣಿ ಇಟ್ಟು ಮಣ್ಕೊಂಡ ಕೋಲ ವಾಮನ, ಕುರೆ ಕೈಯಲ್ಲಿ ಹೈ ಕೈ ಕೂಪುವಾರ್ಗಳು ಕೂಡ ನಿಂದ್ರಮಾಯನೇ. ವಿರೆ ಹೊಳ್ಪೂವಂ ನೀರುಂ ಕೊಂಡು ಏತ್ತ ಮಾಟೇ ಮೇಲು ಉರೆ ಹೊಳ್ ಶೋಧಿತ್ತಿರು ಉರುವಂ ಎನ್ನ
ஆவி மேலதே குறகயல்கள் நீட்டி குறகயல்கள் சிக்க பாதா ரங்கன பாதது மேல ஸ்ரீபாதராஜர் வந்து மாடிந்தாரு. ಹೌದು ಹೌದಮ್ಮ, ಎಲ್ಲ ಒಳ್ಳೆ ಭಕ್ತರಿದ್ದೀರ ನೋಡಿ, ಎಕೋ ನೋಡಿ ಇಂದ್ರು ಆ ಸ್ವಾಮಿ ಪಾದ ತಿರುವಡಿ ಅದನ್ನ ಕೊಂಡಾಡಿದಾರ. ಭಕ್ತರೇ ಇಲ್ಲ ಕಣ್ರಿ, ವೈಷ್ಣವ ಭಕ್ತರು ಬಂಗಾಳದಿಂದ ಹಿಡಿದು ಕನ್ಯಾಕುಮಾರಿ ತನಕ ನೋಡೋಕ್ಷಕ ಪಾದ ಕುರೆ ಕೈಯಲ್ ನೀಟ್ಟಿ ಅದನ್ನ ಅಷ್ಟು ದೊಡ್ಡದಾಗಿ ಮಾಡಿ ಒಂದು ಲೋಕದಿಂದ ಒಂದು ಲೋಕವನ್ನೆಲ್ಲ ಒಂದು ಪಾದದಿಂದ ಅಳೆಯಬಹುದು ಯಾರ ಲೆಕ್ಕ ಮಾಡಿದ್ರು. ಕುರಕಯಲ್ ಹೈನೀಟ್ಟಿ ಮಣ್ ಕೊಂಡ ಕೋಲ ವಾಮನ ಕೋಲ ಸುಂದರವಾದ ವಾಮನಾವತಾರ ಮಾಡಿದವನೇ. ಕುರಕಯಲ್ ಕೈ ಕೂಪುವಾರ್ಗಳು ಕೂಡ ನಿಂದ್ರ ಮಾಯನೇ ಪುಟ್ಟ ಚಿತ್ರ ಕೊಡ್ತಾರೆ. ನಾನೇನಾಗ್ತಾರೆ ಪುಟ್ಟ ಪಾದದಿಂದ ಬ್ರಹ್ಮಾಂಡವನ್ನೆಲ್ಲ ಮೇಲ್ಗಡೆ ಅಳೆದ, ಭೂಮಿಯನ್ನು ಅಳೆದ, ಇದನ್ನ ನೋಡ್ತಾ ನೋಡ್ತಾ ಕೈ ಮುಗಿತಾ ಇದ್ದಾರಲ್ಲ, ಇವ್ರ ಕೈ ಸಣ್ಣದು, ವಾಮನ ಕಾಲು ಸಣ್ಣದು, ಕೈ ಮುಗಿಯೋರ ಕೈ ಸಣ್ಣದು. ಯೋಚನೆ ಮಾಡಿ ಅಷ್ಟು ದೊಡ್ಡ ಪಾದಕ್ಕೆ ಇಷ್ಟು ಸಣ್ಣ ಕೈಯಿಂದ ಕೈ ಮುಗಿತೀರಲ್ಲ, ಮರ್ಯಾದೆ ಇದೆ ಅಂತ ಕೇಳಿದ್ದಾರೆ. ಅಲ್ರಿ, ತ್ರಿವಿಕ್ರಮ ಅವತಾರಕ್ಕೆ ಕೈ ಮುಗಿಯುವಷ್ಟು ದೊಡ್ಡ ಕೈ ಇದೆಯನ್ರಿ ನಿಮ್ಮಲ್ಲಿ? ಆ ಕೈಗಳು ಹೊಡೆದಲ್ಲ ಅದನ್ನ ಹೇಳ್ತಾರೆ. ಕೂಡ ಕೈಯಲ್ಲಿ ಕೈ ಕೂಪುವಾರ್ಗಳು ಕೂಡ ನಿಂದ್ರ ಮಾಯನೇ. ಬಲಿಚಕ್ರವರ್ತಿ ಯಜ್ಞ ಮಾಟಿಕೆಯಲ್ಲಿ ಎಷ್ಟೊಂದು ಬ್ರಾಹ್ಮಣರು ನಿಂತಿದ್ರು, ಎಲ್ಲರೂ ಜಯ 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 ಹೇಳಿ ಕೈ ಕುಗಿತಾ ಇದ್ದಾರೆ. ಅಂತ ನಿನಗೆ ನಾನೇನೇ ಪೂಜೆ ಮಾಡಲಿ, ವಾಮನಾವತಾರದ ಪಾದಕ್ಕೆ ಅಂತ ಪೂಜೆ ಮಾಡಲ, ತ್ರಿವಿಕ್ರಮಾವತಾರದ ಪಾದಕ್ಕೆ ಅಂತ ಪೂಜೆ ಮಾಡಲ. ವಿರಹೋಯ್ ಪೂವಂ ನೀರಂ ಕೊಂಡು ವಿರಹೋಯ್ ಪೂವಂ ನೀರಂ ಕೊಂಡು ಅಭಿಷೇಕಕ್ಕೆ ತೀರ್ಥ ಅರ್ಚನೆಗೆ ಪುಷ್ಪವನ್ನು ತಗೊಂಡು ಏ ತಮಾಟೇನೇಲು. ಆ ಪಾದಕ್ಕೆ ಅರ್ಚನೆ ಮಾಡುವ ಸಾಮರ್ಥ್ಯ ನನಗಿಲ್ಲವಾದರೂ ಕೂಡ ಉನ್ ಕೊರೆ ಹೋಳ್ ಶೋಧಿ ತಿರುಗುರುವಂ ಉರೆ ಹೋಳ್ ಶೋಧಿ ತಿರುಗುರು. ವ್ಯಾಖ್ಯಾನಾತೀತವಾದದ್ದು ನಿನ್ನ ದಿವ್ಯ ಸ್ವರೂಪ, ದಿವ್ಯ ಮಂಗಳ ವಿಗ್ರಹ ಸ್ವರೂಪ. ತಿರುಗುರುವಂ ಎನದಾವಿ ಮೇಲದೆ ನನ್ನ ಹೃದಯದಲ್ಲಿ ಚಿತ್ರ ಬರ್ಕೊಂಡಿದ್ದೀರಿ ಅದೇ ಪೂಜೆ ಎಂದರು. ಕೈ ಮುಗಿಯೋಣ ಅಂದ್ರೆ ಕೈ ಸಾಲದು. ಸ್ವಾಮಿ ಪಾದಕ್ಕೆ ಬೇಕಾಗುವಷ್ಟು ತೀರ್ಥ ಇಲ್ಲ, ತಗೊಂಬರ್ತೀರಿ ತಿರುವಿಕ್ರಮ ಅವತಾರದಲ್ಲಿ ತೀರ್ಥ ಇಲ್ಲ, ಅರ್ಚನೆ ಮಾಡೋ ಪುಷ್ಪ ಎಲ್ಲ ತಗೊಂಬರ್ತೀರಿ, ಎಷ್ಟು ಪುಷ್ಪ ಹಾಕ್ತಿರೋ ಪಾದಕ್ಕೆ, ಅದರಿಂದ ಪುಷ್ಪ ಇಲ್ಲ, ತೀರ್ಥ ಇಲ್ಲ, ಕೈ ಮುಗಿಯೋದಕ್ಕೆ ಏನೂ ಇಲ್ಲ, ನೀನು ವಾಸ ಮಾಡೋ ಹೃದಯ ಒಂದಿದೆಯಲ್ಲ ನಿನಗೆ ಸರಿಯಾದ ದೊಡ್ಡ ಜಾಗ ಇದೆ, ಅದನ್ನು ಬರ್ಕೊಂಡಿದ್ದೇನೆ, ಕಣ್ಣು ಮುಚ್ಚಿಕೊಂಡಿದ್ದೇನೆ, ಧ್ಯಾನ ಮಾಡ್ತೇನೆ, ಅದೇ ನನ್ನ ಪೂಜೆ ಆಯಿತು ಅಂತ ರವಿವಾರರು. ಹೋಗಿಬಿಡಿ, ಚಪ್ಪಾಳೆ ಹಾಕೋದಿಲ್ಲ, ತಗೊಂಡೇನು ಮಾಡಿ ನಾನು. ಇದು ನಮ್ಮ ಇವಾರ ಪಾಸ ತಗೊಂಡ್ರೆ ಒಂದಕ್ಕಿಂತ ಒಂದು ನಮ್ಮನ್ನ ಕರಗಿಸುತ್ತೆ. ಎಲ್ಲ ಇವಾರರು ಅದು ಹೀಗೆ ಅದನ್ನ ಇನ್ನೊಂದು ಭಾಷಣ ನಾನು ಚಪ್ಪಲಿಕ್ಕೆ ಇತ್ತು. ವಾಮನಾವತಾರ ಕೈಗೆ ಸಿಗದೆ ಮುಂದಕ್ಕೆ ಹೋಗೋದೇ ಇಲ್ಲ ಪದ್ಯ. ಪಾರು ನೀರಿಹ ವಿಶಂಭು ಮಾಹಿ ಹೊಲ್ವೇ ಋಷಮಯೋ ಮಾಹಿ ಪರಂದು ನಿಂದ ವೇರು ಮೂರು ಮೇಯನ ನಿಂದ್ರ ಯಮಯವರ್ ತಂತಿರು ும் போது ஒருவம் பொன்னுருவம் ஒன்று சந்தி ஒன்று மா கடல் உருவம் ஒத்து நின்ற மூருவம் கண்ட போதென்றாம் சோதி முயருருவம் எம் அடிகள் உருவம் தானே ஒன்மிதியில் புனருருகால் நிற்ப முருகாலும் காமரசி ரவுணன் உள்ளத்து எண்மதியும் கடந்து அண்ட மீது போயி இரு விஷுங்கின் நூறு போய் எழுந்து மேலை தன்மதியும் கதிரவரும் தவிர ஓடி தாரகையின் புறம் தடவி அப்பால் மிக்க மண் முழுதும் அகப்படுத்து நின்றவன் தை மலர்புறையும்
திருவடியே வணங்கினேனே. திருநெடுந்தாண்டகம் 30 தேர்தல் 30 திருப்பாவை 30 இது 30 சுவாமி பார்த்த ஒன்மிதியில் புனல் உருவி ஒருகால் நிற்ப. ஒன்மிதியில் மிதிக்கிறது பாதா. ஒன்று ஒன்று கால ஊறித்தானே என்று இன்னொன்று கால் எத்துவாக பேலன்ஸ் தப்பு இல்லை அவனுக்கு. பத்துவாக ஊறித்தானே ஒன்று பாதுக்கு பூமி எல்லாம் இது நல்லதா இது வந்து ஜாகா விட்டு ஜப்பையாந்து கதில் சொற்பது ஒன்று இன்ச்சு அத்தா கிட்டாக வயசாதவர் நமக்கு நடிவாக ஒன்று காலன்னு ஊருக்கொண்டு இன்னும் காலிடுவாக்கி இப்படி இடிவேற்பு நமக்கு வாமனாவதாரவல்லி சுவாமி பாதவன்னு மேலுக்கெத்துவாக பூமி என்று ஒன்று பார்த்ததல்லி அழகல்ல பலகாலம் இடகாலம் யாவதன்னு கிடைக்கு ஊரிதா கடகால ஊர்தான் நாமத்தை கொண்டிருந்தேவே. காஞ்சிபுரத்தில் நோடுகிறே உலகமலன் தாரசன் இதில் ஒரு மாதிரி இருக்கு. திருக்கோவிலூர்ல வேற ஒரு மாதிரி இருக்கு. அல்ல பலகால மேலத்தித்தானே இல்ல இடகாலன் மேலக்கத்தித்தானே. அது யாவ காலன் ஊறுதுனோ அது பத்து வகித்து ஒன்பதில் புனல் உருவி ஒருகால் நிற்ப. உருவி விஸ்தாரம் ஆடித்தானு இஷ்டே இருத்தே. இது சப்பாத்தி ஹிட் இருந்து நோடுத்தீரல்ல இஷ்டே இஷ்டு வட்டம் குண்டு இருத்தே அது மேலு லட்டனிகே கேட்டுவதாகத்தே. உருவி பரவி பகவந்தன் யார் லட்டனிகே இட்டிதோ கொஞ்சம் பாதை இட்டா ஜல்ல கடை விடுத்து ஒன் விதியில் புனருவி ஒரு காலம் நிற்ப. ஒரு காலம் இன்னொந்து காமருஷி ரவுணன் உள்ளத்து ஆகாஷிக்கிட்டு தாமேல இன்னொந்து பாதம் பண்ணா நன் வீட்டு இல்லான்னு ஜம்பாய் தல்ல காமருஷீர் அவுணன் உள்ளத்து பலிசக்கரவர்த்தி ஹிருதயத்தில் இட்டினே ஒரு ஜெகதேவர் அகங்காரவன்னா அள்ளி தொழுதித்தானே. ஆமேல் மூர்னே பாத இது ஸ்வல்ப கதை வித்தியாசம் மாடிதரு அகங்காரவன்னே தொழுது விட்ட. இது ஒந்து பாத அவிஸ்தாரவாதத்தன் நோடி இன்னும் கொடோக்கேனே இல்ல சர்வநாசவாயத்து அந்த பாவனை வரலில்ல எல்ல ஹோயிட்டு அந்த துக்க வரலில்ல ஆச்சரியம் நோடுத்தா இத்தானே அகங்கார கிளை கிழித்தாயித்து பாத விழித்தா இத்து பலிசக்கரவர்த்தி அகங்கார இன்னொந்து பாத மேல போயத்தல்ல எண் மதியும் கடந்து அண்ட மீது போய் எண் மதியும் மதியந்த சந்திரா எட்டு சந்திர மேல போயத்தந்த பூமி ஒன்றே சந்திரா யாவ யாவ கிரகங்களுக்கு எஷ்டொந்து சந்திரங்கள் இதுவோ எண் மதியும் கடந்து அண்ட மீது போய் பிரம்மாண்ட ராசகோகி இரு விஷம் என்னோடு போய் எழுந்து விஷம்பு பிரம்மாண்டவா தூத்து மாடிக்கொண்டு உடு போய் எழுந்து மேலே தன்மதியும் அல்வன் சென்றா இருந்தா இந்நாவலோ கொத்தோ என் கதையோ கதிரவனும் தவிரவோடி சூரியச்சந்திரரு அவரிப்பருக்கு தொந்தராக வேறவன் மத்தியத்தில் தூசித்தானே பாதவண்ணா. சூரியச்சந்திரர் செல்லா பிள்ளையாக போகக்கூடாதல்ல லோகக்கே அபாயவாகக்கூடாதல்ல சூர்ய தன்ன கதியல்லே இருபேக்கு சந்திர தன்ன கதியல்லே இருபேக்கு அந்த தன்மதியும் தம்பா சந்திர கதிரவனும் தவிரவோடி நட்சத்திரங்களும் தாரகையும் புறம் தடவி நட்சத்திரங்களெல்லாம் தடவு தந்தே மூணுமே பாத பேஷ் பேஷ் என்னாகித்தெரிந்த அர்ஜுனாதவன் மக்கள் தலை சவருவந்தே நட்சத்திரம் தலை சவரி பேஷ் பேஷ் அல்லல்லேரி அந்த ஹேளி நட்சத்திரங்களும் ஸ்திரவாதத்து கிரகங்கள் சுட்டாடுவதாதிருந்த தாரகையின் புறம் தடவி அப்பா ஆல்மீக்கு மண் முழுதும் மகப்படுத்து நின்றவந்தை பூர்த்தி மண்ணன் அடுத்த எந்தல சுவாமி அண்ணப்பா மலர்புறையும் திருவடியே வணங்கினேனே அந்த பாதைக்கு ஏதோ நமஸ்காரம் ஆடுத்தேன் இந்த ஆழ்வாரு திருவிக்ரம அவதாரிக்கே நமஸ்காரம் ஆடுத்தாரு திருநடந்த ஆண்டகம் பால சந்தோஷ நெக்ஸ்ட் ஹெல் பாசுரங்கள் என்ன மண் கொண்டு மண்ணுண்டு மண்ணு மண்டமாயனென்று என் கொண்டு என் நெஞ்சே இரு
இரண்டாம் திருவந்தாதி பூதத்தார் பூதத்தாழ்வார் எழுத்தாரு மனசே மனசு கருத்து ஐயா ஆழ்வாரு ஜாபாவதார ஒன்னு ராமாவதார ஒன்னு கிருஷ்ணாவதார ஒன்னு நீவோ எல்லோ அலி தீர ஆழ்வாரு ரெண்டா செக்க செக்க பத்துகளில் கொண்டாடுத்தீரி ಯಾವತಾರವನ್ನೇ ಬೇಕು ಅಂತ ಕೇಳಿದ್ರೆ ಸುಲಭವಾಗಿ ಹೇಳ್ತೇನೆ. ಮಣ್ಕೊಂಡು ಮಣ್ಣುಂಡು ಮಣ್ಣು ವೈಂದ ಮಾಯನೆಂದ್ರೆ ಎಣ್ಕೊಂಡು ಎಮ್ಮೆಂಜೇ ಇರು. ಯಾವನು ಮಣ್ಣನ್ನ ಕೊಂಡನೋ ಭೂಮಿಯನ್ನೆಲ್ಲ ಅಲ್ಗನೋ ಮಣ್ಣುಂಡು ಭೂಮಿಯನ್ನೆಲ್ಲ ಪಳೆ ಕಾಲದಲ್ಲಿ ಯಾವನು ನುಂಗಿದನೋ ಮಣ್ಣು ವೈಂದ ಸೃಷ್ಟಿಕಾಲದಲ್ಲಿ ಬಾಯಿಂದ ಕಾಂತ್ವಾನಿಗೀರಿಯ ಪುನರುದ್ಯುರತಿತ್ವದನ್ಯ ಎಣ್ಕೊಂಡು ಎನ್ನೆಂಜಾಯಿರಿ. ಆ ಸ್ವಾಮಿಯನ್ನ ಸರ್ವದ ಅನ್ನಿಸಿಕೋ. ದಾನವ ಯಶೋ ನಾಸೀರ ದಾಟಿ ಭಟ ಅಸುರನ ಕೀರ್ತಿ. ಆ ಮೇಲೆ ಪಾದ ಹೋಯ್ತಲ್ಲ ಸ್ವಾಮಿ ಪಾದ, ಅದೇನಾಯ್ತು ಬಲಿಚಕ್ರವರ್ತಿ ಕೀರ್ತಿ ಹೋಗಿತ್ತಂತ ಅಲ್ಲಿ ತನಕ ಬ್ರಹ್ಮಲೋಕದ ತನಕ. ಅಲ್ಲಿ ಬಂದವರೆಲ್ಲ ಹೇಳ್ತಿದ್ರು, ಸ್ವಾಮಿ ಬ್ರಹ್ಮ ನೀವು ನಾಲ್ಕು ತಲೆ ವೇಷ್ಟು ಸುಮ್ಮನೆ ಕೂತಿದ್ದೀರಿ, ಜೀವರಾಶಿಗಳಿಗೆ ಶರೀರವನ್ನು ಜೋಡಿಸ್ತಾ ಇದು ಹಂದಿ ಇದು ನಾಯಿ ಇದು ಕತ್ತೆ ಅಂತ ಜೋಡಿಸ್ತಾ ಕೂತಿದ್ದೀರಿ, ಯುವಕ ಕ್ರಮವಾರು ಶಕ್ತಿಯಲ್ಲ, ನಿಮ್ಮ ಕೀರ್ತಿ ದೊಡ್ಡದಲ್ಲ. ಬ್ರಹ್ಮ ಹೇಳಿದ, ಏ ಏನು ಹೇಳ್ತೀಯ, ನನ್ನ ಕೀರ್ತಿ ದೊಡ್ಡದಲ್ಲವೇ, ನಾನು ಚೊಚ್ಚಲ ಮಗ ಅಲ್ವೇ ಬ್ರಹ್ಮನ ಪರಮಾತ್ಮನಿಗೆ, ನಾಲ್ಕು ವೇದ ನನಗೆ ಎಲ್ಲಿ ಹೇಳ್ಕೊಟ್ಟಿದ್ದು, ನನಗೆಲ್ವೇ ಮೊದಲು ಕ್ಷೀಂದ್ರ ಬ್ರಾಹ್ಮಣರು ಅಲ್ಲೊಬ್ಬ ಇದ್ದಾನೆ ಕೆಳಗಡೆ, ಅಯ್ಯೋ ಏನ್ ದಾನ ಕೊಡ್ತಾನೆ, ಅವನು ಏನ್ ಕೇಳಿದ್ರು ಕೊಡ್ತಾನೆ. ಆ ಅಪ್ಪಡಿಯಾ ಬ್ರಹ್ಮಲೋಕದವರೆಗೂ ಹೋಗಿತ್ತು ಅವನ ಕೀರ್ತಿ. ಆ ಕೀರ್ತಿ ಹೋಗುವಂತೆ ಮರುಕ್ಷಣದಲ್ಲಿ ನೋಡ್ತಾನೆ ಸ್ವಾಮಿಯ ಪಾದ ಮೇಲಕ್ಕೆತ್ತು ಬಿಡ್ತು ಬ್ರಹ್ಮಲೋಕಕ್ಕೆ. ಹೇಗೆ ಬಂತು ಅಂದ್ರೆ, ಹೌದು ಹೌದು ಬ್ರಾಹ್ಮಣ ಹೇಳಿದ ನಿಜ, ಬಲಿಚಕ್ರವರ್ತಿಯ ಯಜ್ಞ ಮಾಟಿಕೆಯಲ್ಲಿ ಅವನ ಕೀರ್ತಿ ಧ್ವಜದಂತೆ ಎತ್ತಿದ್ದಾನಂತೆ ಪಾದವನ್ನ. ದಾನ ವಯಸ್ಸೋ ನಾಸೀರ ದಾಟಿ ಭಟ, ದಾಟಿ ಭಟ ಮಹಾರಾಜರು ಹೋಗ್ತಾ ಇದ್ರೆ ಮುಂದೆ ಮುಂಚೂಣಿಯಲ್ಲಿ ಬರ್ತಾ ಇದ್ದಾರೆ ಅಂತ ಅಡ್ವಾನ್ಸ್ ಪಾರ್ಟಿ ಹೋಗುವಂತೆ, ಬಲಿಚಕ್ರವರ್ತಿ ಕೀರ್ತಿಯನ್ನ ಕೊಂಡಾಡುವಂತೆ, ಬ್ರಹ್ಮನಿಗೆ ಸೂಚನೆ ಕೊಡುವಂತೆ ಸ್ವಾಮಿ ಪಾದ ಮೇಲಕ್ಕೆ ಹೋಗಿದೆ. ಇವನು ಪಾದ ಅವನ ಯಶೋಧ್ವಜವಾಯಿತು. ಯತ್ ಪ್ರಸ್ತಾವ ಸಮರ್ಥಿತ ಧ್ವಜಪಟಿ ವೃತ್ತಾಂತ ಸಿದ್ಧಾಂತಿವಿ ಶ್ರೋತೋಭಿ ಸುರ ಸಿಂಧು ಅಷ್ಟಸು ದಿಶಾಸು ಸೌದೇಶು ದೋಧೀಯ ದೋದೂಯತೆ. ಬ್ರಹ್ಮ ಏನ್ ಮಾಡ್ಬೇಕು ಅಂತ ತೋರ್ಲಿಲ್ಲ, ಕಮಂಡಲು ತುಪಾಕದಲ್ಲಿ ತೆಗೆದು ಸ್ವಾಮಿ ಪಾದದ ಮೇಲೆ ಹುಯಿದು ಬಿಟ್ಟ. ಆ ಪಾದದಿಂದ ಹೊರಟಂತ ತೀರ್ಥ ಗಂಗಾ ತೀರ್ಥ ಭೂಮಿಯೆಲ್ಲ ಹರಡಿ, ಹೌದೌದು ಬಲಿಚಕ್ರವರ್ತಿ ಕೀರ್ತಿ ತುಂಬಾ ದೊಡ್ಡದು, ಅದಕ್ಕೆ ಸಾಕ್ಷಿ ನಾನಿದ್ದೇನೆ ಅಂತ ಹೇಳುವಂತೆ ಅಲ್ಲಿಂದ ಮೆಸೆಂಜರ್ ಬರುವಂತೆ ಗಂಗಾ ತೀರ್ಥ ಎಲ್ಲ ಕಡೆಯಲ್ಲಿ ಹರಡಿಕೊಂಡಿತಂತೆ. ಬಲಿಚಕ್ರವರ್ತಿಯನ್ನ ವಾಮನ ಪಾದ ಕೊಂಡಾಡ್ತಾ ಇದೆ, ಅವನು ಪಾದ ತೀರ್ಥ ಕೊಂಡಾಡ್ತಾ ಇದೆ. ಏಕ ಪ್ರಾಸಿ ಸರತ್ಪಾದಂ, ಈಗ ಪರಮಾತ್ಮನ ಪರತ್ವವನ್ನು ನಿರ್ಣಯ ಮಾಡ್ತಾರೆ. ವಿಷ್ಣು ಪರತ್ವ ನಿರ್ಣಯ ಇದು. ಪರತ್ವ ಅಂದ್ರೇನು? ದೇವತೆಗಳಲ್ಲಿ ಸಾರ್ವಭೌಮ ಯಾರು? ಎಲ್ಲರಿಗಿಂತ ದೊಡ್ಡವನು ಯಾರು? ಏಕ ಪ್ರಾಸಿ ಸರತ್ಪಾದಂ, ಒಬ್ಬ ಪಾದವನ್ನು ನೀಡಿದ. ಅನ್ಯ ಪ್ರಾಚಕ್ಷರನ್ಮುದ, ಇನ್ನೊಬ್ಬ ಅದನ್ನ ಅತ್ಯಂತ ಪ್ರೀತಿಯಿಂದ ತೊಳೆದ. ಅಪರೋಧಿಧರನ್ಮೂರ್ಧ, ಇನ್ನೊಬ್ಬ ಅದನ್ನ ತಲೆ ಮೇಲೆ ಧರಿಸಿದ. ಕೋಧಿಕ ತತ್ರ ಗಣ್ಯತಾಂ, ಶಿವನೇ ಬ್ರಹ್ಮನೇ ವಿಷ್ಣುವೇ ನೋಡಿ ಅಂದ್ರು. ಪಾದ ನೀಡಿದವನೊಬ್ಬ, ತೊಳೆದವನು ಇನ್ನೊಬ್ಬ, ತಲೆ ಮೇಲೆ ಧರಿಸಿದವನು ಗಂಗಾಧರ ಒಬ್ಬ. ಯಾರು ನೋಡಿಕೊಳ್ಳಿ, ತ್ರಿವಿಕ್ರಮ ಪಾದದಲ್ಲಿ ಸ್ವಾಮಿ ತಾನು ಪರಾತ್ಪರ ಅನ್ನೋದನ್ನ ಸ್ಥಾಪನೆ ಮಾಡಿದಂತಹ ದಿವ್ಯವಾದ ಅವತಾರ ಅದು. ಧ್ವಜಸ್ಥಾಪನ, ಭಗವಂತನೇ ತನ್ನ ಧ್ವಜವನ್ನು ಸ್ಥಾಪನೆ ಮಾಡಿದ್ದಾನೆ. ಇದಂ ವಿಷ್ಣು ವಿಚಕ್ರಮೇ ತ್ರೇಧಾನಿ ದೇ ಪದಂ ಸಂಢಮಸ್ಯ ಪಾಕಂ ಸುರೇ ತ್ರೀಡಿ ಪದಾಭಿಚಕ್ರಮೇ ವಿಷ್ಣುರ್ಗೋಪ ಅದಾಭ್ಯ. ತುಂಬ ತುಂಬ ಹೇಳಬೇಕು ಇದೆಲ್ಲ, ಒಂದೊಂದು ಒಂದೊಂದು ವಿಷಯವನ್ನ. ಗಾಯಂತಿದೆ ವಾಕ್ಯ ಗೀತ ಕಾನಿ ಧನ್ಯಾಸ್ತುತೆ ಭಾರತ ಭೂಮಿ ಭಾಗೆ ಸ್ವರ್ಗಾಪವರ್ಗಾಸ್ಪದ ಮಾರ್ಗಭೂತೆ ಭವಂತಿ ಭೂಯ ಪುರುಷ ಸ್ವರತ್ವಾತ್. ವಿಷ್ಣು ಪುರಾಣ, ದೇವತೆಗಳು
ಈ ಭೂಮಿಯ ಭಾಗ್ಯವೇ ದೊಡ್ಡದು ಅಂತಾರೆ. ಯಾಕೆ ಅಂದ್ರೆ ವಾಮನಾವತಾರ ಜಾಗ ಇದು. ರಾಮಾವತಾರದಲ್ಲಿಯೂ ಭೂಮಿಯನ್ನು ಅಳೆದ, ಶ್ರಮ ಪಟ್ಟ. ಕೈಕೈ ಮತ್ತು ಮಂತ್ರ ಪಿತೂರಿ ಮಾಡದೆ ಇದ್ರೆ ರಾಮಾವತಾರದಲ್ಲಿ ಭೂಮಿಯನ್ನೆಲ್ಲ ಅಳೆಯುವುದಕ್ಕೆ ಅವಕಾಶವಾಗದಿಲ್ಲ. ಎಲ್ಲ ಕಡೆ ಸುತ್ತಾಡಿದ. ಕೃಷ್ಣಾವತಾರದಲ್ಲಿ ಎಲ್ಲವನ್ನೂ ಸುತ್ತಾಡಿದ. ದುರ್ಯೋಧನ ಮನೆ ಓಡಾಡಿದ. ನಡಂದ ಕಾಲ ನೊಂದವೋ ಅಳ್ವಾರು, ನಿನ್ನ ಕಾಲು ನೋವಾಯ್ತೋ, ಅದಕ್ಕೆ ಕಾಲು ಚಾಚಿಕೊಂಡು ಮಲಗಿದ್ದೀಯ ಅಂತ ಕುಂಭಕೋಣದಲ್ಲಿ ಸ್ವಾಮಿಯನ್ನು ಅಪಹಾಸ್ಯ ಮಾಡಿ ಕೇಳ್ತಾರೆ. ಏನಯ್ಯ ಅಲ್ಲಿಂದ ಬಂದಿದ್ದೀನಿ ನಾನು, ಬದರಿಂದ ಯಾತ್ರೆ ಮಾಡಿಕೊಂಡು ಮೇಲೆ ಪಾತ್ರ ಅಪಡಿಯೇ ಪಡ್ತೃಕೇಡ ಮೇಲೆ ನೋಡ್ತಾ ಮಲಗಿದ್ದೀಯ. ಎಳೆಂದು ಆ ದೇಶ ಕೇಶವ ಎದ್ದು ನಿಂತು ನನ್ನ ಸ್ವಾಗತ ಮಾಡು ಅಂತ ಕಳೆದ್ರು. ಎದ್ದು ಬಿಟ್ಟ ಅವನು ಕುಂಭಕೋಣದವನು, ವಾಯಿ ಕೇಶವ ಬೇಡ ಬೇಡ ಮಲ್ಕು ಅಂದ್ರೆ ಅವನ್ನ. ಏನ್ ಬಳ್ಳಿಕೊಂಡಿರಯ್ಯ? ಪಶ್ಚಿಮದ ರಂಗನಾಥನನ್ನ ಕನಕದಾಸರು ಹಾಡಿದ್ದಾರೆ, ಯಾಕೆ ಸುಸ್ತಾಯ್ತೆ ಯಾಕೆ ಇಲ್ಲಿ ಮಲಗಿದೆಯೋ ಪಶ್ಚಿಮದ ರಂಗನಾಥ. ಇಲ್ಲಿ ಪಶ್ಚಿಮದ ರಂಗನಾಥ ಅದು ಪೂರ್ವ ಶ್ರೀರಂಗಾ ಕಡೆ ಇರೋರು ಹೇಳ್ತೇವೆ. ಆದ್ರಿಂದ ಈ ಪಾದವೊಂದೆಲ್ಲ ನೀರಿ ಅಳೆದದ್ದು ಪರಶುರಾಮ ಅವತಾರದಲ್ಲೂ ಭೂಮಿಯನ್ನೆಲ್ಲ ಸುತ್ತಾಡಿದ. ಲೆಕ್ಕ ಹಾಕೊಳ್ಳಿ, ಭೂಮಿಯನ್ನೆಲ್ಲ ಸುತ್ತಾಡಿ ಅಳದ ಪಾದ ಪರಶುರಾಮ ಅವತಾರದಲ್ಲಿ ಒಂದಿಂಚು ಬಿಡಲಿಲ್ಲ. ಅದು 21 ಸಲ ರಾಮಾವತಾರದಲ್ಲಿ ಭಾರತವನ್ನೇ ಸುತ್ತಾಡಿದ, ಕೃಷ್ಣಾವತಾರದಲ್ಲಿ ಸುತ್ತಾಡಿದ. ಜರಾಸಂಧನ ಕಾಟ, ಮತ್ತೊಬ್ಬರ ಕಾಟ, ವಾಮನಾವತಾರದಲ್ಲಿ ಒಳದ. ಈಗ ಪ್ರಶ್ನೆ, ಈ ಅವತಾರಗಳಲ್ಲಿ ಮೂರರಲ್ಲಿ ಯಾವುದರಲ್ಲಿ ಪರಿಪೂರ್ಣವಾಗಳೆದಂತಾಯಿತು? ವಾಮನಾವತಾರದಲ್ಲಿ 100 ಲೋಕವನ್ನು ಅಳೆದಿದ್ದ. ಆದ್ರಿಂದ ಅದಕ್ಕೆ ಆಸ್ಪದ ಕೊಟ್ಟದ್ದು ಭೂಮಿಯಾದ್ರಿಂದ ಗಾಯಂತಿ ದೇವ ಕಿಲ ಗೀತ ಕಾಮಿ, ದೇವತೆಗಳು ಹಾಡ್ತಾರೆ. ಧಮ್ಯಾಸ್ತು ತೇ ಭಾರತ ಭೂಮಿ ಭಾಗೆ, ನಾವು ಪಾಪ ಮಾಡಿ ದೇವತೆಗಳಾದ್ರು ಪುಣ್ಯವಂತರು ಭೂಮಿಯಲ್ಲಿದ್ದುಕೊಂಡು ಭಗವಂತ ಧ್ಯಾನ ಮಾಡ್ತಾರೆ ವಾಸುದೇವಾಚಾರ ಭವನದಲ್ಲಿ. ಪುಣ್ಯವಂತರು ಇಲ್ಲಿ ಬಂದು ಕೂತ್ಕೊಂಡಿದ್ದಾರೆ. ಪುಣ್ಯವಂತರಿಗೆ ನಾವು ಭಾಗವತವನ್ನು ಹೇಳ್ತೇವೆ. ಸ್ವರ್ಗಾಪವರ್ಗಾಸ್ಪದ ಮಾರ್ಗಭೂತೆ, ಸ್ವರ್ಗಕ್ಕೂ ಮೋಕ್ಷಕ್ಕೂ ದಾರಿ ತೋರಿಸುವುದು ಈ ಭೂಮಿಯನ್ನು ಮಾಡುವಂತ ನಿಮ್ಮ ವ್ರತಗಳು. ಭವಂತಿ ಭೂಯ ಪುರುಷಃ ಸುರತ್ವಾತೆ. ಅದರಿಂದ ಈ ಭಗವಂತನ ಅವತಾರ ಇದು ಎಷ್ಟು ಹೇಳಿದ್ರು ಕಡಿಮೆ ನಮಗೆ. ಬೇರೆ ಏನಪ್ಪ ಹೌದು ಅಲ್ಲ, ಅಣೂರಣೀಯಾನ್ ಮಹತೋ ಮಹಿಯಾನ್ ಅನ್ನೋ ತತ್ವ ನೀವು ಹೇಳ್ತಾ ಇದ್ದೀರಿ, ಬಹಳ ಸಂತೋಷ. ಆದರೆ ಆ ಅವತಾರದಲ್ಲಿ ಭೂಮಿಯನ್ನು ಅಳೆಯಲಿಲ್ಲ. ಮತ್ಸ್ಯಾವತಾರದಲ್ಲಿ ಭಗವಂತ ಸಣ್ಣದಾಗಿದ್ದವನು ದೊಡ್ಡದಾಗಿ, ವಾಮನಾವತಾರ ತ್ರಿವಿಕ್ರಮ ಅವತಾರ ಆದರೆ ಒಂದು ಅಂಶವನ್ನು ತೋರಿಸ್ತ, ಆದರೆ ಅಳೆಯಲಿಲ್ಲ. ಕೂರ್ಮದಲ್ಲಿ ಅಳೆಯಲಿಲ್ಲ. ಜಪ್ಪಯ್ಯ ಅಂತ ನಿಂತು ಬಿಟ್ಟ ಒಂದೇ ಕಡೆಯಲ್ಲಿ, ಗಿರಿಧರನಾಗಿ ಬೆಟ್ಟ ಎತ್ಕೊಳ್ತಾ. ಜಪ್ಪಯ್ಯ ಅಂದ್ರೆ ಯಾರು ನನಗೆ ಗೊತ್ತಿಲ್ಲ, ನಿಮ್ಗೆ ಯಾರು ಯಾರು ಗೊತ್ತಿದ್ರೆ ಹೇಳಿ. ಯಾಕೆ ಪರಂಪರೆಯಿಂದ ಬಂದೆ ಜಪ್ಪಯ್ಯ ಜಪ್ಪಯ್ಯ ಅಂತಾರೆ. ಮತ್ಸ್ಯ ಕೂರ್ಮ ವರಾಹ ಅವತಾರದ ಭೂಮಿಯನ್ನು ಮೇಲಕ್ಕೆ ಎತ್ತಿದ, ಅಳೆಯಲಿಲ್ಲ. ಅಳದದ್ದು ಇದು ಒಂದೇ ಅವತಾರ. ಇಲ್ಲಿ ಪುರಾಣಾಂತರಗಳಲ್ಲಿ ಇನ್ನು ತುಂಬ ಇದೆ, ಬಹಳ ಇದೆ ನೋಟ್ಸ್ ಹೇಳಬೇಕು ನಿಮಗೆ ಅಂದರೆ. ವಾಮನಾವತಾರದಲ್ಲಿ ಬಲಿಚಕ್ರವರ್ತಿ ಭೂಮಿಗೆ ಹೋದ ಕಥೆ ಹೇಳಿಬಿಟ್ಟು ನಾವು, ನನ್ನ ಕತೆ ಹೇಳೋಕ್ಕೂ ಬರೋಲ್ಲ. ಇದೆಲ್ಲ ನೋಡಿದ್ರೆ ನಾ ಶುದ್ಧ ಪೆದ್ದ ಅನ್ಸುತ್ತೆ, ಕತೆ ಹೇಳಕ್ಕೆ ಬರೋಲ್ಲ ನನಗೆ. ಇದೆಲ್ಲ ಅಷ್ಟಿದೆ ಅಮ್ಮ. ಆಶೀರ್ವಾದ ಮಾಡಿದ ಬಲಿಚಕ್ರವರ್ತಿಗೆ ಭಗವಂತ, ಸಾಮವೇದದಿಂದ ಆಶೀರ್ವಾದ ಮಾಡಿದ. ಅಯ್ಯೋ, ಬ್ರಾಹ್ಮಣ ಆದ್ರಿಂದ ಬಲಿಚಕ್ರವರ್ತಿಗೆ ಆಶೀರ್ವಾದ ಮಾಡಬೇಕಾದ ಕರ್ತವ್ಯ. ವಿಶ್ರಾಂತಿ ಪಡೆದ, ಊಟ ಮಾಡಿದ, ಬಂಗಾರದ ಪೀಠದಲ್ಲಿ ಕೂತ್ಕೊಂಡ. ಇಂದ್ರ ಚಂದ್ರ ಚತುರ್ಮುಖ ರುದ್ರ ದಕ್ಷಾಮನು ಯಾರು ಮಾಡಲಿಲ್ಲ ಇಂಥ ಯಾಗವನ್ನ. ಎಷ್ಟೊಂದು ದಾನ ಕೊಟ್ಟಿದ್ದೀಯಪ್ಪ ಅಂತ ಹೊಗಳಿದ. ಕೊಟ್ಟು ದಣಿಲಿಲ್ಲ, ಶೋಕ ಪಡಲಿಲ್ಲ, ನೀನು ಶಾಶ್ವತವಾದ ಕೀರ್ತಿ ಬರಲಿ ಅಂತ ಆಶೀರ್ವಾದ ಮಾಡಿದ. ಆಶೀರ್ವಾದ ಸುಳ್ಳು ಸರಿಯೋ? ಆಶೀರ್ವಾದ ಮಾಡಿದ್ದಾನೆ, ಚೆನ್ನಾಗಿ ಊಟ ಬೇರೆ ಮಾಡಿದ್ದಾನೆ. ಅವನು ಊಟ ಮಾಡಿದ್ದಲ್ಲಿ ಗೊತ್ತು ನಮಗೆ. ಶ್ರೀಮದ್ ಭಾಗವತದಲ್ಲಿ ಭ್ರಮರಗೀತೆಯಲ್ಲಿ ಗೋಪಿಕಾ ಸ್ತ್ರೀಯರು ಕೃಷ್ಣನ ಮರ್ಯಾದೆಯನ್ನು ಕಳೀತಾರೆ. ನಿಂದಾ ಸ್ತುತಿ. ನಿಂದಾ ಸ್ತುತಿ ಅಂದ್ರೇನು? ನಿಂದೆ ಮಾಡಿದಾಗಿರ್ಬೇಕು, ಆದ್ರೆ ಅದರಲ್ಲಿ ಹೊಗಳುವಂತ ಮಾತುಗಳು ಬರಬೇಕು.
ಅದನ್ನೇನು ಮಾಡಿದೆ ಅಂದರೆ ಅಲ್ಲ, ಇದು ಆ ಭ್ರಮರಗೀತೆಯ ಸಂದರ್ಭ. ಅವರು ದತ್ತಪೀಠ ಸ್ವಾಮಿಗಳು ಗಂಟು ಬಿದ್ದಿದ್ದಾರೆ, ಭ್ರಮರಗೀತೆ ವ್ಯಾಖ್ಯಾನ ಬೇಗ ಬರೀರಿ ಬರೀರಿ ಅಂತ ಅವರು ಪ್ರೂಫ್ ನೋಡಿಕೊಡಿ ಅಂತ ಗಂಟು ಬಿದ್ದಿದ್ದಾರೆ. ಪುಸ್ತಕಕ್ಕೆ ಇರೋದು ಎರಡೇ ಕೈ, ಏನು ಬರೀಲಿ ಏನು ಮಾಡಲಿ, ಟೈಮ್ ಎಷ್ಟು ತೊಗೊಂಬರಲಿ. ನಾನು ಯಾವುದೋ ಒಂದು ದುಂಬಿ ಬಂತು, ಉದ್ಧವನನ್ನು ಕಳಿಸಿದ ಭಗವಂತ. ನನ್ನ ಸಲುವಾಗಿ ಗೋಪಿಯರು ಸರ್ವಸ್ವವನ್ನು ಕೊಟ್ಟಿದ್ದಾರೆ, ಪ್ರೀತಿ ಕೊಟ್ಟಿದ್ದಾರೆ. ನಾನು ಈ ಕಡೆ ಬಂದಮೇಲೆ ಅವರು ವಿರಹದಿಂದ ಪ್ರಾಣ ಬಿಟ್ಟಿರಬಾರದು, ಹೋಗಿ ಸಮಾಧಾನ ಮಾಡು ಅಂತ. ಅವನು ಬರೋ ಹೊತ್ತಿಗೆ ಸರಿಯಾಗಿ ಇವನ್ಯಾಕೆ ಬಂದ ಧೂರ್ತ, ಕೃಷ್ಣನ್ ಕರ್ಕೊಂಡು ಹೋದ ಅಕ್ರೂರ ಬಂದು ನಮ್ಮ ಪ್ರಾಣ ತಗೊಂಡೋಗ ಬಂದಿದ್ದಾನೆ ಅಂತ ಅವನಿಗೊಂದು ಶಾಪ ಹಾಕ್ತಾರೆ. ಸುಮ್ಮನೆ ಕಣ್ಣೀರು ಹಾಕ್ತಾನೆ. ಈ ಗೋಪಿಯರ ಭಕ್ತಿಯನ್ನು ನೋಡಿ ಅಳುತ್ತಾರೆ ಪಾಪ ಉದ್ಧವ. ಆಗೊಂದು ದುಂಬಿ ಬಂತು ಅಲ್ಲಿ, ಆ ದುಂಬಿ ಬಂತದ ನೋಡಿ ದುಂಬಿಗೆ ಬಯ್ಯೋ ರೀತಿಯಲ್ಲಿ ಕೃಷ್ಣನ ಬೈತಾರೆ. ಏ ದುಂಬಿಯೇ, ಮಥುರಾಪುರಿಯಲ್ಲಿರುವ ಸ್ತ್ರೀಯರ ಎದೆಯ ಮೇಲಿನ ಕುಂಕುಮವನ್ನು ಕೇಸರಿಯನ್ನು ಒಬ್ಬ ರುಚಿ ನೋಡಿದವನು ಈ ಗೊಲ್ಲ ಸ್ತ್ರೀಯರನ್ನು ಕೇಳ್ ಮಾಡ್ತಾನೆ, ಯಾಕೆ ಬಂದೇನೆ ಇಲ್ಲಿ ಅಂತ ದುಂಬಿ ಬಯ್ಯೋ ಹಾಗೆ. ಅದು ಬಣ್ಣ ಕಪ್ಪು, ನಮ್ಮ ಕೃಷ್ಣನೂ ಕಪ್ಪು, ಇದು ಭ್ರಮರ, ಒಂದು ಕಡೆ ನಿಲ್ಲೋದಲ್ಲ, ಶುದ್ಧ ಚಲ್ಲು ಚಂಚಲ ಎಂಬುದಾಗಿ ದುಂಬಿಗೆ ಬಯ್ಯೋದಲ್ಲ, ಕೃಷ್ಣನಿಗೆ ಬಯ್ಯುವಂಥ ಅದ್ಭುತವಾದ ಗೀತೆ ಭ್ರಮರ ಗೀತೆ. ಅದರಲ್ಲಿ ರಾಮಾವತಾರಕ್ಕೆ ಕೃಷ್ಣಾವತಾರಕ್ಕೆ ಮಂಗಳಾರತಿ ಮಾಡ್ತಾರೆ. ಒಂದು ಕಡೆಯಲ್ಲಿ ರಾಮಾವತಾರಕ್ಕೆ ಮಂಗಳಾರತಿ, ಪ್ರೀತಿ ತೋರಿಸೋಕೆ ಬಂದಂತಹ ಒಬ್ಬ ಹೆಣ್ಣು ಮಗಳನ್ನು ಮೂಗನ್ನೇ ಕೋಯ್ದನಲ್ಲ ಅವನಿಗೆ ಗೋಪಿ ಅದು ಪ್ರೀತಿ ಗೊತ್ತೆ ಎಂಬುದಾಗಿ ಶೂರ್ಪಡಿಕೆ ಕಡೆ ಸೇರಿಕೊಂಡು ವಕಾಲತ್ತನ್ನು ವಹಿಸ್ತಾರೆ. ಲೋಕದಲ್ಲೇ ಎಲ್ಲೂ ಇಲ್ಲ ಶೂರ್ಪಣಿಕೆಗೆ ಒಬ್ಬರು ಸೈಡ್ ಮಾಡೋದು. ಇನ್ನೊಂದು ಕೃಷ್ಣಾವತಾರದಲ್ಲಿ ಬಲಿಮಪಿ ಬಲಿಮಧ್ವ ದ್ವಾಂಕ್ಷವತಿ, ಬಲಿಚಕ್ರವರ್ತಿ ಮನೆಗೆ ಹೋದ, ಊಟ ಮಾಡಿದ, ನೋಡಿದ್ರಿ ಇವರು ದ್ವಾಂಕ್ಷವತಿ. ದ್ವಾಂಕ್ಷ ಅಂದ್ರೆ ಕಾಗೆ, ಕಾಗೆ ಅಂತ ಒಂದಗಳು ಬಿಡದೆ ಹಾಕಿದ್ದೆಲ್ಲ ಪಿಂಡ ತಿಂದನಂತೆ ಭಾವನ. ಅಯ್ಯೋ, ಅದನ್ನ ತಿಂದು ಉಂಡವನೇ ಎರಡು ಬಗದು ಅವನನ್ನೇ ಹಗ್ಗ ಕಟ್ಟಿ ದಾನ ಕೊಡುವಂತ ಪೀಡಿಸಿದ್ನಲ್ಲ, ಅವನಿಗೆ ದಯೆ ಎಂಬುದಿದೆಯೇ, ಗೋಪಿಕಾ ಸ್ತ್ರೀಯಲ್ಲಿ ದಯೆ ಇದೆಯೇ ಎಂಬುದಾಗಿ ಕೃಷ್ಣಾವತಾರಕ್ಕೆ ಚಾಡಿಸ್ತಾರೆ. ಇದು ಮೇಲರ್ಥವೇ ಒಂದು ಒಳಗೆ ಇದು 30 ಶ್ಲೋಕ. ಏನ್ರಿ ಭಾಗವತಕ್ಕೆ ಎಷ್ಟೊಂದು ಸ್ತೋತ್ರಗಳಿವೆ. ಶಾಶ್ವತ ಕೀರ್ತಿ ಬರಲಿ ಅಂತ ಆಶೀರ್ವಾದ ಮಾಡಿದ್ದಾನೆ ಶುಕ್ರಾಚಾರ್ಯ. ಬಂದ ಆ ಕಥೆ ಹೇಳಲ್ವಲ್ಲ, ಶುಕ್ರನ ಬಿಟ್ರಾಗೆ ಶುಕ್ರಾಚಾರ್ಯ ಬಂದ, ಪ್ರೈಮ್ ಮಿನಿಸ್ಟರ್ ಬಂದರು, ಪಕ್ಕದಲ್ಲಿ ಅಸಿಸ್ಟೆಂಟ್ಸ್ ಬಂದು ಸೈನ್ ಮಾಡೋಕೆ, ಅದು ಇದು ಮೊಬೈಲ್ ಬಂತು, ಮತ್ತೊಂದು ಹಿಂದೆ ನಿಂತಿರೋ ಹಾಗೆ ಬಲಿಚಕ್ರವರ್ತಿ ಒಬ್ಬರನ್ನ ಹೇಳಿ ಕಳಿಸ್ದ. ದಾನ ಕೊಡ್ತಿದ್ನೋ ಆಚೆಗೆ ಅಂತ. ಅವನು ಶುಕ್ರನೇ ಬಂದ ಅಲ್ಲಿ ಎನ್ನ ಒಂದಿರು ಕಿವಿ ಜೋಡಿಸ್ಕೊಂಡು ಮಾತಾಡ್ತಾರೆ ನೋಡ್ರಿ. ಬಂದವನು ವಿಷ್ಣು ಕಾಣು ದಾನ ಕೊಟ್ಟರೆ ಕೆಟ್ಟ ಹೋಗ್ತೀ ಅಂದ. ಅವನು ನಾನು ನಿನ್ನ ಮಾಯಾ ಸ್ವರೂಪಿ, ವಂಚಿಸಿ ದೇವತೆಗಳಗಡೆ ರಾಜ್ಯ ನಿನ್ನ ಕೊಡಿಸಿದ್ದೇನೆ, ನೀ ನಮನಿಗೆ ದಾನ ಕೊಟ್ರೆ ಎಲ್ಲವನ್ನೂ ಕಿತ್ಕೊಂಡ್ಬಿಡ್ತಾನೆ, ಕೊಡಬೇಡ, ಹೋಗಿ ಆಚೆಗೆ ಅಂದ. ಆ ಶುಕ್ರ ಅಲ್ಲೇ ನಿಂತಿದ್ದಾನೆ ದೆವ್ವದ ಹಾಗೆ, ಏನು ಮಾಡ್ಬಿಡ್ತಾನೋ ಅಂತ. ಯಾಕೆ ಭಯ ಅಂದರೆ ಇವನಿಗೆ ರಾಜ್ಯ ಹೋದರೆ ನನಗೆ ಪ್ರೈಮ್ ಮಿನಿಸ್ಟರ್ ಪದವಿ ಹೋಗುತ್ತಲ್ಲ ಅಂತ ಭಯ, ಕಮಿಟಿ ಹೋಗುತ್ತೆ. ನಾ ಶುಕ್ರ ಸ್ಥಿತಿ ಹೇಗಿದೆ ನೋಡ್ರಿ. ಅದಕ್ಕೆ ಬಲಿಚಕ್ರವರ್ತಿ ಹೇಳುವಂತಹ ಮಾತು, ಕ್ಷೇಮೇಂದ್ರ ಕವಿ ದಶಾವತಾರ ಅಂತ ಒಂದು ಕಾವ್ಯ ಬರೆದಿದ್ದಾನೆ, ಕೇಳಿದ್ದೀರಾ? ಕಾಶ್ಮೀರದ ಕವಿ, 15 ಶತಮಾನದವನು, ತುರುಕರೆಲ್ಲ ಬರೋಕ್ ಮುಂಚೆ. ದಶಾವತಾರ ಅಂತ ಒಂದು ಕಾವ್ಯ, ಅದರ ವಾಮನಾವತಾರವನ್ನು ಕುರಿತು ವರ್ಣಿಸ್ತಾರೆ. ಬಲಿಚಕ್ರವರ್ತಿ ಶುಕ್ರನಿಗೆ ಹೇಳ್ತಾನಂತೆ, ಆಯಾತಿ ಧಾತುರ ದೇಶಾತಿ ತದಾದಿಟ್ಟಂ ಪಲಾಯತೆ ನತ್ಯಾಗೇನ ನ ಭೋಗೇನ ಕ್ಷೀಯತೆ ರಕ್ಷತೆ ಧನಂ. ವೈರಾಗ್ಯದ ಮಾತು ಕೇಳ್ರಿ, ಬಲಿಚಕ್ರವರ್ತಿ ದೊಡ್ಡವನೇ, ತಂದಲ್ದೇ ಇದ್ದದನ್ನು ಗೆದ್ದಿದ್ದ ಅನ್ನೋದು ಒಂದು ತಪ್ಪು ಬಿಟ್ರೆ ಬೇರೆ ಏನು ಇಲ್ಲ. ಆಯ ಅತಿ ಧಾತುರ ದೇಶಾತಿ, ಐಶ್ವರ್ಯ ಒಬ್ಬರಿಗೆ ಬರೋದು ಹೇಗೆ? ಪರಮಾತ್ಮನ ಕೃಪೆಯಿಂದ ಬರ್ತದೆ. ಆಯ ಅತಿ ಧಾತುರ ದೇಶಾತಿ ತದಾದಿಟ್ಟಂ ಪಲಾಯತೆ, ಅವನ ಆದೇಶದಂತೆ ಐಶ್ವರ್ಯವು ಬಿಟ್ಟು ಹೋಗ್ತದೆ. ಐಶ್ವರ್ಯ ಬರುವುದು ಅವನ ಕೃಪೆಯಿಂದ.
ಐಶ್ವರ್ಯ ಹೋಗಿಬಿಡುವುದು ಅವರ ಇಷ್ಟದಂತೆ. ನ ತ್ಯಾಗೇನ ನ ಭೋಗೇನ ಕ್ಷೀಯತೆ ರಕ್ಷತೆ ಧನಂ. ಹಣವನ್ನು ಕಾಪಾಡಿಕೊಳ್ಳೋದು ಹಾಗೆ, ತ್ಯಾಗ ಮಾಡಿದ್ರೆ ಹೋಗುತ್ತಲ್ಲ ಅಂತಾರೆ ಕೆಲವರು, ಭೋಗ ಮಾಡಿದ್ರೆ ಹೋಗುತ್ತಲ್ಲ ಅಂತಾರೆ ಕೆಲವರು. ತ್ಯಾಗವನ್ನಾದರೂ ಮಾಡಿ, ಭೋಗವನ್ನಾದರೂ ಮಾಡಿ ಹಣವೆಂಬುದು ಉಳಿಯುವುದಿಲ್ಲ, ಏನೂ ತಗೊಂಡು ಹೋಗೋದಿಲ್ಲ. ನಿರ್ಬಂಧಾದ ವಿಲುಬ್ಧೇನ ನಿರುದ್ಧಂ ಬದ್ಧ ಮುಷ್ಟಿನ ನಿರ್ಯಾತಿ ಅಲಕ್ಷಿತಂ ಕ್ಷಿಪ್ರಂ ಮತ್ಸ್ಯಪುಚ್ಛೋಪಮಂ ಧನಂ. ಏನು ದಾನ ಕೊಟ್ಟಿದ್ದಾರೆ? ಮತ್ಸ್ಯಪುಚ್ಛೋಪಮಂ ಧನಂ. ಮೀನು ಓಡಾಡುತ್ತೆ ನೋಡಿದ್ದೀರಾ ನೀರಲ್ಲಿ? ಈ ಕೆಲವರು ಮನೆಯಲ್ಲಿ ಗಾಜಿನ ಪೆಟ್ಟಿಗೆಯಲ್ಲಿ ಮೀನು ಓಡಾಡೋ ಜಾಗ ಮಾಡಿರ್ತಾರಲ್ಲ, ನೋಡಿದ್ದೀರಾ? ಅದ್ರ ಕೆಳಗೆ ಅದರ ಮುಂದ್ಗಡೆ ಕೂತ್ಕೊಂಡದನ್ನೇ ನೋಡಿ, ಮೀನು ಎಷ್ಟು ಚೆನ್ನಾಗಿ ಓಡಾಡುತ್ತೆ. ಮುಚ್ಚಳ ತೆಗೆದು ಮೀನಿನ ಬಾಲ ಹಿಡ್ಕೊಳ್ಳೋಕೆ ಹೋಗಿ ನೋಡಿ, ಆಗುತ್ತೆ ಅದು? ಮೀನನ್ನು ಹಿಡಿಯಬಹುದು, ಮೀನಿನ ಬಾಲ ಹಿಡಿಯೋದು ಕಷ್ಟ. ಮತ್ಸ್ಯಪುಚ್ಛೋಪಮಂ ಐಶ್ವರ್ಯ ಅನ್ನೋದು ಹಾಗೆ, ಅದ್ರ ಮೈಯಲ್ಲಿ ಏನೋ ಒಂದು ಜಲ್ಲಿ ಇರ್ತದೆ, ಕೈಗೆ ಸಿಕ್ಕೋದಿಲ್ಲ ಅದು, ಒಳವಳ ವಿಸಿಂಬಳ ಇದ್ದಾಗೆ ಮೀನು ಹಿಡ್ಕೊಂಡ್ರೆ ಜಾ ನುಣುಚ್ಕೊಂಡು ಹೋಗ್ಬಿಡುತ್ತೆ ಅದು. ಐಶ್ವರ್ಯ ಎಂಬುದು ಮತ್ಸ್ಯಪುಚ್ಛೋಪಮಂಧನಂ ನಿರ್ಬಂಧಾದಪಿ ಲೋಭೇನ. ಲೋಭಿಯಾದವನು ಎಷ್ಟೊಂದು ನಿರ್ಬಂಧವನ್ನು ಮಾಡಿದ್ರು ಐಶ್ವರ್ಯ ಬಿಟ್ಟು ಹೋಗ್ತದೆ. ಕೆಲವರು ಮಾರ್ವಾಡಿ ಅಂಗಡಿಯಲ್ಲಿ ಗಲ್ಲಾಪೆಟ್ಟಿಗೆ ಹತ್ರ ಹರಿದು ಹೋದ ಚಪ್ಪಲಿಗಳನ್ನು ಇಟ್ಟಿರ್ತಾರೆ, ಯಾತಕ್ಕೆ ಅಂದ್ರೆ ಅಶುದ್ಧವಾದದ್ದು, ಅದನ್ನು ನೋಡಿ ಲಕ್ಷ್ಮೀದೇವಿ ಹೊರಗಡೆ ಹೆಜ್ಜೆ ಇಡೋದು ಹೇಗೆ ಅಂತ ನಾಚಿಕೆ ಪಟ್ಕೊಂಡು ಗಲ್ಲಾಪೆಟ್ಟಿಗೆಯಲ್ಲೇ ಕೂತಿರಲಿ ಎಂಬುದಾಗಿ ನೋಡಿಲ್ವ ಅದನ್ನ? ಐಶ್ವರ್ಯವಂತರು ಕೆಲವರು ಗಲ್ಲಾಪೆಟ್ಟಿಗೆ ಸುತ್ತ ಬರೀ ಹರಿದೋ ಚಪ್ಪಲಿ ಇಟ್ಟಿರ್ತಾರೆ, ಯಾಕಂದ್ರೆ ಲಕ್ಷ್ಮಿ ಅದು ಹೊರಗೋಗದೇ ಇರಲಿ ಅಂತ. ನಿರ್ಬಂಧಾದ ವಿಲುಬ್ಧೇನ ನಿರುದ್ಧಂ ಬದ್ಧ ಮುಷ್ಟಿನ. ಜಪುಡಾಕ್ರೇಸ್ತ್ರ ಒಂದು ಕೈ ಒಂದು ಕವಡೆ ಕಾಸು ಕೊಡೋದಿಲ್ಲ ಅಂತ ತಿಳ್ಕೊಂಡು ನಿರ್ಯಾತಿ ಅಲಕ್ಷಿತಂ ಕ್ಷಿಪ್ರಂ ಮತ್ಸ್ಯಪುಚ್ಛೋಪಮಂಧನಂ. ಹೋಗೋ ಕಾಲ ಬಂದ್ರೆ ಹಣ ತನ್ನಷ್ಟಾನೇ ಹೋಗ್ಬಿಡುತ್ತೆ. ಕ್ಷಣೇನ ವೃದ್ಧಿಂ ರಜತಾಂ ಕ್ಷಣಾತ್ ಕ್ಷಯಂ ಉಪೇಯುಷಾಂ ಘನಾನಾಂಚ ಧನಾನಾಂಚ ಕೇನ ವಿಜ್ಞಾಯತೆ ಗತಿ. ಹಣ ಹಾಗೆ ಬರುತ್ತೆ ಹಾಗೆ ಹೋಗುತ್ತೆ ಅನ್ನೋದು ಯಾರು ಒಂದು ಮೆಥಡ್, ಯಾರು ಪುಸ್ತಕ ಬರೆದಿದ್ದಾರೇನ್ರಿ? ಹೌ ಟು ಅರ್ನ್ ಮನಿ ಪುಸ್ತಕ ಇದ್ರೆ ಕೊಡಿ ನಾಳೆ ಯಾರು. ಹೌ ಟು ಸ್ಪೆಂಡ್ ಮನಿ ಕೊಡಿ ನೋಡ್ತೀನಿ. ಹೌ ಟು ಕಂಟ್ರೋಲ್ ಮನಿ ಮಾಡ್ತೀರಾ? ಆಗೋದಿಲ್ಲ. ಕ್ಷಣೇನ ವೃದ್ಧಿಂ ರಜತ ದಿಢೀರ್ ಅಂತ ಬಡಿದು ಬಿಡುತ್ತೆ ಒಬ್ಬರ ಐಶ್ವರ್ಯ. ಕ್ಷಣಾಕ್ಷಯ ಉಪೇಯುಷಾಂ ದಿಢೀರ್ ಅಂತ ಕುಸಿದು ಹೋಗುತ್ತದೆ ಅಲ್ಲಿ ಮಾರ್ಕೆಟ್ ಇದ್ದಾಗೆ. ಘನಾನಾಂಚ ಧನಾನಾಂಚ, ಘನ ಅಂದ್ರೆ ಮೇಘ, ಮೇಘವೆಂಬುದಕ್ಕೆ ಒಂದು ಫಿಕ್ಸ್ಡ್ ಆಕಾರ ಆಗಿರೋದಿಲ್ವೋ, ಹಣವೆಂಬುದಕ್ಕೂ ಫಿಕ್ಸ್ಡ್ ಶೇಪ್ ಇರೋದಿಲ್ಲ, ಪ್ರಮಾಣ ಇರೋದಿರಕ್ಕೆ. ಅನವಿಜ್ಞಾಯತೆ ಗತಿ ಗುಪ್ತಂ ವಿನಷ್ಟಂ ಪ್ರಕಟಂ ವಿನಷ್ಟಂ ಕೀರ್ಣಂ ವಿನಷ್ಟಂ ಮಿಳಿತಂ ವಿನಷ್ಟಂ ಸ್ವಯಂ ವಿನಷ್ಟಂ ಪರತೋ ವಿನಷ್ಟಂ ದೀನಾರ್ಥ ದತ್ತಂ ದ್ರವಿಣಂ ನಷ್ಟಂ. ಈ ಶ್ಲೋಕ ಚೆನ್ನಾಗಿದೆ. ಗುಪ್ತಂ ವಿನಷ್ಟಂ, ಕೂಡಿಟ್ಟಿರ್ತೀರಿ ಪೆಟ್ಟಿಗೆಯಲ್ಲಿಟ್ಟರು 500 ರೂಪಾಯಿ ನೋಟುಗಳೆಲ್ಲ ಸೇರಿಸಿ, ಈ ಸೇಬು ತಗೊಂಬರ್ತಾರೆ ನೋಡಿ, ಸೇಬಿನ ಪೆಟ್ಟಿಗೆ ನೋಡಿ ಇಲ್ಲ ಅಂಗಡಿಯಲ್ಲಿ, ಜಾಕಾಯಿ ಪೆಟ್ಟಿಗೆ ಮೊಳೆ ಹೊಡೆದಾಕಿರ್ತಾರಲ್ಲ ಕಾಫಿನಿದ್ದ ಹಾಗೆ, ಆಗ 500-500 ರೂಪಾಯಿ ಕಟ್ಟುಗಳೆಲ್ಲ ಇಟ್ಟಿದ್ರು ನೆಲಮಾಳಿಗೆಯಲ್ಲಿ. ಯಾರು ನೋಡಿಲ್ಲ ತಾನೆ, 10 ವರ್ಷ ಬಿಟ್ಟು ನೋಡಿದ್ರು ಅಷ್ಟು ಗದ್ದಿರುತ್ತೆ. ಇಲ್ಲಾಂದ್ರೆ ರೂಪಾಯಿ ನೋಟು ಚಲಾವಣೆ ನೋಟನ್ನೇ ಸರ್ಕಾರ ಬದಲಾವಣೆ ಮಾಡಿಬಿಟ್ರೆ ಬ್ಯಾಂಕ್ ಕೂಡ ಕೊಡೋಲ್ಲ, ತಗೋಕೊಳ್ಳೋದಿಲ್ಲ. ಗುಪ್ತಂ ವಿನಷ್ಟಂ ಪ್ರಕಟಂ ವಿನಷ್ಟಂ, ಇಷ್ಟು ಜನತ ತೋರಿಸ್ಕೊಂಡ್ರೆ ಅದು ಹೋಗುತ್ತೆ. ಕೀರ್ಣಂ ವಿನಷ್ಟಂ, ಚಲಿದ್ರೂ ಹೋಗುತ್ತೆ. ಮಿಳಿತಂ ವಿನಷ್ಟಂ, ಕೂಡಿಸಿದ್ರು ಹೋಗುತ್ತೆ. ಸ್ವಯಂ ವಿನಷ್ಟಂ, ನೀವೇ ಖರ್ಚು ಮಾಡ್ತೀರಿ ಧರ್ಮರಾಜನಾಗೆ ಜೂಜಿಟ್ಟು. ಪರತೋ ವಿನಷ್ಟಂ, ಇನ್ನೊಬ್ರು ಕೊಟ್ಟರು ಹೋಗುತ್ತೆ. ಆದ್ರೆ ದೀನ ಆರ್ಥ ದತ್ತಂ ದ್ರವಿಣಂ ನಷ್ಟಂ, ದೀನರಿಗೆ ಬಡವರಿಗೆ ಬಗರಿಗೆ ಕೊಟ್ರೆ ಅದೊಂದು ಮಾತ್ರ ಉಳಿಯುತ್ತೆ, ಬಾಕಿ ಹೋಗುವುದಿಲ್ಲ. ಸಂತೋಷೋ ಇದು ಕಿಂಧನೈ ಸುಖಶತೈ ಕಿಂ ಯಜ್ಜನ ಯತ್ತತ.
वैराग्यम यदि चिम्रते किमहिरैः त्यागैः विवेको यदि संतोषो यदि मनुष्यनिगे संतोषम बुदिद्रे आग हण यातक बेकु हण इद्रे संतोष बरुत्ते अंतार केलवरु तृप्तरागिरुव मनुष्यनिगे हणदिंदागबेकु अध्ययनं सुखशतैः किं यज्जनाय तथा ಬರ್ದೇದ್ ಬರ್ಲಿಲ್ಲವಲ್ಲ ಅಂತ ಬಡ್ಕೊಂಡು ಕೂತಿರ್ತೀರಿ ಸುಖ ಶತದಿಂದ ತೃಪ್ತಿ ಇದ್ದವನು ಏನಾಗೋದಿಲ್ಲ. ವೈರಾಗ್ಯಂ ಯದಿ ಕಿಂ ವ್ರತ ವೈರಾಗ್ಯ ಇದ್ದವನಿಗೆ ವ್ರತ ಯಾತಕ್ಕೆ ಬೇಕು. ಕೆಮಖಿಲೈ ತ್ಯಾಗೈ ವಿವೇಕೋ ಯದಿ ವಿವೇಕ ಇದ್ರೆ ಮನುಷ್ಯನಿಗೆ ತ್ಯಾಗವೂ ಬೇಕಾಗಿಲ್ಲ. ಸತ್ಸಂಗೋ ಯದಿ ಕಿಂ ದಿಗಂತ ಗಮನ ಗಮನ ಪ್ರಸ್ಥಾನ ತೀರ್ಥ ಶ್ರಮೈ ನಿಮ್ ಜೊತೆಯಲ್ಲಿ ಒಬ್ರು ಯಾರು ಒಳ್ಳೆ ಮನುಷ್ಯರಿದ್ದು ಒಳ್ಳೆ ಮಾತನ್ನಾಡುವರು ಕೇಳುವರು ಸತ್ಸಂಗ ಇದ್ರೆ ತೀರ್ಥಯಾತ್ರೆ ಹೋಗ್ಬೇಕು. ಇಲ್ಲ ಸಾಕಲ್ಲ, 30 30 ತಪ್ಪಾಮೆ ಕೇಳ್ತಾ ಇದ್ರೆ ಯಾವ ತೀರ್ಥಯಾತ್ರೆ ಬೇಡ. ಸತ್ಸಂಗೋ ಇದಕ್ಕೆ ದಿಗಂತ ಗಮನ ಪ್ರಸ್ಥಾನ ದಿಕ್ಕುಗಳು ಹೊರೈಸನ್ ತುದಿ ತುದಿ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಬೇಕಾಗಿಲ್ಲ. ಪ್ರಸ್ಥಾನ ತೀರ್ಥ ಶ್ರಮೈ ಶ್ರೀಕಾಂತೇ ಯದಿ ಭಕ್ತಿ ಅಲ್ಲಲ್ಲ ಆ ಶ್ರೀಕಾಂತ ಅಲ್ಲ ಶ್ರೀಕಾಂತೇ ಯದಿ ಭಕ್ತಿ ಲಕ್ಷ್ಮೀಪತಿಯಲ್ಲಿ ನಿಮಗೆ ಭಕ್ತಿ ಇದ್ರೆ ಅಪ್ರತಿಹತ ತತ್ಕಿಂ ಸಮಾಧಿ ಕ್ರಮೈ ಆವಾಗ ನಿಮಗೆ ಧ್ಯಾನ ಯೋಗ ಸಮಾಧಿ ಏನು ಬೇಡ, ಭಗವಂತನಲ್ಲಿ ಪ್ರೀತಿ ಇದ್ರೆ ಸಾಕು. ಈಗ ನಿಮಗೆ ಇಲ್ಲಿ ಕೂತವರಿಗೆ ಯೋಗ ಮಾಡಲಿಲ್ಲ ತಪಸ್ ಮಾಡಲಿಲ್ಲ ಧ್ಯಾನ ಮಾಡಲಿಲ್ಲ ಅಂತ ಯಾರಿಗಾರು ಕೊರತೆ ಇದ್ರೆ ಕೈ ಎತ್ತಿ ನೋಡೋಣ. ನಾವು ಕೈ ಎತ್ತಲಿಲ್ವಲ್ಲ, ಯಾಕೆಂದ್ರೆ ಇಲ್ಲಿ ನಾವು ಮಾಡ್ತಿರೋದೇ ಯೋಗ, ಭಗವಂತನಲ್ಲಿ ಪ್ರೀತಿ ಉಂಟಾಗಬೇಕು. ಆದರೆ ದುಡ್ಡು ಇಲ್ಲದೆ ಇದ್ದವನು ಹ್ಯಾ ಬಡ್ಕೋತಾನೆ. ಲಸತಿ ಹಸತಿ ಹರ್ಷಾತಿ ತೀವ್ರ ದುಃಖೇ ಪರೇಶಾಂ ಸ್ಖಲತಿ ಗಲತಿ ಮೋಹಾತಿ ಆತ್ಮನಃ ಕ್ಲೇಶ ಲೇಶೇ ನದತಿ ವದತಿ ನಿತ್ಯಂ ಮಾನಿನ ಖಿನ್ನ ನೀಚ ಪುರುಷ ವಚನಮಲ್ಪಂ ಶ್ರಾಮಿತೋ ಹಂತುಮೇತಿ. ಇದೆಲ್ಲ ಬಲಿ ಹೇಳೋ ಮಾತು. ಲಸತಿ ಹಸತಿ ಹರ್ಷಾತ್ ದುಡ್ಡು ಬಂತು ಅಂತ ಕುಣಿದಾಡ್ತಾನೆ. ಮೊಬೈಲಲ್ಲಿ ಹೇಳಿದ್ರು ಇಲ್ಲ ಹೋಯ್ತು ಅಯ್ಯೋ ಹೋಯ್ತೆ ಅಂತಾನೆ 5 ನಿಮಿಷದಲ್ಲಿ. ಲಸತಿ ಹಸತಿ ಹರ್ಷಾತ್ ತೀವ್ರ ದುಃಖೇ ಪರೇಶಾಂ ಇನ್ನೊಬ್ರು ಕಷ್ಟಪಟ್ಟರೆ ದುಃಖದಲ್ಲಿ ನಾವು ಸಂತೋಷ ಪಡ್ತೇವೆ. ಸ್ಖಲತಿ ಜಾರ್ತಾನೆ ಗಲತಿ ಮೋಹಾತಿ ಆತ್ಮನಃ ಕ್ಲೇಶ ಲೇಶೆ ತಮಗೆ ಕ್ಲೇಶ ಉಂಟಾದ್ರೆ ಅಯ್ಯೋ ಹೀಗಾಯ್ತು ಅಲ್ಲೋ ಹೀಗಾಯ್ತು ಅಲ್ಲಿ ಹೋದ್ವು ಇಲ್ಲಿ ಹೋದ್ವು ಆಸ್ಪತ್ರೆ ಹೋದ್ವು ಮಂತ್ರ ಮಾಡಿದ್ರು ಮತ್ತೊಂದು ಮಾಡಿದ್ರು. ನದತಿ ವದತಿ ನಿತ್ಯಂ ಮಾನಿನಾಂ ಖಿನ್ನ ನೀಚ ನೀಚ ಮನುಷ್ಯ ಅವನು ಕುಣಿದಾಡೋಕ್ಕೂ ಅರ್ಥವಿಲ್ಲ ದುಃಖ ಪಡೋಕ್ಕೂ ಅರ್ಥವಿಲ್ಲ ಪುರುಷ ವಚನ ಮಲ್ಪಂ ಶ್ರಾವಿತೋ ಹಂತುಮೇತಿ. ಸಣ್ಣ ಮಾತನ್ನ ಯಾರು ಒಬ್ರು ಹೇಳಿದ್ರೆ ಕೊಲ್ಲೋದಕ್ಕೆ ಹೋಗ್ತಾನೆ. ಉತ್ಪಾಷ ಅಣಗುಣೈ ಸುವರ್ಣಮಣಿಭಿ ಶುಕ್ತಿ ಅಸ್ಥಿಭಿ ಮೌಕ್ತಿ ಕೈ ಲೋಕೆ ಮೂಢತಮೇ ಧನಂ ಧನಮಿತಿ ವ್ಯಕ್ತ ಪ್ರಸಿದ್ಧಿಂಗತೈ ಕೋಶ ಕ್ರಿಯತೆ ರಥಸ್ಯರುಚಿರಂ ಪಶ್ಯಾಮಿ ಕಿಂಚಿತ್ ಫಲಂ ನಿಶೇಷಾಶ್ರಿತ ಭೃತ್ಯ ಬಾಂಧವ ಸುಹೃದ್ದೀನಾರ್ಥಿದಾನ ವಿನಾ ತಕ್ವಾಮರ್ತ್ಯ ಭುವಂ ಸದಸ್ಯ ವಿಜನೇ ಮೇರೋ. ಏನು ಎಷ್ಟು ಹೇಳಿದ್ದಾರೆ ವೈರಾಗ್ಯ ಇದು. ಮರ್ತ್ಯತ್ವವನ್ನು ಬಿಟ್ಟು ಅಮರನಾಗಿ ಮೇರುವಿನ ಮೇಲೆ ಒಬ್ಬನೇ ನಿಂತು ಬಂಗಾರ ಪಡೆದ್ರೆ ಅವನು ಐಶ್ವರ್ಯವಂತ ಅಂತ ಹೇಳ್ತೀರಾ? ಭೂಮಿಯಲ್ಲಿ ಯಾರು ಮನುಷ್ಯರೇ ಇಲ್ಲದೆ ಇರುವಾಗ ತಕ್ವಾ ಮರ್ತ್ಯ ಭುವಂ ಭೂಮಿಯನ್ನು ಬಿಟ್ಟು ಸ್ಥಿತಸ್ಯ ವಿಜನೇ ಜೊತೆಗೆ ಇನ್ನೊಬ್ರು ಇಲ್ಲದೆ ಇರುವಾಗ ಮೇರೋ ಹೋ ಸುವರ್ಣ ಶ್ರೀಯಂ ಮೇರು ಪರ್ವತವೇ ನಿಮ್ಮದು ಆಗಿದ್ರು ಕೂಡ ಐಶ್ವರ್ಯವಂತ ಅಂತ ಹೇಳ್ತೀರಿಯಾ? ಹೇಳೋದಿಲ್ಲ. ಯಾಕೆ? ವೆಲ್ತ್ ಈಸ್ ರಿಲೇಟಿವ್. ಇನ್ನೊಬ್ರು ಇದ್ರೆ ಸಂತೋಷ ಪಡೋಕೆ, ಇನ್ನೊಬ್ರು ಬಡವರು ಅಂತಿದ್ರೆ ವ್ಯತ್ಯಾಸ ಗೊತ್ತಾಗತ್ತೆ. ದೀರ್ಘಾಯುಷ್ಯದಲ್ಲಿ ವಯಸ್ಸಾಗ್ತಾ ಆಗ್ತಾ ತನ್ನ ದೇಹವನ್ನ ತಾನೇ ಹೊರುವ ಶ್ರಮ ವಿಶ್ರಾಂತ ಸ್ವಶರೀರ ಏವ ಮಹತ ನನಗೆ ಬರಲಾಗಿದೆ ಕಿನ್ನಿಷ್ಫಲೇನಾಯುಷ ಆಯುಷ್ಯವನ್ನು ದೇವರು ಕೊಟ್ರೆ ಬೇಡ್ಕೊಂಡು ಬರಬೇಕು. ನಾನು ಶರೀರ ನಾನೇ ಹೊತ್ಕೊಂಡು ಹೋಗ್ಬೇಕೇ, ಸ್ವಲ್ಪ ತಾಳಿ ಬೇರೆಯವ್ರು ಹೊತ್ಕೊಂಡು ಹೋಗೋದು ಸಾಮೇಲೆ ಬರ್ತದೆ, ಯೋಚನೆ ಮಾಡಬೇಡಿ.
ஏ கஷ்யோன்னதிரேவ சத்தேவ சிதே ரத்தவசதே விந்தஸ்ய வந்தியானச. ಒಬ್ಬನೇ ಪಡೆಯುವ ಉನ್ನತಿ, ಎಲ್ಲರಿಗಿಂತ ನಾ ಎತ್ತರಕ್ಕಿದ್ದೇನೆ ಅಂತ ವಿಂಧ್ಯ ಪರ್ವತ ಇದ್ದಾಗಿದ್ರೆ ಏನು ಪ್ರಯೋಜನ? ಯು ಮಸ್ಟ್ ಹಾವ್ ಸಂಬಡಿ ಟು ಶೇರ್ ಯುವರ್ ಗ್ರೇಟ್ನೆಸ್. ದಾನ ಕೊಟ್ಟು ಕೀರ್ತಿ ಅಂತರಾಗುವುದು ಅದಕ್ಕಿಂತ ಶ್ರೇಷ್ಠವಾದ. ದತ್ವಾಯಕ್ಕಿರತ ಅನನ್ಯ ಮಹಿಮ ಶೇತೇ ಸುಗಂಭೂ ಸಮ. ಆದ್ರಿಂದ ನಾ ದಾನ ಕೊಟ್ಟೇ ಕೊಡ್ತೀನಿ. ಶುಕ್ರಾಚಾರ್ಯರೇನ ಕೆಟ್ಟ ಮಾತನ್ನು ಹೇಳಬೇಡಿ ಅಂತೇಳಿ ನಾ ಶುಕ್ರ ನನ್ನ ನಿಂದಿಸ್ತಾನೆ. ವಿಭರಿ ಚಕ್ರವರ್ತಿಯ ಕಥೆ. ಸತ್ಪುರ್ವತಾಂತದ ಪದಂ ಚತುರಾನನತ್ವಂ. ನೋಡಿದ್ರು ದೇಹಲೀಶ ಸ್ತುತಿ. ತಿರುಕೋವಲೂರ್ ಸ್ವಾಮಿಯನ್ನು ಕುರಿತು ವೇದಾಂತ ದೇಶಕರು ದೇಹಲೀಶ ಸ್ತುತಿ ಅಂತ ಬರೆದರು. ಸ್ವಾಮಿ ಸತ್ಪುರ್ವತಾಂ ತದ ಪದಂ ಚತುರಾನನತ್ವಂ. ನಿನ್ನ ಪಾದವನ್ನು ಯಾವನ್ನು ತೊಳೆದನೋ ಅವನಿಗೆ ಚತುರ್ಮುಖ ಪದವಿ ಕೊಟ್ಟಿದ್ದೀಯೇ. ಪಾದೋದಕಂತ ಶಿರಸ ಬಹತಾಂ ಶಿವತ್ವಂ. ಪಾದೋದಕವನ್ನು ಗಂಗೆಯನ್ನು ತಲೆಯಲ್ಲಿ ಧರಿಸಿದವನಿಗೆ ಶಿವತ್ವವನ್ನು ಮಂಗಳತ್ವವನ್ನು ಕೊಟ್ಟಿದ್ದೀಯೇ. ಏಕತ್ರ ವಿಕ್ರಮಣ ಕರ್ಮಣಿ ತದ್ದಯಂತೆ ದೇಹಳ್ಯಧೀಶ ಯುಗಪತೆ ಪ್ರತಿದಂ ಪೃಥಿವ್ಯಾ. ಅದು ತ್ರಿವಿಕ್ರಮ ಅಂತ ಯಾಕೆ ಹೇಳಿದ್ರು? ಬ್ರಹ್ಮಜಯ ಶಿವಜಯ ಬಲಿಜಯ. ಬ್ರಹ್ಮನನ್ನು ಗೆದ್ದಿದ್ದಾನೆ, ಶಿವನನ್ನು ಗೆದ್ದಿದ್ದಾನೆ ಅವನ ತಲೆ ಮೇಲೆ ತೀರ್ಥ. ಬಲಿಚಕ್ರವರ್ತಿಯನ್ನ ಗೆದ್ದಿದ್ದಾನೆ ಅಹಂಕಾರಿ ಚೇತನರಿಗೆ ನಾನು ಮೇಲ್ಪಟ್ಟವನು ಅಂತ ತೋರಿಸಿದ್ದಾನೆ. ಅದು ತ್ರಿವಿಕ್ರಮ. ಮೂರು ಪಾದ ಮಾಡಿದ್ದು ಅಂತ ಒಂದು ಹೇಳ್ತೇವೆ, ಇದು ವಿಕ್ರಮ. ಮಾ ಮೊದಲಡಿ ಪೋದೊಂದು ಕವಿ ತಲರ್ತಿ ಮಣ್ಮುಳಿದು ಮಾಪಡುತ್ತೆ ಒಂಶುಡರಡಿ ಪೋದು ಒಂದು ವಿಂಶಲಿ ನಾನು ಪುತ್ತೇ ನಾಡಿ ಎಂದು ಅಪ್ಪ ವಾನವರ್ ಮೊರಮುರೈ ಒಳಪಡನರಿ ತಾಮರೈ ಕಾಡೆ ಮಲರ್ ಕಣ್ಣೊಡು ಕನಿವಾಯ್ ಉಳಿಯದುಮಾಯ್ ಇರುಣ್ಯಾಯಿರು ಆಯಿರು ಮಲಂದನ್ನ ಕರ್ಪ ಕಾಲು ಪರ್ಪಲವನ್ನ ಮುಡಿತೋಳಾಯಂತ ನಡೆಯೋ ಕಲ್ಲದು ಅಡಿಯದೋ ಉಲಹೆ. ತಿರುವಾಶ್ರೀಯಂ ಮಾ ಮುದಲಡಿಪ್ಪೋದೊಂದು ಕವಿ ತಲರ್ತಿ. ಬೇಜಾರಾಗ್ತಾ ಇದೆ ನಿಮ್ಗೆ, ಬರೀ ಇದನ್ನೇ ಹೇಳ್ತಾ ಇದ್ದೇನೆ ಅಂತ ಎಷ್ಟು ಹೇಳಿದ್ರು ಮುಗಿಯೋದಿಲ್ರಿ. ಒಂದು ಪಾದ ಭೂಮಿ ಮೇಲಿಟ್ಟರೆ ಹೇಗಿತ್ತು ಅಂದ್ರೆ ಕೆಳಗಿದ್ದದ್ದು ಏನು ಅಪ್ಪಚ್ಚಿ ಆಗಲಿಲ್ಲ. ನಾವು ಕಾಲಿಟ್ಟರೆ ಎಷ್ಟೊಂದು ಇರುವೆ ಸಾಯುತ್ತೆ, ಎಷ್ಟೊಂದು ಕ್ರಿಮಿಕೀಟಗಳು ಪಶುಗಳು ಸಾಯುತ್ತವೆ. ಭಗವಂತ ಒಂದು ಪಾದ ಒಂದಿಟ್ಟಲ್ಲ, ನಾವಿಲ್ಲಿ ಕೂತಿದ್ದೇವೆ ಪಾದ ಇಟ್ಟ. ಯಾರೋ ತಲೆ ಮೇಲೆ ಗುರಾಗಿ ಹಾಕಿದಾಗ ಆಯ್ತಲ್ಲ ಅಂತ ಅನಿಸ್ಬೇಕು. ಅಯ್ಯೋ ತಪಸ್ ಮಾಡ್ತಾ ಇದ್ದಾರೆ ಊರುಗಳು, ಯಕ್ಷರು ರಾಕ್ಷಸರು. ಮಾ ಅಮುದಲಾಡಿ ಪೋದು ಒಂದು, ಪೋದು ಅಂದ್ರೆ ಪುಷ್ಪ ಮಗ್ಗು, ಪೋದು ಅಂದ್ರೆ ಹತ್ತು ಅಂತ ಒಂದು ಅರ್ಥ ತಮಿಳಲ್ಲಿ. ಮಾಮುದಲಡಿ ದೊಡ್ಡದಾದ ಮೊದಲನೇ ಪಾದ ಕವಿತೆ ಅಲರ್ತಿ. ಪುಷ್ಪವನ್ನು ಹೀಗಿಂದ ಇಟ್ಟರೆ ತೊಟ್ಟು ಚುಚ್ಚುತ್ತೆ, ಹಾಗಲ್ಲ ತಲೆಗಳಿಗಾಗಿ ಇಟ್ಟರೆ ಪುಷ್ಪವನ್ನ, ದೊಡ್ಡ ತಾವರೆ ಪುಷ್ಪವನ್ನಿಟ್ರೆ ಒಡಿ ಬಿಸಿಲಲ್ಲಿ ಛತ್ರಿಗಿಂತ ಯಾರೋ ದೊಡ್ಡ ತಾವರೆ ಹೂವಿಟ್ಟಲ್ಲ ಅಂತ ಎಲ್ಲರೂ ಅನುಭವಾಯ್ತಂತೆ. ಏನ್ ಹೇಳಿ ದೊಡ್ಡ ಹಾಕಿ. ನಮ್ಮಾಳ್ವಾರರ ಪದ್ಯಗಳೇ ತಿರುವಾಶ್ರಯಂ. ಇದು ಪೂರ್ತಿ ರಾಮನಾವತಾರ. ಜಗದ ಕಟ್ಟೆ ನೊಂದ ಮೆಟ್ಟಲಿ ಮೆಟ್ಟಿ. ಬೇಂದ್ರೆಯವರು ಜಗತ್ತಿನ ಕಟ್ಟೆಯನ್ನು ಒಂದೇ ಪಾದದಲ್ಲಿ ಮೆಟ್ಟಿ ಇನ್ನೊಂದು ಪಾದವನ್ನು ಮೇಲೆ ಕೆತ್ತಿದ ಅಂತ ಈ ವಾಮನಾವತಾರಕ್ಕೆ ಮನಸ್ಸು ಹೋಗ್ತಿದ್ದಾರೆ ಬೇಂದ್ರೆಯವರು. ಎಷ್ಟು ಕಡೆ ಬರೆದಿದ್ದಾರೆ ಅದನ್ನ, ಅದನ್ನ ಅಭಿನಯ ಮಾಡಿಯೇ ತೋರಿಸ್ಬೇಕು. ಕಚ್ಚೆ ಎತ್ತಿದ್ನೆ ಕಟ್ಟಿದ್ನೆ. ಮಾ ಮೊದಲಡಿ ಪೋದಂದು ಕವಿತ ಅಲರ್ತಿ ಅಲರ್ತಿ. ಮೊದಲು ಮೊಗ್ಗು ಹೀ ಮುಚ್ಚಿ ಆಮೇಲೆ ಅಲ್ಲತ್ತಂತ ಪೂ ಹೈದು ನೋಡ್ರಿ. ಇದು ಕವಿತ ಅಲರ್ತಿ ಮಣ್ ಮುಳಿದು ಮಹಪಡುತ್ತೆ ಭೂಮಿಯನ್ನೆಲ್ಲ ವ್ಯಾಪರಿಸಿಕೊಂಡು ಒಂದು ಶುಡರಡಿ ಪೋದು ಒಂದು ವಿಂಶಲಿ. ಶುಡರಡಿ ಜ್ಯೋತಿರ್ಮಯವಾದ ಎರಡನೇ ಪಾದ ಮೇಲೆ ಆಕಾಶದಲ್ಲಿ ಹೋಗಿ ನಾನು ಪುತ್ತೆ ಪುತ್ತೆ ಹೇಳಿದ್ರೆ ಗೊಂಬೆ ನಾನು ಚತುರ್ಮುಖ ಗೊಂಬೆ ಹಾಗೆ ನಿಂತು ಬಿಟ್ಟನಂತೆ. ಎಲ್ಲಿಂದ ಬಂತೀ ಪಾದ ಬೆಪ್ಪ ಆಗಿ ನಿಂತು ಬಿಟ್ಟ ಚತುರ್ಮುಖ ಗೊಂಬೆ ಅಂತ ನಿಂತಿದ್ದು, ಗೋಕುಳದ ಗೊಂಬೆ ಅಂತ ನಿಂತಿದ್ದು. ಕೃಷ್ಣಾವತಾರದಲ್ಲಿ ಗೋವುಗಳನ್ನೆಲ್ಲ ಅಪಹಾರ ಮಾಡಿ ತೆರೆಯಿಂದ ಮೊದಲು ಬಚ್ಚಿಟ್ಟು ಅಲ್ಲಿಂದ ಹೋಗಿ ಬ್ರಹ್ಮಲೋಕಕ್ಕೆ ಈ ಕೃಷ್ಣಾವತಾರದ ವೈಭವ ನೋಡ್ಲಾರ್ದೆ ನಾನು ಏಮಂದ ನಾನು ಮೋಸ ಹೋಗ್ಬಿಟ್ಟಲ್ಲ, ಬೇಡಪ್ಪ ನಾನು ಲೋಕಕ್ಕೆ ಹೋಗ್ಬೇಕು ಅಂದ್ರೆ ನಿಂತ್ಕೊಂಡಿದ್ರು ಬಾಗ್ಲಲ್ಲಿ.
ನನ್ ಲೋಕಕ್ಕೆ ನಾನೇ ಬಂದು ನೀನೇ ತಡೆಯೋ ಕೇಂದ್ರ ತನ್ನ ಬಾಗಿಲಲ್ಲಿ. ಬಾಗಿಲಿದ್ದವ್ರು ಹೇಳಿದ್ರು, ನೀನೆಲ್ಲ ಬ್ರಹ್ಮ ಅಲ್ಲಿದ್ದ ನೋಡು ಅಂತ ತೋರಿಸಿದ್ರು. ಬ್ರಹ್ಮಲೋಕದಲ್ಲಿ ಕೃಷ್ಣ ಕೂತಿದ್ದಾನೆ ಬ್ರಹ್ಮನ ರೂಪದಲ್ಲಿ. ಇವನನ್ನು ದಬ್ಬಿದ್ರು ಕೊಳ್ಳ ಹಾಕಿ, ಎಲ್ಲಿ ಹೋಗ್ಲಿಕ್ಕೆ ಜಾಗ ಇಲ್ಲ. ಅವನು ಹೇಗೆ ನಿಂತ ಅಂದ್ರೆ, ಗೋಕುಲದಲ್ಲಿ ಯಮುನಾ ನದಿ ತೀರದಲ್ಲಿ ಗೋಕುಲ ದೇವತೆ ಒಂದು ಗೊಂಬೆ ಇತ್ತಂತೆ, ಗೊಂಬೆ ಹಾಕಿ ನಿಂತ ಅಂತ ವರ್ಣನೆ ಮಾಡ್ತಾರೆ ಶ್ರೀಮದ್ ಭಾಗವತದಲ್ಲಿ. ಗೋಕುಲ ದೇವತೆಯ ವರ್ಣನೆ ನಮ್ಮ ಕೃಷ್ಣಾವತಾರದ ದೇವಕಿ ಚಿಂತನೆಗಳು ಓದಿರ್ಬೇಕಲ್ಲ ನೀವು ಕೆಲವರು. ಓದಿದ್ದೀರಾ? ಎಲ್ಲಿ ಓದಿದ್ದೀರಿ? ಕರ್ಮವೀರ ಅಂತ ಒಂದು ಪತ್ರಿಕೆ, ವಾರ ಪತ್ರಿಕೆ, ಅದು ಹುಬ್ಬಳ್ಳಿಯಿಂದ ಪ್ರಕಟವಾಗುತ್ತೆ. ಅದರಲ್ಲಿ ಈಗ ಸುಮಾರು 37 ಕಂತು ಬಂತು. ಜೈಲಲ್ಲಿ ಕೂತ್ಕೊಂಡು ದೇವಕಿ ನನ್ನ ಕೃಷ್ಣಾವತಾರ ನೋಡಿಲ್ವಲ್ಲ ಅಂತ ಹೇಳ್ತಾಳೆ. ವಾಸಂತಿ ಅಂತ ಒಬ್ಳು ದಿವಸ ಬೆಣ್ಣೆ ಮಾರುವಳು ಬರ್ತಾಳೆ, ಈಗ ಒಂದು ಕಲ್ಪನೆ. ಗೋಕುಲದಿಂದ ಬಂದವಳು ಬಾಗಿಲಲ್ಲಿ ಕೂತ್ಕೊಂಡು ಆ ಬಾಗಿಲಕಾಯಿಯವರು ಪಾಪ ದೇವಿಗೆ ಅನುಕೂಲವಾಗಿ ಮಾತಾಡ್ಕೊಳ್ಳಿಂದ ಬಿಡ್ತಾರೆ. ಇವತ್ತೇನು ಮಾಡಿದ ಕೃಷ್ಣ, ಅವಳು ಲೀಲೆ ಹೇಳಬೇಕು, ಇವಳು ಅಳಬೇಕು. ಒಮ್ಮೊಮ್ಮೆ ಕೃಷ್ಣನೇ ಬಂದು ಕೂತ್ಕೊಂಡು ಸಂಭಾಷಣೆ ಮಾಡೋದು. ಒಂದು ದಿವಸ ಆ ಜೈಲ್ ಖಾನೆ ತುಂಬ ಬೆಳಕು, ಬ್ರಹ್ಮದೇವ ಬಂದ. ಇವನು ಯಾಕಪ್ಪ ಬಂದ ಅಂದರೆ, ಯಾರು ಸ್ವಾಮಿ ನೀವು? ಅಮ್ಮ, ನೀ ಗರ್ಭದಲ್ಲಿ ಕೃಷ್ಣನ್ ದರ್ಶಿದ್ದಾಗ ಬಂದು ತಾ ಪ್ರಾರ್ಥನೆ ಮಾಡಿದವನು ನಾನಲ್ವೇ, ಇರ್ಬೋದು ಕಂಡ್ರಿ, ಇವತ್ತು ಯಾಕೆ ಬಂದ್ರಿ ಅಂದರೆ, ನನಗೆ ಜಾಗ ಎಲ್ಲ ಮಾಡಿಬಿಟ್ಟಮ್ಮ, ನಿನ್ನ ಮಗ ನಾನು ನಿರ್ವಾಸಿತ ಮಾಡಿಬಿಟ್ಟ, ಸ್ವಲ್ಪ ರೆಕಮೆಂಡ್ ಮಾಡು. ಆ ಸಂಭಾಷಣೆಗಳು, ಅಲ್ಲಿ ಬರೆದಿರೋ ಪದ್ಯಗಳು ನೋಡ್ರಿ, ಅದು ಮುಂದೆ ನಮ್ಮ ಹುಬ್ಬಳ್ಳಿ ಪ್ರಕಾಶಕರು ಪುಸ್ತಕ ಮಾಡೋ ಕಾಯ್ಕೊಂಡು ಕೂತಿದ್ದಾರೆ. ಇನ್ನು 20 ಕಂತು ಬಂದ್ರಾಯ್ತು. ತರಂಗದಲ್ಲಿ ರಾಮಾಯಣ, ಕರ್ಮವೀರದಲ್ಲಿ ಭಾಗವತ, ದೇವಕಿ ಚಿಂತನೆ ಪೂರ್ತಿ ಅವಳೇ ಮಾತಾಡಿಕೊಳ್ಳೋ ಹಾಗೆ. ಬ್ರಹ್ಮದೇವನ ಜಾಗ ಇಲ್ಲ. ನಾನು ಹಪ್ಪುತ್ತೆ ನಾಡು ವಿಯಂದು ಹೂವಪ್ಪ, ವಿಯಂದು ಆಶ್ಚರ್ಯಪಟ್ಟು ಹೂವಪ್ಪ. ಬ್ರಹ್ಮ ಸ್ತಬ್ಧವಾಗಿಬಿಟ್ಟ, ಮಣ್ಣು ತಗೊಂಡು ಕೂತಿದ್ದ ಕುಂಬಾರನ ಹಾಗೆ. ಒಂದು ಕೈಲಿ ಮಣ್ಣು, ಒಂದು ಕೈಲಿ ಒಂದು ಜೀವಾತ್ಮ. ಅವನು ಚಿತ್ರಗುಪ್ತ ಮತ್ತೊಬ್ಬ ಹೇಳ್ತಿರ್ಬೇಕು ಏನು ಮಾಡಬೇಕು, ಏನು ಜನ್ಮ ಕೊಡ್ಬೇಕು. ಅವನಿಗೆ 10 ಜನ್ಮಕ್ಕೆ ಹಾಕಲಿ, 4 ಜನ್ಮಕ್ಕೆ ಹಾಕಲಿ, ಪುಸ್ತಕ ನೋಡಿ ಹೇಳ್ತಾ ಇರಬೇಕು. ಅದು ಮಾಡಿದ ಇದ್ದಕ್ಕಿದ್ದಾಗ ದಿಢೀರಂತ ಒಂದು ಪಾದ ಮೇಲಕ್ಕೆ ಬರಲಾಗಿ, ನಾನು ಹಪ್ಪುತ್ತೆ ಗೊಂಬೆ ಅಂತ ಸ್ತಬ್ಧವಾಗಿ ನಾಡಿರಿ ಎಂದು ಅಪ್ಪ ಸಂತೋಷ ಪಡ್ತಾನೆ. ನಮ್ಮ ಅಪ್ಪನ ಪಾದ ಬಂತು ಇಲ್ಲಿಗೆ ಮೆರವಣಿಗೆ ಅಂತ ಅದನ್ನು ನೋಡ್ತಾ ಇದ್ದಾರೆ. ಬ್ರಹ್ಮ ತನ್ನ ಪಿತೃಪಾದವನ್ನು ನೋಡಿ ಸಂತೋಷ ಪಟ್ಟನಲ್ಲ ಅಂತ ಎಲ್ಲರೂ ಚಪ್ಪಾಳೆ ಹಾಕ್ತಾ ಇರ್ತಾರೆ ನಿಮ್ಮನ್ನ ಬಿಟ್ಟು. ವಾರವರ್ ಮೊರೆಮೊರೈ ಬೈ ಬಡನರಿ, ದೇವತೆಗಳು ಬೇರೆ ಲೋಕದವರು ಬಂದರು. ಬ್ರಹ್ಮ ಕಡೆಗಿನ ಪಾದವನು ಗಂಟೆ ಶಬ್ದ ಮಾಡಬೇಡಿ. ವಾರವರ್ ಮೊರೆಮೊರೈ ಭಯ, ದೇವತೆಗಳೆಲ್ಲ ಬಂದು ಮೊರೆಮೊರೈ ಟಮ್ ಬೈ ಟಮ್ ಸ್ತೋತ್ರ ಮಾಡ್ತಾರಂತೆ. ಆ ಪಾದ ಹೇಗೆ ನಿಂತಿತ್ತು ಅಂದ್ರೆ, ಇಂದ್ರ ಲೋಕದವರೆಲ್ಲ ಬಂದು ಸ್ತೋತ್ರ ಮಾಡಿದ್ರು, ಇನ್ನೂ ನಿಂತಿದ್ರು. ವರುಣಲೋಕದವ್ರು ಬಂದ್ರು, ಜಾಗ ಬಿಡ್ರಿ ನಾವು ಪ್ರಾರ್ಥನೆ ಮಾಡಬೇಕು ಅಂತ. ವರುಣಲೋಕದವರು ಆಮೇಲೆ ಕೈಲಾಸವ್ರು ಬಂದ್ರು, ಜಾಗ ಬಿಡಿ ನಾವು ಮಾಡಬೇಕು ಅಂತ. ಮೊರೆ ಮೊರೆಯಿ ಹೊಗೆ ಪಡೆ ಹೊಗೆ ಪಡ ನದಿ ತಾಮರೆ ಕಾಡು ಮನರ್ ಕಣ್ಣೊಡು, ತಾಮರೆ ಪುಷ್ಪದ ಒಂದು ಕಾಡಿದ್ದ ಕಾಣಿಸ್ತಂತೆ ಅಪಾದ. ಕನಿಮಾಯಿ ಉಡಿಯದು ಮಾಯಿ ಇರು ಜ್ಞಾಯಿರೆ, ಎರಡು ಸೂರ್ಯ ಇದ್ದಾಗೆ. 1000 ಮಲರ್ದನ್ನ ಕರ್ಪ ಹಕ್ಕ ಉಪರ್ಪಲವನ್ನ ಮುಡಿದೋಳಾಯಿರಂ ತೈತ ನಡಿಯೋ ಕಲ್ಲದೇ ಅಡಿಯದೋ ಉಲಹೆ. ಕೈಂಕರ್ಯ ಮಾಡಿದ್ರೆ ಇವನು ಕಲ್ವ ಮಾಡಬೇಕು, ಬೇರೆಯವ್ರು ಮಾಡ್ತೀರಾ? ಈ ಪಾದ ನೀಡಿದ ವೈಭವ ಇದು ಬೇರೆ ಯಾವ ದೇವತೆಗಳು ಇಲ್ಲ, ಇವನಿಗೆ ಕೈಂಕರ್ಯ ಮಾಡಬೇಕು. ಇನ್ನು 2 ಪದ್ಯ ಹೇಳಿ ಮುಗಿಸ್ತೇನೆ. ಈ ವಾಮನಾವತಾರ ತ್ರಿವಿಕ್ರಮ ಆದದ್ದು ಆ ಸಂಧಿ ಕಾಲ ಹೇಗಿತ್ತು? ಯಾರು ಡಿಜಿಟಲ್ ಕ್ಯಾಮರಾ ಹಿಡಿತೀರಾ? ಯಾವ ಡಿಜಿಟಲ್ ಫಿಜಿಟಲ್? ವಾಮನ ತ್ರಿವಿಕ್ರಮ ಆದದ್ದು 1 ಸೆಕೆಂಡ್ ಅಲ್ಲಿ ಹೇಗಾದ್ರಿ? ಅವನು ಅವನು ನೋಡ್ತಾ ಇದ್ದಾನೆ, ದಾನ ಕೊಡ್ತಾ ಇದ್ದಾನೆ. ವಾಮನ ಭೂದವು ಗಿಂಡಿ ತೀರ್ಥ ಬಿತ್ತು ಬೀಳಿಲ್ಲೋ ದಿಢೀರಂತ ವಾಮನಾವತಾರ. ಶಂಖಕ್ಕೆ ಚಕ್ರಕ್ಕೆ ಹೇಳಲೇ ಇಲ್ಲ, ನಾ ಬರ್ತೇನೆ ರೂಪದಲ್ಲಿ ಧರಿಸಬೇಕು ಅಂತ. ಒಂದು ಪಾದ ಮೇಲೆ ಕೆತ್ತಿತು, ಪಾದ ಮಾತ್ರ ಅಲ್ಲ ಅದಕ್ಕೆ ಹೊಂದುವಂತ ಸ್ವಾಮಿಯ ಮುಡಿ ತೋಳು ಎಲ್ಲ ಮೇಲೆ ಕೇಳ್ತಾ ಇದೆ. ಹಿಲ್ಲುಂ ಜಯ ಹಿಲ್ಲುಂ ಶಂಗುಮಯ ದಿಶೈ ವಾಯುಯ ತಂಡಂ ವಾಯುಮಯ ಅಂಡಂ ಮೋಯ. ಏನ್ ಬಸರ ಇದು?
ಆಗಿ ಚಕ್ರ ದಿಢೀರಂತ ಮೇಲೆ ಹೋಗ್ಬಿಡ್ತು. ಸ್ವಾಮಿ ಪಾದ ಮೇಲೆ ಹೋದ ಕೂಡಲೇ ಮುಡಿ ಮೇಲೆ ಹೋಯಿತು, ಬಲಗೈ ಮೇಲೆ ಹೋಯಿತು. ಹೋದ ಕೂಡಲೇ ಆ ಕೈಯಲ್ಲಿ ಚಕ್ರ ಬಂದು ನಿಂತ್ಕೊಳತು. ಆ ಹರಿಯಯ್ಯ ಯಾರ ಪಾದ ಅಂದ್ರೆ ನಾನಿದ್ದೇನೆ ತೋರಿಸ್ತು ಮಹಾಪುರುಷತ್ವವನ್ನ. ಆ ಅಯ್ಯಯ್ಯ ಶಂಭೂಯ ದಿಶೈ ವಾಯಿಯಯ್ಯ ದಿಕ್ಕುಗಳಲ್ಲಿ ವಾಯಿ ವಾಯಿ ಬಂಗಾಳಶಾಸನ ಅಂಡಂ ಮೋಯಯ್ಯ ಮುಡಿಪಾದಮಯ ಅಪ್ಪಂ ಊರಿಯಯ ಉಲಹಂ ಕೊಂಡವಾರೇ. ಪ್ರಳಯ ಆಗಲಿಲ್ಲ, ಯಾವುದು ನಾಶವಾಗಲಿಲ್ಲ. ನಂದಿಲವೇಯಂ ಮಣ್ಣು ತಾನತ್ತವೆ ಪಿಂದ್ರಂ ನಾನಿಲವೇ ಮಲೈ ತಾನತ್ತವೆ ಪಿನ್ನು ನಾನಿಲವೇ ಕಡಲ್ ತಾನತ್ತವೆ ಅಪ್ಪನ್ ಗೂಂದು ಇಡಂದು ಎಟ್ಟಿಲ್ ಕೊಂಡ ನಾಳೆ. ನಂದಿಲ ಮೇಯ ಭೂಮಿಯನ್ನು ಅಳಿದ್ನಲ್ಲ ಒಂದೇ ಪಾದದಲ್ಲಿ, ಈ ಸಮುದ್ರಗಳು ಏನಾದ್ರು ಚೆಲ್ಲ ಪಿಲ್ಲಿ ಆದ್ರೇನು? ಹಿಮಾಲಯ ಅಲ್ಲಿತ್ತು, ವಿಂಧ್ಯ ಪರ್ವತ ಅಲ್ಲಿತ್ತು, ಸಪ್ತ ಪರ್ವತಗಳಲ್ಲಿದ್ವು, ಭೂಮಿಯಲ್ಲಿತ್ತು, ನೀರಲ್ಲಿತ್ತು, ಒಂದು ಚೂರು ಅಡಗಲಿಲ್ಲ. ನಾನ್ ಬೆಳವೇ ಮಣ್ಣು ತಾನತ್ತವೆ, ಮಣ್ಣಾಗೈತು, ಊರು ಕೇರಿ ಏನು ಚಲ್ಲ ಪಿಲ್ಲಿ ಆಗಲಿಲ್ಲ. ಮೈಸೂರು, ಸಿದ್ದಲಿಂಗಪುರ, ಟಿ ನರಸೀಪುರ, ನಂಜನಗೂಡು, ಮೇಲ್ಕೋಟೆ, ಯಾವ್ಯಾವ ಊರಲ್ಲೆಲ್ಲಿಟ್ಟು ಅಲ್ಲೇ ಇತ್ತು. ಪಾದ ಇಟ್ಟು ಹೋಗಿ ಹೋಗಲಿ, ಇದಕ್ಕದು ಅದಕ್ಕಿದು ಕಲಪಡಂ ಆಗಲಿಲ್ಲ. ನಾಂದಿಲವೇ ಮಣ್ಣು ತಾನತ್ತವೇ ಪಿನ್ನಂ ನಾಂದಿಲವೇ ಮಣ್ಣು ಮಲೈ ತಾನತ್ತವೆ. ಬೆಟ್ಟಗಳು ಅಲ್ಲಿದ್ದು ಈ ಪುರೋಹಿತರು ಮಾಂಗಲ್ಯ ಧಾರಣದ ಮುಹೂರ್ತದಲ್ಲಿ ಗಡಿಬಿಡಿ ಮಾಡ್ತಾರೆ ನೋಡ್ರಿ, ಅವ್ರದ್ದು ಬಾಳೆಹಣ್ಣ ಮೇಲೆ ಕಾಲಿಡ್ತಾರೆ, ಎಲೆ ಅಡಿಕೆ ಮೇಲೆ ಕಾಲಿಡ್ತಾರೆ. ಅವ್ರು ಹುಟ್ಟ ಪಂಚ ಏನನ್ನೋ ಕೊಚ್ಚಿಕೊಂಡು ಹೋಗ್ತದೆ, ತುಪ್ಪಾಗಿ ಪಾತಿ ತಗೊಂಡ ಅವಾಂತರ. ಅದು ಪಾತ್ರೆ ಅಂಗಡಿಗೆ ಆನೇನು ಬಿದಾಗತ್ತೆ, ಒಂದು ಕಾಲಿಡೋಕೆ ಬರೋದಿಲ್ಲ ಪುರೋಹಿತರಿಗೆ. ಸರಿಯಾದ ಕಾಲಿಡಬಲ್ಲವರು ಯಾರು ಅಂದ್ರೆ ಫೋಟೋಗ್ರಾಫರ್ಗಳು, ಹೆಗಲ ಮೇಲೆ ತಗೊಂಬರ್ತಾರೆ ನೋಡಿ, ಬಾಲ ಸಮೇತವಾಗಿ ದೊಡ್ಡ ಕ್ಯಾಮ್ರಾ ಹಂದಿ ಇದ್ದಾಗ ತಗೊಂಬರ್ತಾರೆ, ಆ ಹಿಂದಿಯೇ ಬರ್ತಾ ಇರುತ್ತೆ. ಅದು ತನ್ನ ಕರ್ಮವನ್ನು ತಾನೇ ಹೊರ ಜೀವಾತ್ಮನಂತೆ ಬೂಟ್ ಕಾಲು ಇಟ್ಕೊಂಡು ಬರ್ತಾರೆ ಅವ್ರು ಮಾತ್ರ. ಪುರೋಹಿತರು ಗೊತ್ತಿರೋದಿಲ್ಲ ಭಗವಂತ ಒಂದು ಪಾದದಿಂದ ಅಳಿಯುವಾಗ ನಾಂದಿಲವೇ ಮಣ್ಣು ತಾನತ್ತವೆ ಪಿನ್ನು ತಾಂದಿಲವೇ ಮಲೈ ತಾನತ್ತವೆ ಪಿನ್ನು ನಾಂದಿಲವೇ ಕಡಲ್ ತಾನತ್ತವೆ ಸಮುದ್ರ ಹಾಗೆ ಇದೆ ಅಪ್ಪನ್ ಒಂದು ಇಡಂದು ಇಟ್ಟಿಲ್ಕೊಂಡ ನಾಳೆ. ஒரு குரலாய் எருங்கீரம் மூவடி மண் வேண்டி பெரிய திருமொழி ஒன்று இரண்டு மூணு சங்கே சித்திர சித்திரகதையை பெரியத்தாரு. ஒரு குரலாய் ஒன்றே ஒன்று மகு வாமனாகி இரு நிலம் மேலே கிழக்கே சேர்ச்சி மூவடி மண் வேண்டி ஒன்று இரண்டு மூணு உலகத்தம் ஈரடியால் ஒடுக்கி எரடு பாதங்களில் பூமியெல்லாம் சங்கிரம் மாடி ಒಂದೊಂದ್ ತರಹದನ ಮಾವದೇ ಚಳಿಯಲ್ವ ಇತ್ತ ಮೂರನೇ ಜನ ಅವನ ಸೆರೆಯಲ್ಲಿಟ್ಟು ತಾಡಾಡನ್ ಅಂತ ಪಾದ ಉಳ್ಳವನು. ಅವನ ತಾಳನವೇ ಅವನ ಪಾದವನ್ನು ಆಶ್ರಯ ಮಾಡಿ ತಕ್ಕಕ್ಕೆ ಇರ್ತಿ ಅರಮರೆಯಂತಿರಣ ಅಂದ್ರು. ವೇದಗಳ ನಾಲ್ಕು ವೇದಗಳ ಸಾರವನ್ನು ವೇದಿಯ ಇಂದು ಪಂಚಮಹಾಯಜ್ಞಗಳ ಸಾರವನ್ನು ಅಂಗಂಗಳ ಅಲಯಾರಂ ಷಡಂಗಗಳ ಸಾರವನ್ನು ಇಷಹಳೇಯು ಸಪ್ತಸ್ವರ ಸಾರವನ್ನು ತರುವಿರು ಮದಿ ಉಯಾವಳನು ಸರಿಕ್ಕೂ ಕಾಯಿ ಶ್ರೀರಾಮವಿಣ್ಣರೇ ಶೇರ್ಮಿನ್ ನೀರೇ ಕಾಯಿ ಶ್ರೀರಾಮವಿಣ್ಣವರಂ ಶ್ರೀರ್ಹಾಯಿ. ಆ ಶ್ರೀರ್ಹಾಯಿ ಕ್ಷೇತ್ರದ ಸ್ವಾಮಿಯನ್ನ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಚಿತ್ರಕವಿತ್ವದಲ್ಲಿ ಹಾಡಿದ್ದಾರೆ ಐವಾರು ಚಿತ್ರಕವಿ, ಆಶುಕವಿ, ಸರಳಕವಿ, ಮಧುರ ಕವಿ, ನಾಲ್ಕು ಕವಿ ಪರಮ ತಿರುಮಂಗೆ ಐವಾರು. ಇವೆಲ್ಲ ನಮಗೆ ಭೋಗವೇ ಭೋಗ. ವಿಕ್ರಮ ವ್ಯಯೇನ ವಿಜಿತಾನಿ ಜಗಂತಿ ಭುವನ್ನ ವಿಶ್ವಸಿಯಂ ಪರಮ ಕಾರಣವಾಮಂತಿ ವಿಷಾಣಿಯಂ ಪ್ರಣೀನಾಂ ವಿವಿಧಾನ್ ಮಮರ್ಥಾನ್ ಗೋಪ್ತಾ ಸಮೇ ಭವತು. ಗೋಪಪುರಾಧಿರಾಜ ತಿರುಕೋವಲೂರು ಕೋವಲಂ ಗೋಪಾಲ ಕೋವಲೂರು ಕಾವಲನು ಕೋವಲನು ಮಾಹಿ ರಕ್ಷಕನು ಅವನೇ ಗೋಪಪುರಾಧಿರಾಜ. ಉಡನ್ ಕಂಡಾಯನ ನಂಜೆ ಉತ್ತಮನ್ ಎಂದು உளன் கண்டாய் உள்ளுவார் உள்ளத்து உளன் கண்டாய் வெள்ளத்தின் உள்ளானும் வேம்படத்தனே ஆனும் உள்ளத்தின் உள்ளான் என்றோர். மதுரை திருவந்தாதி
ಎಷ್ಟು ಬೇಕಾದ್ರೆ ಹೇಳ್ಬೋದು. ಸ್ವಲ್ಪ ಮುಂದಕ್ಕೆ ಹೋಗೋಣ. ವಾಮನಾವತಾರ ಕಥೆ ಇದು. ಉತ್ತಮನ್ ಪೇರ್ಪಾಡಿ ಓಂಗೆ ಒಳಹಳಂದ ಒಳಹಂದಾಕ ಇಷ್ಟ ಆಯ್ತು. ಇನ್ನೊಂದು 15 ನಿಮಿಷ ಟೈಮ್ ಉಳಿದಿದೆಯಲ್ಲ, ಅದ್ರಲ್ಲಿ ಮೂಟೆ ಕಟ್ಟೋಣ ನೋಡೋಣ. ಹೋಯ್ತು ಮೂಟೆ ಕಟ್ಟಿದಾಗೆ ಓಂಗೆ ಒಳಹಳಂದ ಸ್ವಲ್ಪ ತಾಳಿ ನಿಧಾನವಾಗಿ ಅಲ್ಲಿ ಇಲ್ಲಿ ಊರ್ಕೊಂಡು ನಮ್ಮಾಗ ನಿಧಾನವಾಗಿ ಇದ್ದೇನು ಭಗವಂತ, ಇಲ್ಲಪ್ಪ ಅವನ ಪಾದ ಮೇಲೆ ನೀಡ್ತೀನಿ, ಸ್ವಲ್ಪ ಬಂದ್ರೋ ಸಹಾಯ ಮಾಡ್ರು ಅಂತ ಯಾರಿಗಾರು ಕೇಳಿದ್ನೆ. ಓಂಗೆ ಓ ಹಳಂದ ದಿಢೀರಂತ ಎಚ್ಚಿಬಿಟ್ಟ ಪಾದವನ್ನ ಉಳ ಹಳಂದ. 100 ಪಾದದಲ್ಲಿ ಅಳತೆ ಮಾಡಿ ತೋರಿಸ್ದ. ಶೇರುಪಾವು ಚಟಾಕಲ್ಲ, ಪಾದದಿಂದಲೇ ಅಳೆದ. ಅಳೆಯೋ ಸಾಧನ ಇಲ್ಲ. ಯಾರು ಅವನು? ಉತ್ತಮನ್ ಭಗವಂತನ ವಾಮನಾವತಾರದಲ್ಲಿ ಉತ್ತಮ ಅಂತ ಯಾತ ಕರೀತಾರೆ ಅಂದ್ರೆ ಯಾರನ್ನೂ ಸಂಹಾರ ಮಾಡಿದೆ ಅಂತ ಅವತಾರ ಇದು. ಯಾರನ್ನು ಕೊಲ್ಲಿಲ್ಲ ಭಗವಂತ. ಏನಂದ್ರಿ? ಎಲ್ಲರನ್ನು ಉದ್ಧಾರ ಮಾಡಿದ. ಅವನ ಶ್ರೀನಾಮಗಳನ್ನು ಕೊಂಡಾಡಬೇಕು. ಓಂಗಿ ಒಳಹಳಿಂದ ಉತ್ತಮನ್ ಪೇರ್ಪಾಡಿ, ಅವನ ಹೆಸರನ್ನು ಕೊಂಡಾಡಬೇಕು. ಉತ್ತಮನ್ ಪೇರ್ಪಾಡಿ ಅವನ ಶ್ರೀನಾಮವನ್ನು ಧ್ಯಾನ ಮಾಡಬೇಕು. ಸುಭಜ್ಯೋತಿರೋವಾಗ್ನಿ ವಿಷ್ಣು ಸಹಸ್ರನಾಮ ಹೇಳಿದವು. ಇಷ್ಟೊತ್ತು ಹೇಳಿದ್ವಲ್ಲ ಉತ್ತಮನ್ ಪೇರ್ಪಾಡಿ ಆಯುರ್ ಪಾಶ್ರಗಳನ್ನು ಹೇಳಿದವು. ಎಷ್ಟೋ ಪಾಶ್ರಗಳಿವೆ. ಸಂಗೀತದಲ್ಲಿ ಹಾಡಿದ್ದಾರೆ. ಯಾರು? ಅಣ್ಣಮಾಚಾರ್ಯ ಹಾಡಿದ್ದಾರೆ, ಶ್ರೀಪಾದರಾಜ ಹಾಡಿದ್ದಾರೆ, ಹರಿದಾಸರು ಹಾಡಿದ್ದಾರೆ. ಉತ್ತಮನ್ ಪೇರ್ಪಾಡಿ ಅಡಿಪಾಡಿ ಇಲ್ಲಿ ವಯತ್ತವ ವೀರ ನಾಮಂಬಾವೈಕ ಚಾತಿ ನೀರಾಡಿನಾಲ್. ಅಲ್ಲಿ ಭಗವಂತನ ಪಾದವನ್ನು ಕುರಿತು ಧ್ಯಾನ ಮಾಡಿ ಅಂತ ಹೇಳಿದ್ರು. ಇಲ್ಲಿ ಹೆಸರನ್ನು ಹೇಳ್ತಾ ಇದ್ದಾರೆ. ಉತ್ತಮನ್ ಪೇರ್ಪಾಡಿ ನಾಂಗಳ್ ನಂಬಾವೈಕಿ ಶಾತಿ ನೀರಾಡಿನಾಳ್. ಸ್ನಾನ ಮಾಡುವಾಗ ಬೆಳಗ್ಗೆ ಎದ್ದು ತ್ರಿವಿಕ್ರಮಾವತಾರ ವಾಮನಾವತಾರವನ್ನು ನೆನೆಸಿಕೊಂಡು ಶಾತಿ ಪಾವೈಕ ಶಾತಿ ಪರಮಾತ್ಮನ ಪಾದಗಳಿಗೆ ನಮ್ಮ ಸ್ತೋತ್ರ ಪದ್ಯಗಳನ್ನು ಹಾರಬೇಕಂತೆ. ಶಾತವೆಂಡು ನಮ್ಮುಡಿಯ ಪಾಕಳೈ ಪಾಶಂಬಳೆಕೊಂಡು ಪೆರುಮಾಳ ತರವಡಿಯಲ್ಲಿ ಪರವಿ ಪರಮಾತ್ಮ ಪಾದಕ್ಕೆ ಎಣ್ಣೆ ತುಪ್ಪ ಹಚ್ಚಿ ಅಲಂಕಾರ ಮಾಡುವಂತೆ. ನಮ್ಮ ಶಬ್ದಗಳಿಂದ ಪಾದಗಳನ್ನು ಚೆನ್ನಾಗಿ ಅಲಂಕಾರ ಮಾಡಿ ನೀರಾಡಿನಾಲ್. ಸ್ನಾನ ಮಾಡುವಾಗ ಶ್ರೀಪಾದ ತೀರ್ಥಂ ಶ್ರೀಪಾದ ತೀರ್ಥಂ ಶ್ರೀಪಾದ ತೀರ್ಥಂ ಸ್ನಾನಕಾಲೇ ಜಪೆ ಧರಿಂ. ಸ್ನಾನದಲ್ಲಿ ಪಾನದಲ್ಲಿ ಭೋಜನ ಕಾಲದಲ್ಲಿ ಸರ್ವದಾ ಹರಿನಾಮಸ್ಮರಣೆ ಮಾಡಬೇಕು. ಮಾಡಿದ್ರೆ ಏನಾಯ್ತು ಅಂದ್ರೆ ತೀಂಗಿಂಡಿ ನಾಡೆಲ್ಲ. ನೀವು ಬಾಳುವ ದೇಶದಲ್ಲಿ ಭೂಮಿಯಲ್ಲಿ ತೀಂಗಿ ಎಂದ್ರೆ ಒಂದು ಅನಿಷ್ಟವಿಲ್ಲದೇ ಇರುವಂತೆ, ಬೆಳಗ್ಗೆ ನ್ಯೂಸ್ ಪೇಪರ್ ನೋಡದೇ ಇರುವಂತೆ, ನೋಡಿದ್ರು ಬರೀ ಒಳ್ಳೆಯ ಸಮಾಚಾರ ಬರುವಂತೆ. ಅವ್ರು ಸತ್ತರು, ಇವ್ರು ಕೆಟ್ಟರು, ಅವರಾದ್ರೆ ಯಾರದೋ ಮದುವೆ ಮದುವೆ ವಿಚ್ಛೇದನವಾಯ್ತು, ಒಟ್ಟು ಸಮಾಚಾರವೋ ಸಮಾಚಾರ. ಲಕ್ಷ ಜನರ ಮದುವೆ ಆಗಿರುತ್ತೆ, ಅದು ಒಂದು ಬರೋದಿಲ್ಲ. ಯಾವಳು ದಾರಿ ಬಿಟ್ಟು ಅವಳು ಮದುವೆ ತಪ್ಪೋದ್ರೆ ಈ ಪತ್ರಿಕಾಕರ್ತರ ಬುದ್ಧಿ ಇದೆಯನ್ರಿ, ಬೋಧವ್ರ ಬುದ್ಧಿ. ಟಿವಿನಲ್ಲೂ ಅದೇ, ಅವ್ರಿಗೆ ಸಹಸ್ರಮಾರ್ಚನೆ. ಇನ್ನೇನು ಮದುವೆ ಆಗೋಯ್ತು ಅಂದ್ರೆ ಅತ್ತೆಯನ್ನ ಮಾವನನ್ನ ಸಿಕ್ಕವನ್ನೆಲ್ಲ ಅವ್ರು ದೂಷಣೆ ಮಾಡ್ತಾಳೆ. ಅವಳು ಎಷ್ಟೊಂದು ಕೈ ಕೊಟ್ಟು ಬಂದಿದ್ದಾಳೆಯೋ ಗೊತ್ತಿಲ್ಲ, ಇವನೆಷ್ಟು ಮೋಸ ಮಾಡಿದ್ದಾನೆಯೋ ಗೊತ್ತಿಲ್ಲ. ಅದು ಚರಿತ್ರವೇ ಚರಿತ್ರ, ಚರಿತ್ರವೇ ಚರಿತ್ರ. ಅದು ತಗೊಂಡು ಏನ್ ಮಾಡ್ತೀರಿ? ಭಗವಂತ ಮಾಡಿ ಧ್ಯಾನ ಮಾಡಬೇಕು. ತೀಂಗೇನ್ರಿ ಲೋಕಕ್ಕೆಲ್ಲ ಸುಭಿಕ್ಷವಾಗುತ್ತೆ. ನ್ಯೂಸ್ ಪೇಪರ್ನ ಹುಡುಕ್ತಾರೆ, ಒಂದಾದ್ರು ಕೆಟ್ಟ ಸಮಾಚಾರ ಹಾಕ್ಬೇಕು ಅಂತ. ಶತ್ರು ಅವರು ಕೆಟ್ಟ ಸಮಾಚಾರ ಸಿಕ್ಕೋದಿಲ್ಲ. ಪ್ರಳಯ ಬಂತು ಬಂತು ಅಂತ ಹೇಳಿದ್ರು. ಇವತ್ತು ಬರಬೇಕಾಗಿತ್ತು ಬಂತೇನ್ರಿ ಪ್ರಳಯ? ಇವತ್ತು ಮಹಾಪ್ರಳಯ. ಇಲ್ಲಿ ಮೋದಿ ಅವ್ರಿಗೆ ಗೆದ್ದಿದ್ದರಿಂದ ಪ್ರಳಯ ಇಲ್ಲಾರಲಿಲ್ವೋ? ಇಲ್ಲಿ ಪಾಶ್ರಗಳ ಪ್ರಳಯವಾಯಿತು ನಿಮಗೆ. ಒಂದೇ ಸಮಾಪದ್ಯಗಳನ್ನು ಸುರಿದಿದ್ದೇನೆ ತಲೆಯ ಮೇಲೆ. ತಿಂಗೆಲ್ಲಿ ನಾಡೆಲ್ಲ ತಿಂಗಳ ಮುಮ್ಮ ಅರಿಪೈದೆ. ಇಲ್ಲಿಂದ ಮುಂದಕ್ಕೆ ನೋಡಿ, ಎಲ್ಲಿ ತ್ರಿವಿಕ್ರಮ ಸ್ಮರಣೆ ಮಾಡ್ತೀರಿ ಅಲ್ಲಿ ಪ್ರತಿ ತಿಂಗಳಿಗೆ 3 ಮಳೆ ಬರುತ್ತಂತೆ. ಪತಿವ್ರತ ಸ್ತ್ರೀಯರು ಗರ್ಭಶುದ್ಧಿಯಿಂದ ಅನ್ಯಪುರುಷ ಸಂಸರ್ಗವಿಲ್ಲದೆ ಸತ್ಪುರುಷರನ್ನ ತಮ್ಮ ತಮ್ಮ ಪತಿಯಿಂದಲೇ ಹಡಿಯವರಿಗಾಗಿ 1 ಮಳೆ,
ವೇದಮ ಓದಿ ಅಂಧನರ್ಕೆ ವೇದವನ್ನು ಬಿಡದೆ ಬ್ರಾಹ್ಮಣರು ಸತ್ಕರ್ಮಾನುಷ್ಠಾನ ಮಾಡಿದರೆ ಅವರಿಗಾಗಿ ಒಂದು ಮಳೆ. ರಾಜಪುರುಷರು ಧರ್ಮವನ್ನು ನೀತಿಯನ್ನು ಬಿಡದೆ ಆಳಿದರೆ ಅವರಿಗಾಗಿ ಒಂದು ಮಳೆ. ಶಾಸ್ತ್ರ ಪ್ರಮಾಣವಾಗಿ ಐದು ಮರೆ ಬರೋ ಈ ಮೂರೇ ಕಾರಣಕ್ಕೆ. ಸ್ತ್ರೀಯರು ಚಾರಿತ್ರ ಬಿಡಬಾರದು. ಮನುಷ್ಯರಲ್ಲಿ ಬ್ರಾಹ್ಮಣರು ಲೋಕಕ್ಕೆ ಬುದ್ಧಿ ಹೇಳಬೇಕಾದವರು ವೇದವನ್ನು ಬಿಡಬಾರದು. ನಾ ಅಯ್ಯನ ಮಾರ್ಗೇನ ಮಹಿಂ ಮಹಿಷಾಹ ಆಡುವವರು ಧರ್ಮವನ್ನು ಬಿಡದೆ ಆಡಬೇಕು. ಇದು ಮೂರು ಮಾಡಿದ್ರೆ ಮಳೆ ಬರುತ್ತೆ. ತಿಂಗಿನ್ರಿ ನಾಡೆಲ್ಲ ತಿಂಗಳ ಮುಮ್ಮಾರಿ ಪೆಯ್ದು ಮಳೆ ಬೇಕು ಅಂತ ಮಳೆ ಬರಬೇಕು. ನಿಮ್ ಕೇಳಿಸ್ಕೊಳಗೆ ಬರಬೇಕು. ಹತ್ತು ದಿವಸಕ್ಕೆ ಒಂದು ಮಳೆ ಲೆಕ್ಕ ಹಾಕಿ 30 ದಿವಸದಲ್ಲಿ 3 ಮಳೆ ಅಂದ್ರೆ ಅಟ್ ದಿ ಇಂಟರ್ವಲ್ ಆಫ್ 10 ಡೇಸ್ ಒಂದೊಂದು ಮಳೆ. ಆವಾಗ ಜೈಲಲ್ಲಿ ಕಾಟ ಇರೋದಿಲ್ಲ, ಮಂಡದವ್ರ ಕಾಟ ಇರೋದಿಲ್ಲ, ಕೋರ್ಟ್ ಕಚೇರಿ ಅವ ಅಂತ ಇರೋದಿಲ್ಲ. ಇದಾಕೆ ಬರುತ್ತೆ ಅಂದ್ರೆ ಅವರೇ ದಾರಿ ಬಿಟ್ರೆ ಏನ್ರಿ ಮಾಡ್ತೀರಿ? ತಮಿಳ್ನಾಡು ರಾಜಕಾರಣಿಗಳಲ್ಲಿ ಈಗಿರೋರು ಒಬ್ಬರಾರು ದಾರಿಯಲ್ಲಿದ್ದಾರೆ ಏನ್ರಿ? ಹೆಸರು ಹೇಳಬಾರ್ದು. ಎಲ್ಲ ದಾರಿ ಬಿಟ್ಟರು. ಎಷ್ಟೊಂದು ದುಡ್ಡು ಮಾಡ್ಕೊಂಡಿದ್ದಾರೆ, ಏನ್ ತಗೊಂಡೋಗ್ತಾರೆ? ನಮ್ ಕರ್ನಾಟಕದವ್ರ ಹೆಸರು ಎಷ್ಟಿದ್ದಾರೆ? ಇವರು ದುಡ್ಡು ಬರೀ ದುಡ್ಡು ಮಾಡ್ತಾರೆ ಹೊರತು. ಅವ್ರು ಹೇಳಿದ್ರು ಮೋದಿ ಬಂದ್ರು ಅಂತ. ಮೋದಿ ಬಂದ್ರು ಅವ್ರು ದೆಹಲಿಗೆ ಬರಬೇಕು ಈಗ ಗುಜರಾತ್ ಕಡೆ ಅಂತ ಸಮಾಚಾರ. ಅವ್ರು ಬರೋದು ಅವರ ಪಕ್ಷದವರೆಗೂ ಅವ್ರ ಮೇಲ್ಪಟ್ಟವ್ರಿಗೂ ಇಷ್ಟ ಇಲ್ಲ, ಅಸರ್ಟಿವ್ ಇದ್ದಾರೆ ಅವರು ಅಂತ. ಪ್ಲೇಬಲ್ ಹೆಬ್ಬೆಟ್ಟಿನ ಕಡೆಗೆ ಹೇಳಿದಾಗಿರೋರಲ್ಲ ಅವರು. ಗುಜರಾತ್ನಲ್ಲಿ ಹಾಗೆ ಅವ್ರ ಪಕ್ಷದವರು ಕಿತಾಪತಿ ಚಿತಾವಣೆ ಮಾಡೋರನ್ನೆಲ್ಲ ತುಳಿದು ಮೇಲಕ್ಕೆ ಬಂದ್ರು. ಚಿಲ್ಲರೆ ರಾಜಕಾರಣಿಗಳು ಅವಕಾಶ ಇರೋದಿಲ್ಲ ಅಂತ ಭಯ. ಅವ್ರು ಬರಬಾರದು, ದುಷ್ಟರೇ ಬರಬೇಕು, ಹೇಳ್ದಾಕೆ ಹೇಳಬೇಕು, ನಾವು ಮಳೆ ಬೇಕು. ಮಳೆ ಆಗಲಿ ಬರುತ್ತೆ. ಧರ್ಮವಂತರಿಗೆ ಸ್ವಲ್ಪ ಸ್ವಾತಂತ್ರ್ಯ ಕೊಟ್ಟರೆ ಧರ್ಮ ಸ್ಥಾಪನೆ ಮಾಡ್ತಾರೆ. ಪುಲ್ಸ್ ಬೇರೆ ಕಡೆಯಿಂದ ಇಲ್ವಾ ಅಲ್ವಾ ಎಳೆದಾಡ್ಸ ಕಾಡ್ತಾ ಇದ್ರೆ ಮಳೆ ಖಂಡಿತ ಬರೋದಿಲ್ಲ. ತಿಂಗಿಂದ್ರೆ ನಾಡೆಲ್ಲ ತಿಂಗಳ ಮಾರಿ ಬೈದು 10 ದಿವಸಕ್ಕೊಂದು ಮಳೆ ಬರ್ತಾ ಇದೆ. ನಿಮ್ ನಿಮ್ಮ ಗದ್ದೆಗಳಲ್ಲಿ ನೀರಾವರಿ ಕಟ್ಟೆ ಕೆರೆ ಕಟ್ಟಿ ನೀವು ನೀರು ಹಾಯಿಸ್ಲಿ ಬಿಡ್ಲಿ, ಮಳೆ ನೀರು ನಿಂದಲೇ ಭತ್ತ ಬೆಳೆಯುತ್ತೆ. ಕಾರ್ ಭತ್ತ ಹಳೆ ಕಾಲದಲ್ಲಿ ಕೆಟ್ಟಿದ್ರಿ. ಓಂ ಗುಪರಂ ಸನ್ನೆಲ್ ಕೆಂಪು ಭತ್ತ ಸನ್ನೆಲ್ ಮುಂಡುಗವ ಮುಂಡುಗಕ್ಕಿ ಅಂತ ಹೇಳ್ತಾರೆ. ನೋಡಿದಿರ ಅದು ನೀವು ಕೆಂಪಕ್ಕಿ ನೋಡಿದ್ದೀರಾ? ಊಟ ಮಾಡಿದ್ದೀರಾ ಕೆಂಪಕ್ಕಿಯನ್ನ? ಅತ್ಯಂತ ರುಚಿಕರವಾದ ಅಕ್ಕಿ. ನಾವು ಚಿಕ್ಕ ವಯಸ್ಸು ತಿಂತಾ ಇದ್ದಿದ್ದು ಅದು. ಅದು ಈ ಕಡೆ ಆ ಕಡೆ ಎಡ್ಜುಗಳಿಲ್ಲ, ಅದು ಮೊಣಚಿಲ್ಲ, ಬಾಯಲ್ಲಿ ಹಲ್ಲಿಲ್ಲದೆ ಅವರಿಗೆ ಚುಚ್ಚುವ ಸ್ಥಿತಿ ಇಲ್ಲ. ಚೆನ್ನಾಗಿ ಬೇಯಿಸಬೇಕು. ಸೊಪ್ಪಿನ ಹುಳಿ ಮಾಡಿ ಕೆಂಪು ಭತ್ತದ ಅನ್ನವನ್ನ ಕಲಸಿ ತಿಂದ್ರೆ ಪುನರ್ಜನ್ಮವೇ ಬೇಡ ಅಂತ ಹೇಳ್ಬೇಕು ನೀವು. ಕೀರುಪುಳಿ ಭತ್ತ ಬೆಳೆಯುತ್ತಂತ ಮೇಲಕ್ಕೆ ಹೇಗೆ ಬೆಳೆಯುತ್ತೆ ಅಂದ್ರೆ ಅಲ್ಲ ತ್ರಿವಿಕ್ರಮ ಅಷ್ಟು ಚೆನ್ನಾಗಿ ಬೆಳೆದ ಮಳೆ ಕೊಟ್ಟ ಅವನ ಎತ್ತರಕ್ಕೆ ನಾವು ಬೆಳಿಬೇಕು ಅಂತ ಭತ್ತವ ಮೇಲೆ ಕೇಳುತ್ತಂತೆ. ಪ್ರತಿಯೊಬ್ಬರಿಗೂ ತ್ರಿವಿಕ್ರಮ ಸ್ಫೂರ್ತಿ. ತಿಂಗಿಂಡಿ ನಾಡೆಲ್ಲ ತಿಂಗಳ ಮುಮ್ಮಾರಿ ಪೈದಿ ಓಂ ಪೆರಂ ಶನ್ನೆಲ್ ಪೆರಂ ಶನ್ನೆಲ್ ಉಡುಕೈಲುಗಳ. ಭತ್ತ ಬೆಳೀತು ಬೆಳೀತು, ಇನ್ನು ಕೆಳಗಡೆ ನೀರಿತ್ತು ಪಾತಿಯಲ್ಲಿ ಕಪ್ಪೆರಲ್ಲಿ ನೋಡಿದವು. ಆ ತ್ರಿವಿಕ್ರಮ ಮೇಲೆ ಜಿಗಿದು ಬಿಟ್ಟಿದ್ದಾನೆ, ಭತ್ತದ ಪೈರ ಮೇಲೆ ಜಿಗಿದಿದೆ, ನಾ ಜಿಗಿ ಬೇಡುವ ಅಂತ ಪಾತಿಯಿಂದ ಪಾತಿಗೆ ಕಪ್ಪೆ ಜಿಗೀತಾ ಇದೆಯಂತೆ. ಏನ್ ಕವಿತ ಪದ್ಯ ಊಡು ಕೈರು ಹೊಡ ಪುಂಕುವಳೈ ಪೋದಿರು ಪರಿವಂಡು ಕಣ್ಪಡಪ್ಪ. ಬೆಳಗಾಯ್ತು ಪುಂಕುವಳೈ ಪೋದಿಲ್ ಕುವಲೆಯ ಪುಷ್ಪ. ಕುವಲೆ ಅಂದ್ರೆ ಅವಳು ಕಣ್ಣ ಇದ್ರೆ ಸೂರ್ಯನ ಕಂಡ್ರೆ ಅದು ಮುಚ್ಕೊಂಡ್ಬಿಡುತ್ತೆ. ಸೂರ್ಯೋದಯವಾಯಿತು ಅಂತ ಕನ್ನ ಇದಲ್ಲೇ ಪುಷ್ಪ ಮುಚ್ಕೊಳ್ತಾ ಇದೆ. ಬುದ್ಧಿ ಇಲ್ದೇದು ಒಂದು ದುಂಬಿ ಅದರಲ್ಲಿರೋ ಜೇನ್ ಕುಡಿತಾ ಇದೆ. ಟೈಮ್ ಆದದ್ದು ಗೊತ್ತಾಗಿಲ್ಲ ನಿಮ್ಮ ಹಾಗೆ ನಮ್ಮ ಹಾಗೆ. ಅದಕ್ಕೆ ಪುಷ್ಪ ಮುಚ್ಕೊಂಡ್ಬಿಡ್ತು. ಅದ್ರ ಅಪ್ಪನ ಗಂಟೆ ಏನೋಯ್ತು, ಪುಷ್ಪದ ಹಾಸಿಗೆಲ್ ಹಾಗೇ ಮಲಗಿದೆ ರಾತ್ರಿ ಬರೋ ತನಕ. ಪೂಂ ಕುವಳೆ ಪೋದಿಲ್ ಪೊರಿ ಒಂಡೆ ಒಂಡಿಂದ ದುಂಬಿ ಕಣ್ ಪಡಪ್ಪ. ಕಣ್ಣು ಮುಚ್ಕೊಂಡಿದೆ ಇದು ಮಾಡ್ತಾ ಇದೆ. ಆ ಹೊತ್ತಲ್ಲಿ ಇನ್ನೇನು ಸೂರ್ಯೋದಯ ಆಗ್ಬೇಕು. ತ್ರಿವಿಕ್ರಮ ಅವತಾರ ವೈಭವ ನೆನ್ಕೊಂಡಿದ್ದೀರಿ. ಮಳೆ ಚೆನ್ನಾಗಿ ಬರ್ತಾ ಇದೆ, ಭತ್ತ ಚೆನ್ನಾಗಿ ಆಗ್ತಾ ಇದೆ, ಕಪ್ಪೆ ಜಿಗಿತಾ ಇದೆ, ಪಾತ್ರೆಯಲ್ಲಿ ನೀರು ತುಂಬಿದೆ, ದುಂಬುಗಳು ಪುಷ್ಪದಲ್ಲಿ ಮಲಗಿವೆ.
ನೀವು ಬೆಳಗ್ಗೆ ಎದ್ರಿ ಹಾಲು ಕದಿಬೇಕು ಅಂತ ತೇಂದ ಅದೇ ಪುಕ್ಕಿರಂದು ಭಯವಿಲ್ಲದೆ ಶುದ್ಧ ಸ್ನಾನ ಮಾಡಿಕೊಂಡು ನಿಮ್ಮನೆ ಹಿತ್ತಲಿಗೆ ಹೋಗಿ ಟಾರ್ಚ್ ಇಲ್ಲ ದೀಪ ಇಲ್ಲ ಒಂದು ಯಾವುದೋ ಬತ್ತಿ ಒಂದು ದೀಪವನ್ನು ಇಟ್ಟುಕೊಂಡು ಹಾಲು ಕರಿಬೇಕು ಗೋವಿನಲ್ಲಿ. ಅದಕ್ಕೆ ಪೂಜೆಗೆ ಸಿದ್ಧವಾಗಬೇಕು. ಗೋವುಗಳು ಬಂದಿದ್ದಾರೆ, ಮನೆ ಪೂಜೆ ಮಾಡಬೇಕು, ಮನೆ ದೇವತಾ ಪೂಜೆ ಕೃಷ್ಣ ಪೂಜೆ ಆಗಬೇಕು. ಸಾಕೆ ಧನುರ್ಮಾಸ ಸೂರ್ಯೋದಯಕ್ಕೆ ಪೂರ್ವವಾಗಿ ಹಾಲಿನಲ್ಲಿ ಸ್ವಾಮಿಗೆ ಕ್ಷೀರಾಭಿಷೇಕ ಆಗಬೇಕು, ನೈವೇದ್ಯ ಆಗಬೇಕು, ಕ್ಷೀರಾನ್ನವನ್ನು ಮಾಡಬೇಕು. ಆಕಳ ಏನು ಮಾಡುತ್ತೋ ಅಂತ ಭಯ, ಓದಿತ್ತು ಏನು ಇನ್ನು ಸೂರ್ಯೋದಯ ಆಗಿಲ್ಲ ಅಂತ ಭಯ ಇಲ್ಲದೆ ತೆಂಡದೇ ಪೊಕ್ಕಿರಂದು ನೋಡ್ತೀರಿ ಗೋವಿನ ಕೆಚ್ಚಲನ್ನ ಚೆನ್ನಾಗಿ ಬೇಕೋ ಬಂದಿದೆಯಲ್ಲ ಅಂತ. ಶೀರ್ತಮಲೆ ಪತ್ತಿ ಭಾರವಾದ ಕೆಚ್ಚಲು ಹಾಲು ಸಮೃದ್ಧಿಯಿಂದ ಕೂಡಿದೆ ಅಂಬಾನತೆ ಅದು. ಸದ್ಯ ಯಾರೋ ಬಂದ್ರಲ್ಲ ನನ್ನ ಭಾರ ಇಳಿಸ್ತಾರಲ್ಲ ಅಂತ. ಆ ಗೋವು ನಿಮ್ಮನ್ನೇ ನೋಡ್ತಾ ಇದೆ, ನೀವು ನೋಡಿದ್ರಿ ಓ ಇಷ್ಟೊಂದು ಹಾಲು ಕರೆಯೋಕೆ ಪಾತ್ರೆ ಇದೆಯೋ ನಮ್ಮಲ್ಲಿ ಅಂತ. ಮನೇಲಿದ್ದು ಪಾತ್ರೆ ಎಲ್ಲ ತಗೊಂಬಂದ್ರಿ, ಒಂದೊಂದ ತಗೊಂಬರ್ತಾ ಇದ್ದೀರಿ. ಶೀರ್ತ ಮುಲಪತ್ತಿವಾಂಗ ಪಾಲೈವಾಂಗ ಮುಲಪತ್ತಿವಾಂಗ ಒಂದು ತುಂಬಿ ತುಳಿಸಿ ಕೊಡಂ ನಿರೈಕಂ ವಳ್ಳಲ್ ಕೊಡಂ ನಿರೈ ಒಂದು ಕೊಡವನ್ನು ತಂದಿಡ್ರಿ ತುಂಬಿತು, ಇನ್ನೊಂದು ಕೊಡ ತಂದ್ರಿ ಅದು ತುಂಬಿತು, ಮೂರನೇ ತುಂಬಿದ್ರಿ ಅದು ತುಂಬಿತು. ಕೊಡತಲ ಇದೆ ಗೋವುಗಳು ಅಷ್ಟೊಂದು ಹಾಲನ್ನ ತಿರುಕ್ರಮ ಪ್ರಭಾವ ಅವನನ್ನು ಕೊಂಡಾಡಿದ್ರಿಂದ ಕಪ್ಪೆಗೂ ಸುಖವಾಯಿತು, ದುಂಬಿಗೂ ಸುಖವಾಯಿತು, ಭತ್ತ ಚೆನ್ನಾಗಿ ಬೆಳೆಯಿತು, ಗೋವುಗಳಲ್ಲಿ ಕ್ಷೀರ ಸಮೃದ್ಧಿ ಉಂಟಾಯಿತು. ನೀವು ಕರಿತಾ ಇದ್ದೀರಿ, ಕೊಡ ಹಿಡಿದೇ ಇದ್ರೆ ನಿಮ್ಮ ತಪ್ಪೇ ಹೊರತು ಹಾಲಿಲ್ಲ ಅನ್ನೋ ಕೊರತೆ ಇಲ್ಲ. ಕೊಡತ್ತ ಒಟ್ಟಿಯಾದ ಪಾವಮೇ ತವಿರ ಪಾಲಿಲ್ಲ ಅಂದ್ರೆ ಕೊರೆ ಇಲ್ಲ. ಆಚಾರ್ಯರು ಜ್ಞಾನ ಕೊಡ್ತಾರೆ, ತಗೊಳ್ಳೋರಿಲ್ಲ ಅನ್ನೋದು ಕೊರೆಯ ಹೊರತು ಅವ್ರು ಕೊಡ್ತಾ ಇರ್ತಾರೆ. ಸ್ವಾಪದೇಶ ಎಷ್ಟೊತ್ತು ಹೇಳಿದ್ರು ಕೊಡಬಹುದು. ಕೃಷ್ಣನೆಂಬ ಕ್ಷೀರವನ್ನ ವೇದಾಂತ ಕ್ಷೀರವನ್ನ ವೇದಾಂತ ಕ್ಷೀರವನ್ನ ವಾಂಗವಾರಿಲ್ಲೇ ತವರೆ ಕೊಡುಕಿರುವ ಇಲ್ಲ. ಕೂಡಂದರೇಕಂ ವಳ್ಳಲ್ ಪೆರಂ ಪಶುಕಳ್ ಕೆಚ್ಚಲು ಮಾತ್ರ ದಪ್ಪ ಅಲ್ಲ, ಆಕಳ ಆಗಿದೆ ಅದು. ಮರುಷಿದ ಗೋವುಗಳು ಕೃಷ್ಣನಿಗೋಸ್ಕರವಾಗಿ ಎಲ್ಲಿ ದ್ವಾರಕೆ ಗೋವಿದ್ದ ಹಾಗೆ ಬೇಕಾದಷ್ಟು ಸಂಪತ್ತನ್ನು ಕೊಡುತ್ತೆ. ಹಾಲಷ್ಟು ಸಮೃದ್ಧಿ ಇದ್ಮೇಲೆ ಬೆಣ್ಣೆ ಎಷ್ಟು ಬರಬೇಕು, ತುಪ್ಪ ಎಷ್ಟು ಬರಬೇಕು, ಮಾರದ ದುಡ್ಡು ಎಷ್ಟು ಬರಬೇಕು, ಮಾಳಿಗೆ ಯಾಕೆ ಕಟ್ಟಬೇಕು. ಕೊಡಂದರೆ ವಳ್ಳಲ್ ಔದಾರ್ಯ, ಹಾಲಿದೆ ಕೊಡೋದಿಲ್ಲ, ಜಪುಣತನ ಇಲ್ಲ, ವಳ್ಳಲ್ ಔದಾರ್ಯ ಉಂಟು. ಪೆರಂ ಪಶುಕಳ್ ನೀಂಗ ಅಬಶಲ್ವಂ ಎಷ್ಟು ಖರ್ಚು ಮಾಡಿದ್ರು ಖರ್ಚು ಆಗದೇ ಇರುವಷ್ಟು ಐಶ್ವರ್ಯ. ಭಕ್ತಿ ಎಂಬ ಸಮೃದ್ಧಿಯಾದ ಐಶ್ವರ್ಯ, ಕೃಷ್ಣ ಭಕ್ತಿ ಎಂಬ ಐಶ್ವರ್ಯ, ಗೋ ಸಮೃದ್ಧಿ ಎಂಬ ಐಶ್ವರ್ಯ, ಮಳೆ ಸಮೃದ್ಧಿ ಎಂಬ ಐಶ್ವರ್ಯ, ಮತ್ಸ್ಯ ಸಮೃದ್ಧಿ, ಕೆರೆಗಳಲ್ಲಿ ಕಟ್ಟೆಗಳಲ್ಲಿ ಎಲ್ಲಿಯೂ ನೀರು ಎಲ್ಲಕ್ಕೂ ಸಂತೋಷವಾಗುತ್ತೆ. ನಿರೈಂದೆ ಏರೋರೆಂಬ ನಮ್ಮ ವ್ರತ ಹೀಗೆ ಪೂರ್ತಿ ಆಗಬೇಕು ಅನ್ನೋದು ಮೇಲಿನ ಅರ್ಥ. ಒಂದು ರೂಪ ನಿಲ್ಲಿಸಿದ್ದೇನೆ, ಈ ಸ್ವಾಪದೇಶವನ್ನು ಹೇಳಬೇಕು. ಸ್ವಾಪದೇಶ ಎಲ್ಲಿ ಶುರು ಮಾಡಬೇಕು? ಇದು ಇಷ್ಟು ಗುರುಗಳ ಪರವಾಗಿ ಅನ್ವಯ ಮಾಡಬೇಕು. ಇಲ್ಲಿ ಉತ್ತಮನಂದ್ರೆ ಸದ್ಗುರು ಸದಾಚಾರ್ಯ. ನಾಳೆ ಹೆಚ್ಚು ವಿಸ್ತಾರ ಮಾಡ್ತೇನೆ, ಇವತ್ತು ಇನ್ನೊಂದು 5 ನಿಮಿಷ. ಇದಿಷ್ಟನ್ನು ಆಚಾರ್ಯ ಪರ್ವ ಅರ್ಥ ಮಾಡಬೇಕು. ಒಳಗಿನ ಅರ್ಥ ಇದೆ ನೋಡ್ರಿ. ಇದು ಉದಾಹರಣೆ ಉತ್ತಮ ಸದ್ಗುರುವೆಂಬುವನು ಶಾಸ್ತ್ರವೆಂಬ ಎಲ್ಲ ಜ್ಞಾನವನ್ನು ಅಳೆದು ಉಲಹಳಂದ ಉಲಹಂನ ಜ್ಞಾನತ್ತು ಉಲಹಂ. ಬ್ರಹ್ಮಸೂತ್ರ ಅಂತಿದೆ, ಉಪನಿಷತ್ ಅಂತಿದೆ, ಗೀತೆ ಅಂತಿದೆ, ಧರ್ಮಶಾಸ್ತ್ರ ಅಂತಿದೆ, ತಮಿಳು ಪ್ರಬಂಧ ಅಂತಿದೆ. ನಿಮ್ಮ ನಿಮ್ಮ ಭಾಷೆಗಳಲ್ಲಿ ನೋಡಿದ ಸಂತರ ಬೇಕಾದಷ್ಟು ಸಾಹಿತ್ಯವಿದೆ. ಇದೆಲ್ಲ ಲೋಕ ಅಲ್ಲವೇ? ಸಾಹಿತ್ಯ ಲೋಕ ಅಲ್ಲವೇ? ಭಕ್ತಿ ಸಾಹಿತ್ಯ ಲೋಕ ಅಲ್ಲವೇ? ಶಾಸ್ತ್ರ ಲೋಕವಲ್ಲವೇ? ಆ ಲೋಕದಲ್ಲೆಲ್ಲ ಸಂಚಾರ ಮಾಡಿ ಯಾರ ಮನೆಯಲ್ಲೋ ಸಣ್ಣ ಶಿಶುವಾಗಿ ಹುಟ್ಟಿದ ಒಂದು ಬ್ರಾಹ್ಮಣ ಶಾಸ್ತ್ರಜ್ಞಾನ ಗುರುಕೃಪೆಯಿಂದ ಸಂಪಾದನೆ ಮಾಡಿಕೊಂಡು ತ್ರಿವಿಕ್ರಮನಂತ ಬೆಳೀತಾನೆ ನೋಡ್ರಿ. ಗುರುವು ತ್ರಿವಿಕ್ರಮ, ಗುರು ಹೇಗ್ರಿ ತ್ರಿವಿಕ್ರಮ? ಗುರು ಹೇಳಿ ತ್ರಿವಿಕ್ರಮ ಹೇಳಬೇಕಲ್ಲ ಅಲ್ಲ ಹೇಳ್ತೇನೆ. ದೇಹಾಭಿಮಾನ ಅನ್ನುವ ಒಂದು ಲೋಕವನ್ನು
ಎಲ್ಲಾತ್ಮಗಳು ಒಂದು ಅನ್ನುವ ತಪ್ಪು ಕಲ್ಪನೆಯನ್ನು, ಎಲ್ಲ ದೇವತೆಗಳು ಒಂದೇ ಎನ್ನುವ ತಪ್ಪು ತಿಳುವಳಿಕೆಯನ್ನು ತೆಗೆದು ಮೂರು ವಿಕ್ರಮವನ್ನು ಮಾಡಿ ಭಗವಂತನ ಪರಾತ್ಪರತ್ವವನ್ನು ಸ್ಥಾಪನೆ ಮಾಡಿಕೊಳ್ಳುವವರು ಆಚಾರ್ಯ. ದೇಹವೇ ಆತ್ಮ, ದೇಹಾತ್ಮ ಭ್ರಮ, ಏಕಾತ್ಮ ಭ್ರಮ, ಎಲ್ಲ ಜೀವಾತ್ಮರು ಕೂಡಿ ಒಂದು ಅನ್ನುವುದೊಂದು ಭ್ರಮೆ. ಹಾಗಿದ್ದ ಒಬ್ರು ಸತ್ರೆ ಇನ್ನೊಬ್ರು ಯಾಕೆ ಬದುಕಿರ್ತಾರೆ, ಒಬ್ರು ಸತ್ರ ಎಲ್ಲ ಸಾಯ್ಬೇಕಾಗಿತ್ತು, ಒಬ್ರು ಮೋಕ್ಷ ಆದ ಎಲ್ಲರಿಗೂ ಮೋಕ್ಷ ಆಗಬೇಕಾಗಿತ್ತು. ಇಲ್ಲ, ಜೀವಾತ್ಮರು ಬೇರೆ ಬೇರೆಯೇ. ಕರ್ಮ ಯಾರು ಕೊಡ್ತೀರಿ? ಆತ್ಮೈಕ್ಯಂ ಜೀವತೆ, ಸಕಲ ದೇವತೆಗಳು ಒಂದೇ, ಅದು ಬೇರೆ ಅರ್ಥದಲ್ಲಿ. ಆದರೆ ದೇವತಾ ಸಾರ್ವಭೌಮ ಅಂತ ಒಬ್ಬ ಇದ್ದಾನೆ, ಅವನನ್ನು ಇತರ ದೇವತೆಗಳೇ ಸಮವಾಗಿ ಹೇಳಬಾರದು. ಮೂರು ಶ್ಲೋಕ ಹೇಳ್ತಾರೆ ಅಣ್ಣಂಗಾಚಾರ ಸ್ವಾಮಿಗಳು. ಇದು ಬಹಳ ಪರದೇವತಾ ನಿರ್ಣಯ ಅನ್ನೋದೇ ಬಹಳ ದೊಡ್ಡ ವಿಷಯ. ಭಗವದ್ಗೀತೆ 7-9 ಅಧ್ಯಾಯದಲ್ಲಿರೋ ವಿಷಯ. ನಿಮಗದು ತಿಳಿದೇ ಇದ್ರೆ ಬಾಕಿ ದೇವನ ಹೇಳಿದ್ರೆ ಪ್ರಯೋಜನವಿಲ್ಲ. ಬಂಗಾರ ಅಂತ ಒಂದು ಲೋಹ ನೋಡಿದ್ದೀರಾ? 35,000 ರೂಪಾಯಿ. ಇನ್ನೊಂದು ಬಂಗಾರ ಅಂದ್ರೆ ಏನು? 2 ಅಕ್ಷರ ಬರ ತೋರಿಸ್ಬೇಕು ಬೋರ್ಡ್ ಮೇಲೆ. ಹೇಮ್ ನಕ್ಕೇದೋ ನದಾ ಹೇನ, ಅದನ್ನ ಬೆಂಕಿಯಲ್ಲಿ ಹಾಕಿ ಸುಡ್ತಾರೆ ಬಂಗಾರವನ್ನು, ಹೌದಾ? ಛೇದೇನ ಕಷಣೇನವ ಕಟ್ ಮಾಡ್ತಾರೆ, ಒರೆಗಲ್ಲಿ ಹಚ್ಚುತ್ತಾರೆ, ಸರಿಯಾದ ಬಂಗಾರ ಅಲ್ಲ ಅಂತ. ಹೇಮ್ನ ಖೇದ ನ ದಾಹೇನ ಛೇದೇನ ಕಷಣೇನವ ನ ಖೇದ, ಅದಕ್ಕೆ ದುಃಖವಿಲ್ಲ. ಏತದೇವ ಮಹದ್ ದುಃಖಂ, ಯಾರು ಹೇಳಿದ್ರಿ? ಬಂಗಾರಕ್ಕೆ ನೀವು ಕತ್ತರಿಸಿದ್ರು, ಬೆಂಕಿಯಲ್ಲಿ ಹಾಕಿದ್ರು, ಆಸಿಡಲ್ಲಿ ಟೆಸ್ಟ್ ಮಾಡಿದ್ರು, ಹೊರಗಲ್ಲಿ ಕಲ್ಲಿಗೆ ಹಾಕಿ ತಿಕ್ಕಿದ್ರು ಬೇಜಾರಾಗೋದಿಲ್ಲ, ದುಃಖ ಆಗೋದಿಲ್ಲ. ಆದರೆ ದರಿದ್ರ ವ್ಯಾಪಾರಿಗಳು ಇನ್ನೊಂದು ಕಡೆ ಗುಲಗಂಜಿ ಹಾಕಿ ತೂಕ ಮಾಡ್ತಾರೆ, ಅದು ಒಂದೇ ಇದು ಒಂದೇ ಅಂತ. ಯತ್ ಗುಂಜಾ ಸಮತೋಲನಂ, ಅದೇ ದುಃಖ. ಏತದೇವ ಮಹದ್ ದುಃಖಂ ಯತ್ ಗುಂಜಾ ಸಮತೋಲನಂ. ಹಾಗೆ ಸರ್ವೇಶ್ವರನಾದ ಭಗವಂತನಿಗೆ ಅವನಿಗೆ ಅಧೀನರಾದ ದೇವತೆಗಳನ್ನು ಅವನನ್ನು ಒಂದೇ ಅಂತಾರಲ್ಲ, ಅದೇ ಅವನಿಗೆ ಬೇಜಾರಂತೆ. ಯೋ ಯೋ ಯಾಂ ಯಾಂ ತನುಂ ಭಕ್ತ ಶ್ರದ್ಧೆಯಾರ್ಚಿತುಮಿಚ್ಛತಿ ತಸ್ಸ ತಸ್ಯ ಅಚಲಾಂ ಶ್ರದ್ಧಾಂ ತಾಮೇ ವಿಧಾಮ್ಯಹಂ. ಯಾರ್ಯಾರಿಗೆ ಯಾವ್ಯಾವ ದೇವತೆಯಲ್ಲಿ ಮೋಹವೋ ಇಷ್ಟವೋ ಆ ದೇವತೆಗಳನ್ನೇ ಉಪಾಸನೆ ಮಾಡಿ. ನವಗ್ರಹ ಪೂಜೆ ಮಾಡೋರಿದ್ದಾರೆ, ಬೇರೆ ಬೇರೆ ದೇವಸ್ಥಾನಕ್ಕೆ ಹೋಗೋರಿದ್ದಾರೆ, ಮಾಡಿ. ಆದರೆ ಆ ದೇವತೆಗಳಿಗೆ ನಿಮಗೆ ಫಲ ಕೊಡುವ ಶಕ್ತಿಯನ್ನು ನಮ್ಮ ಕೃಷ್ಣನೇ ಕೊಟ್ಟ ಅನ್ನೋದು ಮರೆತು ಹೋಗುತ್ತೆ ನಿಮಗೆ. ಎಲ್ಲರಿಗೆ ಏಕೋ ವಿಷ್ಣುನ್ ಮಹದ್ಭೂತಂ ಪೃಥಗ್ಭೂತಾನೇಕಶ ಇಲ್ವೇ ತ್ರೀನ್ ಲೋಕಾನ್ಯಾಪ್ಯ ಭೂತಾತ್ಮ ಭುಂಕ್ತೆ ಅವ್ಯಯೀಶ್ವರ ಯಸ್ಮಾಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮ ಲೋಕೇ ವೇದೇ ಚ ಪ್ರಸಿದ್ಧ ಪುರುಷೋತ್ತಮ. ಪುರುಷೋತ್ತಮ ಅವನು, ಅದೇ ಉತ್ತಮ. ಆ ಜ್ಞಾನ ಒಂದು ಇಲ್ಲದೆ ಇದ್ರೆ ಸರ್ವರಕ್ಷಕ, ಬಂಧನಕ್ಕೆ ಹಾಕಿದವನು ಅವನೇ, ಮೋಕ್ಷ ಕೊಡುವವನು ಅವನೇ. ಬಂಧಕ್ಕೆ ಹಾಕಿದವರೊಬ್ರು, ಮೋಕ್ಷಕ್ಕೆ ಹಾಕಿದವರೊಬ್ರು. ಇದು ಅವ್ಯವಸ್ಥೆ, ಸರ್ಕಾರಗಳು ಮಾಡೋ ಕೆಲಸ. ಯಾವುದೋ ಪೋಸ್ಟ್ ಆಫೀಸಲ್ಲಿ ದುಡ್ಡು ಹಾಕಿದ್ರಿ, ಮುದ್ರೆ ಹಾಕಿದ್ರು, ಪಾಸ್ಬುಕ್ ತಗೊಂಡು ಹೋಗೋದಕ್ಕೆ ಅವನು ಪೋಸ್ಟ್ ಮಾಸ್ಟರ್ ಚೇಂಜ್ ಆಗಿದ್ದೆ, ನಾಳೆ ಬಂತಾನೆ. ಯಾರ ಕೈಲೋ ಕೊಟ್ರಿ? ಇನ್ಯಾವನು ಇರ್ತಾನೆ, ಇನ್ಯಾವನು ಅವ್ಯವಸ್ಥೆ, ಸರ್ಕಾರದ ಅವ್ಯವಸ್ಥೆ. ಯಾಕೆ ಏಕಮುಖ ಇಲ್ಲ? ಮೋದಿ ಬಂದ್ರೆ ಏಕಮುಖ ಆಗುತ್ತೆ, ಅದು ಬೇಡ ಅಂತಾರೆ ಕೆಲವರು. ಸರ್ವೇಶ್ವರ ಪ್ರಪಂಚದಲ್ಲಿ ಎಲ್ಲವೂ ಏಕಮುಖ. ಅವರವರ ಸ್ಥಾನದಲ್ಲಿ ಅಷ್ಟದಿಕ್ಪಾಲಕರನ್ನು, ನವಗ್ರಹಗಳನ್ನು, 33 ಕೋಟಿ ದೇವತೆಗಳನ್ನು ನಿಲ್ಲಿಸಿದ್ದಾನೆ. ಅವರಿಗೆ ಆಪತ್ತು ಬಂದಾಗ ರಕ್ಷಣೆ ಮಾಡೋನವನು 33 ವರಮರಕ್ಕೆ ಮುನ್ಷನ್ರು ಕಪ್ಪಂ ತವಿರ್ಕುಂ ಕಲಿಯೇ ತುಯ ಚಪ್ಪ ಮುಡಯಾಯ್ ಶತ್ರಾರ್ಕ ವೆಪ್ಪಂ ಕೊಡಕ್ಕಂ ವಿಮಲಾ ತುಯಾಯ್. ಮುಂದೆ ಬರುತ್ತೆ ಅದು. 33 ವರಮರಕ್ಕೆ ಮುನ್ಷನ್ರು ಇಂದ್ರನಿಗೆ, ಬ್ರಹ್ಮನಿಗೆ, ರುದ್ರನಿಗೆ, ನಾನಾ ದೇವತೆಗಳಿಗೆ ಹಸುರದ ಕಾಟ ಉಂಟಾದಾಗ ಅವನ್ನೆಲ್ಲ ರಕ್ಷಿತೆ ಮಾಡೋವನು ಯಾವ ನಮ್ಮ ಕೃಷ್ಣನೇ ಅಲ್ವೇ? ದಶಾವತಾರ ಮಾಡೋವನೇ ಅವನಲ್ವೇ? ಆದ್ರಿಂದ ಅವನು ಹಾಗೆ ಉತ್ತಮನು. ಗುರುಗಳಾದವರು ಆ ಪರದೇವತಾ ನಿಷ್ಕರ್ಷವನ್ನು ಮಾಡಿ ಅವನನ್ನ ಶರಣು ಹೊಂದಿ ನಿಮ್ಮ ಕಷ್ಟ ಎಲ್ಲ ನಿವಾರಣೆ ಆಗುತ್ತೆ. ಒಬ್ಬ ಜೈನ ಸನ್ಯಾಸಿ, ಅವನಿಗೆ ಬಟ್ಟೆ ಇಲ್ಲ, ಚಳಿಯಲ್ಲಿ ಮಲಗಿದ್ದ. ಯಾರು ಹೋಗಿ ಅವನನ್ನು ಕೇಳಿದ್ರು, ನನ್ಗೆ ಚಳಿ ಆಗ್ತಾ ಇದೆ, ಒಂದು ಮೊಳ ಬಟ್ಟೆ ಕೊಡು ಅಂತ. ನನಗೆ ಇಲ್ಲ, ನಿನಗೆಲ್ಲಿ ಕೊಡಲಿ ಅಂತ ಕೇಳಿದ ಹಾಗೆ ನಷ್ಟೈಶ್ವರ ಹತ್ರ ಹೋಗಿ ಇನ್ನಷ್ಟು ಐಶ್ವರ್ಯ ಭಿಕ್ಷುಕ ಭಿಕ್ಷುಕರಲ್ಲಿ ಬೇಡದ ಹಾಗೆ
ಅನಂತವಾದ ಐಶ್ವರ್ಯ ಕೊಡ್ತಕ್ಕವನಲ್ಲಿ ಕೇಳಬೇಕು. ಈ ನಿಶ್ಚಯವನ್ನು ಕೊಡುವವನು ಗುರು. ಏ ಮಾಡಿಸುವನು ಗುರು ಅಲ್ಲ, ಶಿಷ್ಯ ಸರ್ವಸ್ವಾಪಹಾರ ಮಾಡುವನು ಗುರು ಒಂದಲ್ಲ. ಮನುಷ್ಯರ ಕಣ್ಣುಗಳನ್ನು ತೆರೆಯುವನು ಸದ್ಗುರು ಆದವನು. ಅವನನ್ನು ಹಾಕಿದ್ರು ಸುಟ್ಟರು ಬೆಂದರು ಪರದೇವತಾ ನಿಷ್ಕರ್ಷ ಬಿಡುವುದಿಲ್ಲ. ಪ್ರಹ್ಲಾದನ ಹಾಗೆ ನನ್ನ ಬಿಟ್ಟು ಯಾರೇ ಇದ್ದಾರೆ ಲೋಕದಲ್ಲಿ, ಹಿರಣ್ಯಕಶಿಪು ಬೇಕಾದ ಕೊಡ್ತಾನೆ, ಸೈಟ್ ಕೊಡ್ತಾನೆ, ಭೂಮಿ ಕೊಡ್ತಾನೆ, ಐಶ್ವರ್ಯ ಕೊಡ್ತಾನೆ, ಹಿರಣ್ಯಾಯ ನಮಃ ಅಂತ ಹೇಳುವುದಿಲ್ಲ ಅಂದ. ನಿನ್ನ ಮೇಲೊಬ್ಬ ಇದ್ದಾನೆ ಎಂದ. ಅವನು ಪ್ರಹ್ಲಾದನಿಗೆ ಆ ಸರ್ವೇಶ್ವರನ ದಿವ್ಯ ಜ್ಞಾನ ಮಾತೃ ಕೃಪೆಯಿಂದ ಪರೋಕ್ಷವಾಗಿ ಬಂತು. ತಾಯಿ ಮೂಲಕವಾಗಿ ಪರದೇವತಾ ನಿಶ್ಚಯ ಇದ್ದದ್ರಿಂದ ಅವನು ಬದುಕಿದ. ದೇವನಿಗೆ ಪರದೇವತಾ ನಿಶ್ಚಯ ಇದ್ದದ್ರಿಂದ ಬದುಕಿದ. ಪರದೇವತಾ ನಿಶ್ಚಯ ಇಲ್ಲದೆ ಇದ್ರೆ ಓಡಿದ ವೇದಾಂತವೆಲ್ಲ ಹೋಗಿಬಿಡ್ತದೆ. ಆದ್ರಿಂದ ಯತ್ರ ಅಷ್ಟಾಕ್ಷರ ಸಂಸಿದ್ಧ ಮಹಾಭಾಗೋ ಮಹೀಯತೆ ನ ತತ್ರ ಸಂಚರಿಷ್ಯಂತಿ ವ್ಯಾಧಿ ದುರ್ಭಿಕ್ಷ ತಸ್ಕರಾಹ. ನಾರದೀ ಪುರಾಣದಲ್ಲಿ ಹೇಳ್ತಾರೆ, ಒಂದು ಊರಲ್ಲಿ ಅಷ್ಟಾಕ್ಷರ ಮಂತ್ರವನ್ನು 1,000,000 ಸಲ ಜಪ ಮಾಡಿದ ಒಬ್ಬ ಭಾಗವತ ಇದ್ದರೆ, ಒಂದೂರು ಒಬ್ಬರೇ ಸಾಕು, ಎಲ್ಲರೂ ಮಾಡಿದಂತ ಸರಿ, ಒಂದೂರು ಒಬ್ಬ ಮಹಾಪುಣ್ಯವಂತ ಅಷ್ಟಾಕ್ಷರ ಮಹಾಮಂತ್ರವನ್ನ, ಅದರಲ್ಲೂ 3 ಪದ, ಓಂ ನಮೋ ನಾರಾಯಣ, ಅದು ತ್ರಿವಿಕ್ರಮ ಪರಮಾತ್ಮನ 3 ಪಾದ ಇದ್ದ ಹಾಗೆ, ಆ 3 ಪಾದಗಳನ್ನು ವಶ ಮಾಡಿಕೊಂಡ ಒಬ್ಬ ಭಾಗವತ ಸಂಸಿದ್ಧಿ ಪಡೆದವನು. ಸರ್ವದಾ ಜಪ ಮಾಡ್ತಾ ಇದ್ರೆ, ತನ್ನಷ್ಟಕ್ಕೆ ತಾನು ಮಾಡ್ತಾ ಇದ್ರೆ, ನ ತತ್ತ ಸಂಚರಿಷ್ಯಂತಿ ವ್ಯಾಧಿ ದುರ್ಭಿಕ್ಷ ತಸ್ಕರ. ಅಲ್ಲಿ ಕಡ್ರ ಕಾಟ ಇರೋದಿಲ್ಲ, ದುರ್ಭಿಕ್ಷ ಇರೋದಿಲ್ಲ, ವ್ಯಾಧಿ ಇರೋದಿಲ್ಲ. ಮತ್ತೆ ಇವಿ ಎಲ್ಲ ಮಹೀಯತೆ, ಅವನನ್ನು ನೀವು ಗೌರವಿಸಬೇಕು, ಅದು ಇಂಪಾರ್ಟೆಂಟು. ತಮ್ಮಷ್ಟದಾವ ಜಪ ಮಾಡಿಕೊಂಡಿರ್ತಾರೆ, ಅವರಿಗೆ ಗೌರವ ಉಂಟಾಗುವಂತೆ ನಿಮ್ಮ ಸಮಾಜ ನಡ್ಕೊಂಡ್ರೆ, ನೀವು ಜಪ ಮಾಡದೆ ಇದ್ರು ಅವರನ್ನು ಗೌರವಿಸಿದ್ರೆ ಅವ್ರ ನಿಮಿತ್ತ ನಿಮಗೆ ಒಳ್ಳೇದಾಗತ್ತೆ, ಅದು ಸದ್ಗುರು. ಆದ್ರಿಂದ ಓಂಗಿ ಓಲ ಅಳಂದ ಉತ್ತಮನ್ ಪೇರ್ಪಾಡಿ ಆಚಾರ್ಯ ನಾಮಸ್ಮರಣೆ ಮಾಡಬೇಕು. ವ್ಯಾಧಿ ಅಂದ್ರೇನು? ರಾಗದ್ವೇಷಗಳು. ದುರ್ಭಿಕ್ಷ ಅಂದ್ರೇನು? ಜ್ಞಾನ ಸಂಕೋಚ. ತಸ್ಕರ ಅಂದ್ರೇನು? ನಾಸ್ತಿಕ್ಯ. ಅದಕ್ಕೂ ಒಳಗಿನ ಅರ್ಥ. ಹೊರಗಿನ ಅರ್ಥದಲ್ಲಿ ವ್ಯಾಧಿ ಅಂದ್ರೆ ರೋಗ, ದುರ್ಭಿಕ್ಷ ಅಂದ್ರೆ ತಿನ್ನೋಕ್ಕೇನು ಇಲ್ಲದೆ ಇರೋದು. ತಸ್ಕರರು ಇದ್ದದ್ದನ್ನ ಕದ್ದುಕೊಂಡು ಹೋಗುವವರು. ಜ್ಞಾನಿಯಾದವನಿಗೆ ಇದು 3 ಯಾವುದು ಅಂದ್ರೆ, ಎಷ್ಟೊಂದು ವೇದಾಂತ ಓದಿದ್ರು ಪರದೇವತಾ ನಿಷ್ಕರ್ಷ ಇಲ್ಲದೆ ಇದ್ರೆ ರಾಗದ್ವೇಷಗಳು ಬಿಡುವುದಿಲ್ಲ, ಕಾಮಕ್ರೋಧಗಳು ಬಿಡುವುದಿಲ್ಲ. ಆಪೂರ್ಯಮಾಣಂ ಅಚಲ ಪ್ರತಿಷ್ಠಂ. ಇವತ್ತು ಅವ್ರು ಬರಲಿಲ್ಲ, ಮಧುಪ್ರಿಯ ಯಾಕೆ ಬರಲಿಲ್ಲ ಕೇಳಿ? ಅಯ್ಯೋ ಪಾಪವೇ, ನಾರಾಯಣ ಪ್ರಾರ್ಥನೆ ಮಾಡ್ತೇನಪ್ಪ ದೇವರಿಗೆ, ಎಲ್ಲರಿಗೂ ಒಳ್ಳೇದಾಗ್ಲಿ. ಹೇಳ್ತೀರಾ ಈ ಶ್ಲೋಕ ಇಲ್ಲಿ ಬರುತ್ತೆ? ಆ ಪೂರ್ಯಮಾಣ ಅಚಲ ಪ್ರತಿಷ್ಠಂ ಸಮುದ್ರಂ ಆಪಃ ಪ್ರವಿಶಂತಿ ಯದ್ವತ್ ತದ್ವತ್ ಕಾಮಾಹಾಯಂ ಪ್ರವಿಶಂತಿ ಸರ್ವೇ ಸ ಶಾಂತಿ ಮಾಪ್ನೋತಿ ನ ಕಾಮ ಕಾಮಿ. ಎರಡನೇ ಅಧ್ಯಾಯ ಎರಡನೇ ಅಧ್ಯಾಯದ ಕೊನೆಯಲ್ಲಿ ಹೇಳ್ತಾರೆ ಸಿತಪ್ಪಿಗೆ ಲಕ್ಷಣ ಆದ ಮೇಲೆ. ಆ ಪೂರ್ಯಮಾಣಂ ಅಚಲ ಪ್ರತಿಷ್ಠಂ ಸಮುದ್ರಂ, ನೀರು ಎಲ್ಲ ಕಡೆಯಿಂದ ಬಂದು ಬಂದು ದಬ 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 ಬೀಳ್ತಾ ಇರುತ್ತೆ. ಅದಕ್ಕೆ ಏಷ್ಯಾ ಖಂಡ ನದಿಗಳು, ಅಮೆರಿಕಾ ನದಿಗಳು, ಯುರೋಪ್ ನದಿಗಳು, ಆಸ್ಟ್ರೇಲಿಯಾ, ಎಲ್ಲ ನದಿಗಳ ನೀರು ಬಂದು ಬೀಳುವುದರಲ್ಲಿ ಸಮುದ್ರದಲ್ಲಿ. ಆ ಪೂರ್ಯಮಾಣಂ ಅಚಲ ಪ್ರತಿಷ್ಠಂ ಸಮುದ್ರಂ ಆಪಃ ಪ್ರವಿಶಂತಿ ಯದ್ವತ್ ತದ್ವತ್ ಕಾಮಾಹಾಯಂ ಪ್ರವಿಶಂತಿ ಸರ್ವೇ. ಎಷ್ಟೊಂದು ಆಶೆಗಳು ಸದಾ ಒಳ್ಳೆ ಆಶೆಗಳು ಬಂದು ಬಿದ್ದರು, ವಿಚಲಿತನಾಗದೇ ಇರ್ತಾನಲ್ಲ ಒಬ್ಬ ಮನುಷ್ಯ. ಒಬ್ರು ಬಿರುದು ಕೊಟ್ಟರು, ಒಬ್ರು ಗೌರವಿಸಿದ್ರು, ಒಬ್ರು ಶಾಲು ಹೊತ್ಸಿದ್ರು, ಏನ್ ತಗೊಂಡು ಹೋಗೋಲ್ಲಪ್ಪ. ನೀವು ಗೌರವಿಸಿದ್ರೆ ಅದ್ರ ಕೀರ್ತಿ ನಿಮಗೇ ಬಂತು ಅಂತಂದು ಅಂತ ಇಟ್ಕೊಳ್ಳಿ. ಹಿಗ್ಗದೆ ಕುಗ್ಗದೆ ಇದ್ರೆ ಆಗ ರಾಗದ್ವೇಷಗಳು ಬರೋದಿಲ್ಲ, ಮನುಷ್ಯನಿಗೆ ಬೇಕು ಅನ್ನೋ ಬರೋದಿಲ್ಲ, ಬರಲಿಲ್ಲವಲ್ಲ ಅಂತ ಕೋಪ ಬರೋದಿಲ್ಲ. ರಾಗದ್ವೇಷ ಬಂದ್ರೆ ಅದೇ ದೊಡ್ಡ ವ್ಯಾಧಿ, ಅದಕ್ಕಿಂತ ದೊಡ್ಡ ವ್ಯಾಧಿ ಇಲ್ಲ. ದುರ್ಭಿಕ್ಷ ತಿನ್ನೋಕೇನು ಇಲ್ಲ ಅನ್ನೋದಲ್ಲ, ಜ್ಞಾನ ಸಂಕೋಚ ಐಶ್ವರ್ಯ ಕೈವಲ್ಯ ಕಾಮತೆ. ಜ್ಞಾನ ಮನುಷ್ಯನಿಗಿಲ್ದೇ ಇದ್ರೆ ಅವನಂತ ದರಿದ್ರ ಇನ್ನೊಬ್ಬ ಇಲ್ಲ. ಬೇಕಾದಷ್ಟು ದುಡ್ಡಿರ್ಬೋದು, ಯಾಕೆ ಹುಟ್ಟಿದ್ದೇವೆ, ಯಾಕೆ ಸಾಯ್ತೇವೆ, ಯಾತಕ್ಕಾಗಿ ಪ್ರಾಣ ಬಿಡಬೇಕು. ಜೀವನ ಪುರುಷಾರ್ಥ ಜ್ಞಾನ ಇಲ್ಲದೆ ಇದ್ರೆ ಅದೇ ದಾರಿದ್ದ. ದುರ್ಭಿಕ್ಷ ತಸ್ಕರ ಕಳ್ತನ ಮಾಡೋರು, ದೇವರೇ ಇಲ್ಲ ಅನ್ನೋರು, ಪರಲೋಕ ಇಲ್ಲ ಅನ್ನೋರು, ಪುಣ್ಯ ಇಲ್ಲ ಅನ್ನೋರು, ಪಾಪ ಇಲ್ಲ ಅನ್ನೋರು,
ವ್ಯಾಲ್ಯೂ ಸಿನ್ಹಾನವರು ಬುದ್ಧಿಜೀವಿಗಳು ತಸ್ಕರರು ಇವರಿರೋದಿಲ್ಲ. ಅಷ್ಟಾಕ್ಷಮಂತ ಸಿದ್ಧನಾದ ಒಬ್ಬ ಪುರುಷ ಹೇಳಿದ್ರೆ ಪದತ್ರಯೇನ ಸಂಕ್ಷೇಪಾತೆ ಭಾವ್ಯ ನಾನ್ಯ ಅರ್ಹಶೇಷತ ಅನನ್ಯೋಪಾಯತ ಸಸ್ಯ ತಥಾ ಅನನ್ಯ ಪುಮರ್ಥತ. ದೇಶಕರು ರಹಸ್ಯತೆ ಸಾಲದ ಪದತ್ರಯೇಣ ಸಂಕ್ಷೇಪಾತ್ ಮೂರು ಪಾದದಿಂದ ಭಗವಂತ ಅಲೋಕವನ್ನು ಅಳೆದ ಹಾಗೆ ಒಬ್ಬ ಸದ್ಗುರುವಾದವನು ಅಷ್ಟಾಕ್ಷರದ ಮೂರು ಪಾದದ ಮೂರು ಶಬ್ದಗಳ ಮಹಿಮೆಯಿಂದ ಲೋಕವನ್ನು ಅಳಿತಾರೆ. ಸರ್ವಭಷ್ಟಾಕ್ಷರಾಂತಸ್ಥಂ ಓಂಕಾರ ನವಶಬ್ದ ನಾರಾಯಣಾಯ. ಅದೇ ಕೊಳದ ಅಳೆಯೋದಂದ್ರೇನು, ನಾವೆಲ್ಲವನ್ನು ಅಷ್ಟಾಕ್ಷರ ಮಂತ್ರದಿಂದಲೇ ಅಳೀತೇವೆ. ಯಾರು ಬಂದರು ಒಂದು ಒಳ್ಳೆಯ ವಿಷಯ ಕೇಳಿದ್ರು, ಇವರು ಮಂತ್ರಕ್ಕೆ ಯೋಗ್ಯರಾಗಿದ್ದಾರೆಯೇ, ಇವರು ಸತ್ಪಾತ್ರರೇ, ಇವರು ಸಾತ್ವಿಕರೇ, ಇವರು ಹೇಳ್ಬೋದೇ ಬೇಡವೆ ಅಂತ ಅಳೆಯುವುದು ಸ್ಟ್ಯಾಂಡರ್ಡ್ ಎಂದ್ಯಾವುದು ಅಷ್ಟಾಕ್ಷರ ಮಂತ್ರ. ಮಾತುಮ್ಮಿಚ್ಛಾಮಿ ಮಾಂಸ ಶಾಸ್ತ್ರ ಅನ್ನೋದು ದೃಢ ನಿರ್ಧಾರದಿಂದ ಓಂಗಿ. ಆ ನಿರ್ಧಾರ ಜಂಪ್ ಹೇಗಿರುತ್ತೆ ಅಂದರೆ ಒಬ್ಬರು ಬಂದು ನೋಡಿದ ಕೂಡಲೇ ಅವ್ರು ನಾಸ್ತಿಕರೇ ಆಸ್ತಿಕರೇ ಮೊದಲೇ ಗೊತ್ತಾಗ್ಬಿಡುತ್ತೆ. ಓಂಗಿ ವಿಚಾರ ಮಾಡೋ ಹಾಗಿಲ್ಲ. ಬಲಿಯನ್ನು ಭಾವನ ಮಂಚಿ ದಾನ ಕೇಳಿದಂತೆ ಅಹಂಕಾರವನ್ನು ನೀಗಿ ಉದ್ಧಾರ ಮಾಡಿದಂತೆ ಸದಾಚಾರ್ಯನಾದ ಅವನ ಶಿಷ್ಯನಿಗೆ ಉಪಾಯದಿಂದ ಮಂತ್ರೋಪದೇಶ ಮಾಡಿ ಅವನ ಅಹಂಕಾರವನ್ನು ನೀಗಿದ್ದಾನೆ. ಅಲ್ಲಿ ನೋಡಿ ಆಚಾರ ಮಾಡುವ ಉಪಕಾರ ಇದು. ಅಲ್ಲಿ ಮೂರು ಪಾದದಿಂದ ಇಲ್ಲಿ ಮೂರು ಮಂತ್ರಗಳಿಂದ ರಾಮಾನುಜರು ಧನುರ್ದಾಸನನ್ನು ರಾಮಮಿಶ್ರರು ಆಳವಂದಾರರನ್ನು ಪೇಯಾಳ್ವಾರರು ತ್ರಿವೇಶಾಳ್ವಾರರನ್ನು ಭಗವಂತರು ತ್ರಿಭಂಗಾಳ್ವಾರರನ್ನು ವಶ ಮಾಡಿಕೊಳ್ತಾರೆ, ಉಪಾಯದಿಂದ ವಶ ಮಾಡುತ್ತಾರೆ. ಮಂತ್ರ ಹೇಳ್ತೀನಿ ಬಾ ಅಂದ್ರೆ ಯಾರು ಬರೋದಿಲ್ಲ, ತಿರುಪಾದ ಹೇಳ್ತೀನಿ ಅಂದ್ರೆ ಯಾರು ಬರೋದಿಲ್ಲ. ಕೃಷ್ಣ ಲೀಲಾ ವೈಭವ ಅಂತ ಸುಳ್ಳು ಬೋರ್ಡ್ ಹಾಕಿ ಅಲ್ವೇ, ಸುಳ್ಳು ಬೋರ್ಡ್ ಇದು. ಎಷ್ಟು ಜನ ಬಂದಿದ್ದೀರಿ ನೋಡಿ ಸಂತೋಷವಾಗುತ್ತೆ. ಒಬ್ರು ಬಂದು ಹೇಳಿದ್ರು ತಿರುಪ್ಪಾದಿಗೆ ಇಷ್ಟು ಜನ ಸೇರು ನಮ್ಮ ಜನ್ಮದಲ್ಲಿ ನೋಡಿಲ್ಲ ಅಂದರು. ಅಲ್ಲಲ್ಲ ನಾನು ಹಾಗೆ ಹೇಳ್ತಾರೆ, ನಾನು ನೋಡಿಲ್ಲ, ನಾಲ್ಕು ಜನ ಐದು ಜನ ಭಾಳ ಅಂದ್ರೆ ಹತ್ತು ಜನ, ತುಂಬ ದೊಡ್ಡವರು ಅಪೂರ್ವವಾದವರು ಬಂದು ಒಂದು ಐವತ್ತು ಜನ ಅವರ ಅಪ್ಪನಾಣೆ. ಇಷ್ಟು ಜನ ಕೂತ್ ಕೇಳ್ತಾ ಇದ್ದೀರಿ, ಎಲ್ಲ ನಾ ಹೇಳ್ತಿರೋದು ಅರ್ಧಕ್ಕರ್ಧ ತಮಿಳು ಭಾಷೆಗಳು, ವಂಚನೆ ಮಾಡೋದು ಸ್ವಲ್ಪ ರಾಗ ಬೇರೆ ಹಚ್ಚುತ್ತೇನೆ, ಅದಕ್ಕೆ ರಾಗ ಕೇಳೋ ನೆಪದಲ್ಲಿ ಕೂತಿದ್ದೀರಿ. ಹೇಳುವುದೆಲ್ಲ ವೇದ ಅಂತ, ಹೇಳೋದೆಲ್ಲ ವೈರಾಗ್ಯ, ಹೇಳೋದೆಲ್ಲ ಶಾಸ್ತ್ರ. ನಮ್ಮ ಗುರುಗಳು ಹಾಗೆ ಮಾಡ್ತಿದ್ರು. ಲೋಕವನ್ನು ಉಪಾಯದಿಂದ ತರಬೇಕು. ಸಣ್ಣ ಮಕ್ಕಳಿಗೆ ಮುಂಡಿ ರೀತಿಯಲ್ಲಿ ಹೇಳಿದ್ರೆ ಕೇಳೋದಿಲ್ಲವಾದ್ರಿಂದ ಆ ಧ್ವನಿಯ ಕಾಲ ತೊಳ್ಳೆ ಅಡಿಮೆ ಕಣ್ಣು ಬಿಷೇವಿಟ್ಟಾಗಿ ಹೇಳಿದ್ನಲ್ಲ, ಉಪಾಯದಲ್ಲಿ ಹೇಳಬೇಕು. ನಿಮ್ಮದೊಂದು ಊರ ಹತ್ತು ಇರುಂದದಂದೆ ಬಾಡ ಹತ್ತು ಅಂದ್ರೆ ಬೆಕ್ಕಣೆ ಕಿಡಂದದೆ ನಿಲಾದ ಮುನ್ನೆಲ ಅಂದ್ರೆ ನಾನು ಕಿಡಂದಿಲೇನ್ ಪಿರಂದದಿನ್ ಮರಂದಿಲೇನ್ ನಿಂದದಂ ಇರಂದದಂ ಕಿಡಂದದಂ ಎನ್ನೆಂಜುಡೆ ನಿರ್ಪದಂ ಓರ್ವೆಪ್ಪ ಹತ್ತು ಇರುಪದಂ ಏನ್ ಕೆಡೆಪದಂ ನರ್ಪದಂ ತೆರೆ ಹಡರು ನಾನಿಲ ಅದ ಮುನ್ನೆಲ ಅರ್ಬುದನ್ ಅನಂತ ಶೈನ್ ಆದಿಭೂತನ್ ಮಾಧವನ್ ನಿರ್ಪದಂ ಇರುಪದಂ ಕೆಡೆಪದಂ ಎನ್ನೆಂಜುಡೆ. ಅಷ್ಟಾಕ್ಷ ಮಂತ್ರದಿಂದ ತಿರುಮಿಷಿ ಅಳ್ವಾರರು ಹೇಗೆ ಅದಕ್ಕೆ ವಶವಾದರು, ಅವರನ್ನು ಪೇಯಾಳ್ವಾರರು ಉಪಾಯದಲ್ಲಿ ಶೈವರಾಗಿದ್ದವರನ್ನ ಜೈನ ಮತದಲ್ಲಿ ಹೋಗಿದ್ದವರನ್ನ ಉಪಾಯವಾಗಿ ಹಾಕಿ ಕರ್ಕೊಂಡ್ಬಂದರು ಅನ್ನೋದನ್ನ ಈ ಪದ್ಯಗಳಲ್ಲಿ ಹೇಳ್ಕೊಳ್ತಾರೆ. ಗೆದ್ದ ರೀತಿ ಬಲಿಯನ್ನು ಹೇಗೆ ಸ್ವಾಮಿ ಗೆದ್ದನು, ನಾಸ್ತಿಕದಲ್ಲಿರುವ ಭೋಗದಲ್ಲಿರುವ ಭಗವಂತನಿಗೆ ವಿಮುಖರಾಗಿರುವ ಲೋಕಗಳನ್ನ ಒಬ್ಬ ಸದ್ಗುರು ಸದಾಚಾರ್ಯ ಚಾತುರ್ಯದಿಂದ ವಾಕಿನ ಮಹಿಮೆಯಿಂದ ಉಪಾಯದಿಂದ ಪ್ರಸಾದ ಕೊಡ್ತೇವೆ, ಇಲ್ಲಿ ಬನ್ನಿ ಏನು ತೊಂದರೆ ಆಗೋದಿಲ್ಲ ಅಂಥೇಳಿ ದಾರಿಗೆ ತರುವ ಕ್ರಮ ಏನಿದೆ ಅದನ್ನು ಈ ಪದ್ಯದಲ್ಲಿ ಹೇಳ್ತಾರೆ ಎಂಬಲ್ಲಿಗೆ ಇವತ್ತು ಮಂಗಳ ಶಾಸನ. ನಾಳೆ ಅಷ್ಟ ಸುಲಭ ಇಪ್ಪ. ಅಪ್ಪ ತ್ರಿವಿಕ್ರಮಾಚಿ ರೊಂಬ ಸಂತೋಷಮ್ಮ, ಈಗ ಕಡೆ ಸಂತೋಷ ಪಡಬೇಕು. ಹ್ಮ್ ಹೌದು, ಗೋದಾದೇವಿ ನೀಡಾದೇವಿ ಮಂಗಳವಾರ ಹೇಳ್ತೇವೆ. ವಿಷ್ಣು ಚಿತ್ತ ಸಮುದ್ಭೂತ ವಿಷ್ಣು ಚಿತ್ತಾಭಹಾರಿಣಿ ವಿಷ್ಣು ಭಕ್ತ ಭಯಕರೀಂ ಒಂದೇ ಗೋದಾಮ್ರ ಮಾಸಗೀಂ ಸೋಚಿಷ್ಟ ಮಾಡಿಕ ಬಂದ ಗಂಧ ಬಂದರು ಜಿಷ್ಣವೇ ವಿಷ್ಣು ಚಿತ್ತ ತನೋ ಜಾಯಿ ಗೋದಾಯಿ ನಿತ್ಯ ಮಂಗಳಂ ಮಾದೃಶಾ ಕಿಂಚನ ಪ್ರಾಣ ಬದ್ಧ ಕಂಕಣ ಬಾಣೆಯೇ ವಿಷ್ಣು ಚಿತ್ತ ತನೋ ಜಾಯಿ ಗೋದಾಯೇ ನಿತ್ಯ ಮಂಗಳಂ ಮಂಗಳಂ ವಿಷ್ಣು ಚಿತ್ತಾಯ ವಟ ಪಕ್ಷಯ ಆಯ್ಚ
மங்களம் பூர்வசூரிபியோ ஓதாய நித்தியமங்களம் ஸ்ரீமத்தே விஷ்ணு சித்தாரி மனோ நந்தன ஹேதவே நந்தநந்தன நந்தின்யை நந்தநந்தன சுந்தர்யை ஓதாய நித்தியமங்களம் நித்தஸ்ரீர் நித்தியமங்களம் ஸ்ரீமதே நிகமாந்த மகாதேசிகாய நமஹ.